ಸಭಾ ಸರಸ್ವತಿಗೆ ನಮಸ್ಕಾರ ರುದ್ರ ರುದ್ರಾಣಿಯರ ಪುತ್ರ ನಮ್ಮ ಗಣಪನನ್ನು ವಿಘ್ನ ನಿವಾರಿಸೆಂದು ಪ್ರಾರ್ಥಿಸಿ ತಾಯಿ ಶಾರದೆಯನ್ನು ಎರಡಕ್ಷರವನ್ನು ನಾಲಿಗೆಯಲ್ಲಿ ನುಡಿಸೆಂದು ಪ್ರಾರ್ಥಿಸುತ್ತ ನನ್ನ ಎಲ್ಲ ಗುರು ಪರಂಪರೆಗೆ ವಂದಿಸಿ ಈ ಉಪನ್ಯಾಸವನ್ನು ಆರಂಭ ಮಾಡೋಣ ನನ್ನ ಎದುರಿನಲ್ಲಿರುವಂತಹ ಎಲ್ಲ ಸಹೃದಯರಿಗೆ ಮತ್ತು ಅಂತರ್ಜಾಲದ ಮೂಲಕ ವೀಕ್ಷಣೆಯನ್ನು ಮಾಡ್ತಿರುವಂತಹ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ಉಪನ್ಯಾಸವನ್ನು ಮುಂದುವರಿಸೋಣ ನನ್ನೇ ಎಷ್ಟೆಲ್ಲ ಸಂಗತಿಗಳನ್ನು ನಾವು ನೋಡ್ಕೊಂಡು ಬಂದ್ವಿ ಈ ಧರ್ಮವ್ಯಾಧ ಗೃಹಿಣಿ ಒಬ್ಬ ಆಕೆಗಿದ್ದಂತಹ ಮಹತ್ತರವಾದಂತಹ ಜ್ಞಾನ ಯಾರ ಕ್ರೋಧವನ್ನು ಬೇಕಾದರೂ ತಡೆದು ನಿಲ್ಲಿಸಬಲ್ಲಂತಹ ಶಕ್ತಿ ಹಾಗೆ ಕರ್ತವ್ಯವನ್ನು ನಿಸ್ಪೃಹತೆಯಿಂದ ಮಾಡಿಕೊಂಡು ಬಂದಾಗ ಪ್ರಪಂಚದಲ್ಲಿ ಏನೇನು ನಡೆಯುತ್ತೆ ಅದೆಲ್ಲವನ್ನೂ ಕಾಣಬಲ್ಲಂತಹ ಶಕ್ತಿ ಗೃಹಿಣಿ ಅಂದ ತಕ್ಷಣ ಎಷ್ಟು ಕಡಿಮೆಯಾಗಿ ನೋಡಿಬಿಡ್ತೀವಲ್ವ ಮನೆ ಕೆಲಸ ಮಾಡಿಕೊಂಡಿರ್ತಾರೆ ಅವ್ರಿಗೆ ಯಾವ ಜ್ಞಾನ ಇರುತ್ತೆ ಅಂತ ಆದರೆ ಜಗತ್ತಿನ ಆಗು ಹೋಗಗಳೆಲ್ಲವೂ ನನ್ನದೇ ಯಾಕೆಂದರೆ ನಾನು ಕರ್ತವ್ಯವನ್ನು ಮಾಡ್ತಿದ್ದೀನಿ ಅಂದ್ಕೊಂಡಾಗ ಎಲ್ಲವೂ ಅರಿವಾಗುವಂತಹ ಒಬ್ಬ ಗೃಹಿಣಿ ವ್ಯಾಧನೊಬ್ಬ ನಿಂತು ತಾನು ಮಾಡ್ತಾ ಇರುವಂಥ ಕೆಲಸ ನನ್ನ ಆಯಾಯ ದಿನದ ಬದುಕನ್ನು ನಿರ್ವಹಣೆ ಮಾಡೋದಕ್ಕೆ ಅದರಲ್ಲೂ ನನ್ನ ಜೊತೆಗೆ ಯಾರಿದ್ದಾರೆ ಅಥವಾ ನನ್ನ ಮೇಲೆ ಯಾರು ಅವಲಂಬಿತರಾಗಿದ್ದಾರೆ ಅವರನ್ನು ನಾನು ರಕ್ಷಣೆ ಮಾಡಬೇಕು ಆ ಕಾರಣಕ್ಕಾಗಿ ನನ್ನ ದುಡಿಮೆ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಪ್ರಶ್ನೆ ಬಂದ್ಬಿಡತ್ತೆ ಇಷ್ಟೆಲ್ಲ ಹಣ ಗಿಣ ಆವತ್ತಿನ ದಿನಕ್ಕೆ ಅಂತಂದಾಗ ಯಾರಿಗಾರು ಕೊಡೋದು ಅಂದರೆ ಏನಾಗತ್ತೆ ಹಂಚೋದು ಅಂದರೆ ಏನು ಮತ್ತು ಮುಂದೆ ನಾವು ಎದುರಿಸಬಲ್ಲಂತಹ ದೊಡ್ಡ ಪಾತ್ರ ಕರ್ಣ ದಾನಶೂರ ಕರ್ಣ ಅಂತ ಹೇಳಿ ಬಿರುದನ್ನು ಇಟ್ಕೊಂಡಿರುವಂಥವನು ಇವತ್ತು ನಾವು ಗಮನಿಸುವ ಪ್ರಸಂಗ ದೂರ್ವಾಸರು ಬರುವಂಥದ್ದು ಒಂದು ಆತಿಥ್ಯ ಅಂದರೆ ಏನು ಆತಿಥ್ಯ ಮಾಡುವಂಥ ವ್ಯಕ್ತಿ ಯಾವ ಎಚ್ಚರಿಕೆಯನ್ನು ಇಟ್ಕೊಂಡಿರಬೇಕು ಇಂಥ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತಿನ ಭಾಗ ನಮ್ಮ ಮುಂದಿದೆ ದುರ್ವಾಸರ ಬರವನ್ನು ನೋಡೋದಕ್ಕೆ ಮುಂಚೆ ಒಂದು ಸರಿ ಹಂಚಿ ತಿನ್ನೋದು ಮತ್ತು ಈ ದಾನ ಮಾಡೋದು ಏನು ಹೀಗಂದರೆ ನಾವು ಯಾರಿಗಾದರೂ ಏನನ್ನಾದರೂ ದಾನ ಮಾಡೋದಕ್ಕೆ ಸಾಧ್ಯವಿದೆಯಾ ನಮ್ಮ ಕೈಲಿ ಆಗುತ್ತಾ ಹಾಗಿದ್ದರೆ ಅನ್ನುವಂಥ ಒಂದು ಪ್ರಶ್ನೆ ಹಾಕ್ಕೊಳ್ಬೇಕು ಕನಕದಾಸರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ಅಂತ ಹೇಳಿ ಬಹಳ ಒಂದು ಒಳ್ಳೆಯ ಮಾತನ್ನು ಅಂದರೆ ಹೆಚ್ಚು ಕಡಿಮೆ ಉಪನಿಷತ್ತಿನ ಸಾರವನ್ನು ಆ ಒಂದು ವಾಕ್ಯದಲ್ಲಿ ಹೇಳಿ ಮುಗಿಸ್ಬಿಟ್ಟಿದ್ದಾರೆ ಅವರು ನಾವು ಏನನ್ನೋ ದಾನ ಮಾಡ್ತೀವಿ ಬಹಳ ಒಂದು ಒಳ್ಳೆಯ ಉದಾಹರಣೆ ತಗೊಳ್ಳೋಣ ಅಂದರೆ ಅನ್ನದಾನ ಮಾಡ್ತೀನಿ ಅಂತ ನಾನು ಅಂದ್ಕೊಳ್ತೀನಿ ಒಂದಷ್ಟು ಜನಕ್ಕೆ ನಾನು ಅನ್ನದಾನ ಮಾಡ್ತೀನಪ್ಪ ಪ್ರತಿ ವರ್ಷ ಅಂತ ಅಂದ್ಕೊಂಡ್ರೆ ಈ ಅನ್ನವನ್ನು ದಾನ ಮಾಡೋದು ಅನ್ನೋದರಲ್ಲಿ ನನ್ನ ಪಾತ್ರ ಏನು ಈ ಭೂಮಿ ಅನ್ನುವಂಥದ್ದು ನಾನು ಸೃಷ್ಟಿ ಮಾಡಿದ್ದಲ್ಲ ಬೆಳೆಯುವ ಭತ್ತಕ್ಕೆ ಬರುವಂತಹ ನೀರು ನನ್ನದಲ್ಲ ಅದು ದೈವ ಸೃಷ್ಟಿ ದೈವನ ನೀವು ನಂಬಲ್ಲ ಅಂದರೆ ಪ್ರಕೃತಿಯಿಂದ ಇಟ್ಕೊಳ್ಳೋಣ ಅದು ನೀರು ಸ್ವಂತದ್ದಲ್ಲ ಯಾವುದೇ ಬೆಳೆ ಬೆಳಿಬೇಕಾದರೆ ಬೇಕಾಗಿರುವಂಥದ್ದು ಬೆಳಕು ಅದು ಸೂರ್ಯನದು ಮತ್ತು ಅದರಲ್ಲಿ ಬರುವಂತಹ ಒಂದು ಸಾರವನ್ನು ನಾನು ತಲೆಕೆಳಕಾಗಿ ನಿಂತುಕೊಂಡ್ರೂ ಇಡೋಕ್ಕಾಗೋದಿಲ್ಲ ಭತ್ತದಿಂದ ಮಾತ್ರವೇ ಅನ್ನ ಅಕ್ಕಿಯಾಗಿ ಅನ್ನ ಆಗೋದು ರಾಗಿಯನ್ನು ನಾವು ಅನ್ನ ಮಾಡೋಕ್ಕಾಗಲ್ಲ ಜೋಳನೂ ಮಾಡೋಕ್ಕಾಗೋದಿಲ್ಲ ಈ ಗುಣಗಳನ್ನು ಆಯಾಯ ಪದಾರ್ಥಕ್ಕೆ ತಂದು ಇಟ್ಟವನು ಸಹಸ್ರಾರು ವರ್ಷಗಳಿಂದ ನಾವು ನಂಬುವ ಈ ಹರಿಯೋ ಹರನೋ ಗುರುವೋ ಅಂತಹ ಒಂದು ವ್ಯಕ್ತಿತ್ವವೇ ಹೊರತು ಸ್ವಂತದ್ದಲ್ಲ ಈಗ ನಾವು ಏನೇ ಮಾಡಿದ್ರೂ ಬೇವಿಗೆ ಕಹಿಯನ್ನೂ ಹಾಕೋ ಶಕ್ತಿ ಇಲ್ಲ ಮಾವಿಗೆ ಸಿಹಿಯನ್ನು ಹಾಕೋ ಶಕ್ತಿಯೂ ನಮಗಿಲ್ಲ ತಿನ್ನಬಲ್ಲವೇ ಹೊರತು ನಾವೇನನ್ನೂ ಮಾಡೋಕ್ಕಾಗಲ್ಲ ಹೀಗಿದ್ದ ಮೇಲೆ ಅದನ್ನು ನಾನು ದಾನ ಕೊಟ್ಟೆ ಹೇಳಿ ಹೇಳಿದರೆ ಅನ್ನದಾನ ಮಾಡಿದೆ ಅಂಥೇಳಿ ಹೇಳಿದ್ರೆ ಆ ಮಾತು ಎಷ್ಟರ ಮಟ್ಟಿಗೆ ಸರಿ ನನ್ನ ಪಾತ್ರವೇ ಇಲ್ಲದ್ದನ್ನು ಯಾಕೆಂದರೆ ಹಣದಿಂದ ಕೊಟ್ಟೆ ಅಂತ ನಾವೇನು ಹೇಳಿದರೂ ಕೂಡ ನಮ್ಮ ಈ ಹಣವನ್ನು ನಾವೆಲ್ಲ ಏನು ಗಳಿಸ್ತಾ ಇದ್ದೀವಿ ಅದು ಏನು ನಿಷ್ಕಾಮ ಕರ್ಮವೇನಲ್ಲ ನನಗೆಷ್ಟು ಸಂಬಳ ಕೊಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಎಲ್ಲೋ ಕೆಲಸ ಮಾಡೋದು ಅದಿಲ್ಲ ಅಂದರೆ ಖಂಡಿತ ನಾವು ಯಾರೂ ಕೆಲಸ ಮಾಡೋಕ್ಕೆ ಹೋಗಲ್ಲ ಅಲ್ಲವೇ ಹೀಗಿದ್ದ ಮೇಲೆ ಯಾವುದನ್ನು ದಾನ ಮಾಡ್ತೀವಿ ಏನನ್ನು ದಾನ ಮಾಡ್ತೀವಿ ಇಂಥದ್ದೊಂದು ಪ್ರಶ್ನೆಯನ್ನು ನನ್ನ ನೋಡಿದಂಥ ಇಡೀ ಪ್ರಸಂಗ ನಮ್ಮ ಮುಂದೆ ಬಿಡುತ್ತೆ ಇಲ್ಲಿಯೂ ಅಂಥದ್ದೊಂದೇ ಎದುರಾಯಿತು ಬಹಳ ಚಿಂತನೆಗೆ ಹಚ್ಚುವಂಥ ಪ್ರಸಂಗ ವಾಸ್ತವವಾಗಿ ಅದು ಈ ಪ್ರಶ್ನೆ ನಿಮ್ಮಗಳ ಜೊತೆ ಇರಲಿ ಹಾಗೆ ಇಂಥದೇ ಒಂದು ಪ್ರಸಂಗವನ್ನು ಮಹಾಭಾರತ ನೋಡ್ತು ಅದು ಯಾರ ಜೊತೆಯಲ್ಲೇ ದೂರ್ವಾಸರಂತಹ ಮಹರ್ಷಿಗಳು ಮತ್ತೊಬ್ಬ ಮೃಡ ಅಂತ ಹೇಳಿ ಕರೆಸ್ಕೊಂಡಂತಹ ಅದ್ಭುತವಾದಂತಹ ಋಷಿ ಬರರು ದೂರ್ವಾಸರು ಅಂದ ತಕ್ಷಣ ಅದು ಕೋಪವೇ ಕೋಪ ಮತ್ತು ಶಾಪ ಎರಡೂ ಒಟ್ಟಿಗೆ ಬರುವಂಥದ್ದು ಇವುದು ಮಹರ್ಷಿ ದೂರ್ವಾಸರು ನಮಗೊಂದು ಮೂರು ಕಡೆ ಕಾಣಿಸ್ತಾರೆ ಸರಿಯಾಗಿ ಅವರ ಪಾತ್ರ ಮಹಾಭಾರತದಲ್ಲಿ ಮೊದಲನೇದು ನಿಮಗೆ ನೆನಪಿದೆ ಅಂದ್ಕೊಳ್ತೀನಿ ನಾನು ಈ ನಮ್ಮ ಕುಂತಿ ಬಹಳ ಪುಟ್ಟ ಹುಡುಗಿಯಾಗಿದ್ದಾಗ ಮಡಿಕೆ ಕುಡಿಕೆಗಳನ್ನು ಇಟ್ಕೊಂಡು ಅಡುಗೆ ಆಟ ಆಡ್ತಾ ಇದ್ದ ಹೊತ್ತಲ್ಲಿ ಈ ದೂರ್ವಾಸರು ಕುಂತೀ ಭೋಜನ ಮನೆಗೆ ಬಂದಿರ್ತಾರೆ ಅದು ಯಾಕೂ ಗೊತ್ತಿಲ್ಲ ಆ ಪುಟಾಣಿ ಕುಂತಿಯನ್ನೇ ನನ್ನ ಸೇವೆಗೆ ನೇಮಿಸು ಅಂಥೇಳಿ ಅಂದಿರ್ತಾರೆ ಎಲ್ರಿಗೂ ಒಂದು ಹೆದರಿಕೆಯೂ ಆಗುತ್ತೆ ಈ ಹುಡುಗಿ ಏನಾದರೂ ತಪ್ಪು ಮಾಡಿ ಆ ಮಹರ್ಷಿಗಳು ಏನಾದರೂ ಶಾಪ ಕೊಟ್ಟರು ಏನು ಕತೆ ಅಂತ ಹೇಳಿ ಇದ್ದವರೆಲ್ಲ ಯೋಚನೆ ಮಾಡಿರ್ತಾರೆ ಪಾಪ ಆದರೆ ಅದಕ್ಕೆ ವ್ಯತಿರಕ್ತವಾಗಿ ಕುಂತಿ ನಡ್ಕೊಂಡ್ಬಿಡ್ತಾಳೆ ಎಷ್ಟರ ಮಟ್ಟಿಗೆ ಕುಂತಿಯ ಸೇವೆ ಇರುತ್ತೆ ಅಂತ ಹೇಳಿದ್ರೆ ದೂರ್ವಾಸರಿಗೆ ಅತ್ಯಂತ ಮೆಚ್ಚುಗೆ ಆಗುತ್ತೆ ಕುಂತಿಯ ನಡವಳಿಕೆಗೆ ಕರೆದು ಬಿಟ್ಟು ಐದು ವರ ಕೊಡ್ತಾರೆ ಅದು ನಿಮಗೂ ಗೊತ್ತು ಆ ಐದು ವರವನ್ನು ಕೊಡೋದಕ್ಕೋಸ್ಕರವೇ ಕುಂತಿಯನ್ನು ಸೇವೆಗೆ ನೇಮಿಸ್ಕೊಂಡ್ರ ಮುಂದೆ ಏನಾಗಬಹುದು ಅಂತ ಗೊತ್ತಿತ್ತು ದೂರ್ವಾಸರಿಗೆ ಆದರೆ ಕುಂತಿಗೆ ಗೊತ್ತಿರಲಿಲ್ವೇ ಅದು ಪುಟಾಣಿ ಕುಂತಿ ಹೇಗೆ ಚಿಕ್ಕ ಮಡಕೆ ಇಟ್ಕೊಂಡು ಅಥವಾ ಕುಡಿಕೆ ಇಟ್ಕೊಂಡು ಅದರೊಳಗಡೆಗೆ ಸೊಪ್ಪು ಹಾಕ್ಬಿಟ್ಟು ಅದು ಅನ್ನ ಹುಳಿ ಅಂಥೇಳಿ ಆಟ ಆಡ್ತಿದ್ಲು ಅದೇ ಮಾದರಿನಲ್ಲಿ ಸೂರ್ಯನ ಕರೆದ್ಲು ಕೂತ್ಕೊಂಡ್ಲು ಆ ಮಗುನ ಗೊಂಬೆ ಆಟ ಆಡ್ತಾ ಇದ್ದಂತಹ ಮಗುವಿಗೆ ಗೊಂಬೆಯಂಥ ಮಗುವನ್ನು ಕೈಯಲ್ಲಿ ನೋಡೋದಾಗ ಏನು ಮಾಡಬೇಕು ಗೊತ್ತಾಗೋದಿಲ್ಲಲ್ಲ ತಗೊಂಡು ಹೋಗೋದು ಹೇಗೆ ಮನೆಗೆ ಅದನ್ನು ಇಂಥ ಒಂದು ಪ್ರಶ್ನೆಗಳನ್ನು ಎಬ್ಬಿಸಿದಂತಹ ಒಂದು ಪ್ರಸಂಗದಲ್ಲಿ ಮಹರ್ಷಿ ದೂರ್ವಾಸರು ನಮಗೆ ಕಾಣ್ತಾರೆ ಎರಡನೆಯದು ಇವತ್ತು ನಾವು ನೋಡುವಂತಹ ಪ್ರಸಂಗ ಮೂರನೆಯದು ಯಾದವರ ವಂಶನಾಶವಾಗುವಂಥ ಕಾಲದಲ್ಲಿ ಮೂರಕ್ಕೂ ಸಾಕ್ಷಿಯಾಗಿ ನಿಂತ್ಕೊಳ್ತಾರೆ ದೂರ್ವಾಸರು ಕಾಡ್ನಲ್ಲಿ ನಮ್ಮ ದ್ರೌಪದಿ ಅತ್ಯಂತ ಭಕ್ತಿಯಿಂದ ಬದುಕ್ತಾ ಇದ್ಲು ತತ್ವವನ್ನು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದಿದ್ದರೆ ಅದನ್ನು ದ್ರೌಪದಿಯನ್ನು ನೋಡಿ ಕಲಿಬೇಕು ಪರಿಪಾಲಿಸುವಂಥ ಎಲ್ಲವನ್ನು ಹಾಗಿದ್ಲು ಇದ್ದಾಗ ಸುಮಾರು ಒಂದು ಎಂಟು ವರ್ಷ ಆಗಿದೆ ಇಷ್ಟೊತ್ತಿಗಾಗಲೇ ವನವಾಸ ಆರಂಭ ಆಗಿ ಒಂದು ದಿವಸ ಏನಾಯಿತು ಈ ದುರ್ಯೋಧನನ ಅರಮನೆಗೆ ಈ ಮಹರ್ಷಿಗಳು ಬಂದರು ಸಾಮಾನ್ಯವಾಗಿ ದುರ್ಯೋಧನನ ಮನೆಗೆ ಋಷಿಗಳು ಬರ್ತಾ ಇದ್ದಿದ್ದು ಕಡಿಮೆ ಯಾಕೆಂದರೆ ಕಾಲು ಯೋಚನೆ ಮಾಡ್ತಾರಲ್ಲ ಇವ ಇಂಥವನ ಮನೆಗೆ ಹೋಗಬೇಕಾ ಬೇಡವಾ ಅಂತ ಹೇಳಿ ಆವತ್ತು ದೂರ್ವಾಸ ಮುನಿಪತಿ ಬಂದು ಹೊಕ್ಕನು ಹೊಸ್ತಿನಾಪುರವ ಮುನಿಯ ಬರವನ್ನು ಕೇಳಿ ದುರ್ಯೋಧನನು ಭೀಷ್ಮ ದ್ರೋಣ ಗೌತಮರು ಎಲ್ಲರನ್ನು ಒಳಗೊಂಡು ಆತನಿಗೆ ಇದಿರಾಗಿ ಕಾಣಿಕೆಯನ್ನಿತ್ತು ನಮಿಸಿದನು ವಂದನೆಯ ಕೈಗೊಳತ ದೂರ್ವಾಸರು ಬಂದರು ಅಂಧನೃಪನನ್ನು ಹರಸಿ ಮುನಿ ಮಂಡಿಸಿದರು ಉನ್ನತದ ಪೀಠದಲ್ಲಿ ನೋಡ್ದ ದುರ್ಯೋಧನ ಅವರಿಗೆ ಅವರ ಕುಶಲವನ್ನೆಲ್ಲ ಆದಮೇಲೆ ಆರೋಗಣೆಗೆ ಎಡೆ ಮಾಡಿಸಿದ ದುರ್ಯೋಧನ ಆರೋಗಣೆ ಅಂದರೆ ಊಟ ಅಥವಾ ಭೋಜನಕ್ಕೆ ಹೇಗೆ ಮಾಡಿಸಿದ ಷಡುರ ಆದರಣೆಯಿಂದ ಆಧರಣೆಯಿಂದ ಉಡುಗೊರೆಗಳಿಂದ ತುಷ್ಟಿಪಡಿಸಿದ ಅಷ್ಟೊಂದು ಚಂದವಾದ ಭೋಜನ ಆವತ್ತು ಊಟವಾದ ನಂತರ ಒಂದೊಂದು ಉಡುಗೊರೆ ತಾಂಬೂಲದ ಸಹಿತ ಮತ್ತು ಬಂದವರು ದೂರ್ವಾಸರೊಬ್ಬರೇ ಅಲ್ಲ ಮಹರ್ಷಿಗಳು ಅಂದರೆ ಅವರ ಹಿಂದೆ ಅವರ ಇಡೀ ಶಿಷ್ಯ ಸಮೂಹ ಅಷ್ಟೂ ಜನ ಸಂತೋಷಪಟ್ಟರು ದೂರ್ವಾಸರು ಕೂಡ ಸಂತೋಷಪಟ್ಟರು ನಮ್ಮಲ್ಲಿ ಒಂದು ಮಾತಿದೆ ಯತಿಗಳಿಗೆ ಭಿಕ್ಷೆಯನ್ನು ಮಾಡಿಸಿದ ನಂತರ ಅವರಿಗೆ ವರವನ್ನು ಕೇಳಬೇಕು ಅಥವಾ ನಮಸ್ಕಾರ ಮಾಡಬೇಕು ಅಂತ ಯಾಕೆಂದರೆ ಅಗ್ನಿ ಸಂತೃಪ್ತನಾದ ಮೇಲೆ ಶಾಂತ ಮನಸ್ಥಿತಿಯಲ್ಲಿರ್ತಾರೆ ಅಂತ ಹೇಳಿ ಆ ಮಾತಿದೆ ಇವನು ಕಾಯ್ತಾ ಇದ್ದ ದುರ್ಯೋಧನ ಕಡು ಸುಖದ ಸನ್ಯಾಸಿ ವೇಷದ ಮೃಡನು ಮುದದಲ್ಲಿ ಕೌರವನ ಮೈದಡವಿ ಮೆಚ್ಚಿದೆ ಮಗನೆ ಎಷ್ಟು ಸೊಗಸಾಗಿ ನಡ್ಕೊಂಡೆ ನೀನು ಬೇಡು ಒಲಿದುದನು ನಿನಗೆಂದ ನಿನಗೇನು ಬೇಕು ಕೇಳು ಸ್ವಯಂ ರುದ್ರ ರೂಪೆಯಾದ ಒಬ್ಬ ಋಷಿ ಎದುರಿಗೆ ಬಂದು ಅದನ್ನು ಹೇಳಿದ್ರೆ ಏನೇನೆಲ್ಲ ಕೇಳ್ಬೋದಿತ್ತಲ್ವಾ ಏನು ಏನು ಬೇಕಾದರೂ ಕೇಳ್ಬೋದು ಏಕೆಂದರೆ ಕೊಡಿಸುವಂತಹ ಶಕ್ತಿ ಈ ಮಹರ್ಷಿಗಳಿಗೆ ಇತ್ತು ಪಾಂಡವರು ಇನ್ನೂ ಜನ್ಮದಲ್ಲಿ ಈ ಕಡೆಗೆ ಬರಬಾರ್ದು ಅಂತ ಕೇಳಿದ್ರು ಅದನ್ನ ಕೊಟ್ಟಿರೋರು ಅವರು ಆದರೆ ಅಲ್ಲ ಬುದ್ಧಿ ಎಷ್ಟು ಕಡಿಮೆ ಆಗಿಬಿಡುತ್ತೆ ಅಂದರೆ ಕೆಟ್ಟ ಆಲೋಚನೆಗಳು ಶುರುವಾದಾಗ ಏನು ಕೇಳಬೇಕು ಅನ್ನೋ ವಿವೇಕ ಹೊರಟೋಗತ್ತೆ ಕೆಡಕನ್ನು ಮಾಡ್ತಾ ಮಾಡ್ತಾ ನನಗೆ ಒಳ್ಳೆಯದನ್ನು ಮಾಡ್ಕೊಳ್ಳೋಕ್ಕೂ ಕೂಡ ಸಮಯ ಸಿಗೋದಿಲ್ಲ ಆವಾಗ ಯಾಕೆ ಕೆಡಕ್ಕೆ ಮಾಡಕ್ಕೆ ಹೋಗಬಾರ್ದು ಅಂದರೆ ಬರೀ ಎಲ್ಲರ ಬಗ್ಗೆನೇ ಯೋಚನೆ ಮಾಡ್ತಾ ಮಾಡ್ತಾ ನನಗೇನು ಬೇಕಂತ ಗೊತ್ತಿರಲ್ಲ ಆವಾಗ ಇವನು ಅದೇ ಪರಿಸ್ಥಿತಿಯಲ್ಲಿದ್ದ ಅದನ್ನು ಕುಮಾರವ್ಯಾಸ ಏನು ಚೆನ್ನಾಗಿ ಹೇಳ್ತಾನೆ ಅಂದರೆ ಅರಸ ಕೇಳು ಅಂಗೈತಳದಲ್ಲಿ ಆ ಪರುಷವನ್ನು ಕಲ್ಲೆಂದು ತೆಕ್ಕೆಯ ಹರಳಿನಲ್ಲಿ ಹರುಷಿಸುವ ಮೂಢ ಮನುಷ್ಯರ ಅಂದದಲ್ಲಿ ದುರ್ಯೋಧನ ಕೇಳ್ದ ಏನು ಹೇಳ್ದು ಹೆಂಗೆ ಕೇಳ್ದ ಅಂದರೆ ಕೈಯ ಅಂಗೈಯಲ್ಲಿ ಸ್ಪರ್ಶಮಣಿ ಇದೆ ಸ್ಪರ್ಶಮಣಿ ಅಂದರೆ ಆ ಮಣಿ ಯಾವುದನ್ನು ಸ್ಪರ್ಶಿಸುತ್ತೋ ಅದು ಚಿನ್ನವಾಗಿ ಬಿಡುತ್ತೆ ಆ ಮಣಿಯನ್ನು ಇದೇನೋ ಪ್ರಯೋಜನಕ್ಕೆ ಬಾರದೇ ಇರುವಂಥ ಕಲ್ಲು ಅಂತ ಭಾವಿಸಿ ಬಿದ್ದಿರುವಂಥ ಗಾಜಿನ ಹರಳನ್ನು ಕಂಡು ಸಂತೋಷ ಪಡುವಂಥ ಮನುಷ್ಯರಿದ್ದಾರಲ್ಲ ಮೂರ್ಖರು ಏಕೆಂದರೆ ಅವರಿಗೆ ವಿವೇಚನೆ ಅನ್ನೋದೇ ಇರಲ್ಲ ಯಾವಾಗಲೂ ಆ ರೀತಿಯಲ್ಲಿ ಈ ದುರ್ಯೋಧನ ಇದ್ದ ಅವ ಕೇಳ್ದ ಏನಿಲ್ಲ ಮಹರ್ಷಿಗಳ ನನಗೊಂದು ವರ ಕೊಡಬೇಕು ನೀವು ಏನು ವರ ಇನ್ನೊಂದು ಸರಿ ನೀವು ಊಟ ಮಾಡಬೇಕು ಎಲ್ಲಿ ಊಟ ಮಾಡಬೇಕು ಪಾಂಡವರ ಮನೆಯಲ್ಲಿ ಊಟ ಮಾಡಬೇಕು ಯಾವಾಗ ಮಾಡಬೇಕು ಪಾಂಡವರ ಅರಸಿ ಉಣಲು ಒಡನಿರದೆ ಕವಳವಬೇಡಿ ಅಭ್ಯಾಗತರು ನೀವೆಂದ ನೀವು ಯಾವಾಗ ಅವ್ರ ಮನೆಗೆ ಊಟಕ್ಕೆ ಹೋಗಬೇಕಂದ್ರೆ ದ್ರೌಪದಿ ಊಟ ಮಾಡಿ ಆದಮೇಲೆ ನೀವು ಹೋಗಬೇಕು ಅಂತ ಒಂದು ಅದ್ಭುತವಾದಂತಹ ವರವನ್ನು ಕೇಳಿಕೊಂಡೆ ಭೂಪ ಕೇಳಿ ಎರಡುಂಟೆ ನಾಡಿದ ಮೇಲೆ ಮುಗಿದೋಯ್ತು ನಾಲಿಗೆ ಎರಡು ಅಂತ ಹೇಳಿ ಪ್ರಶ್ನೆನೇ ಇಲ್ಲ ಆಯಿತು ಅಂತ ಹೇಳಿ ಎದ್ದರು ದುರ್ಯೋಧನನಿಗೆ ಭಾಳ ಸಂತೋಷವಾಯಿತು ಹೇ ದೂರ್ವಾಸರು ಕೊಟ್ಟ ಮೇಲೆ ಮಾತನ್ನು ಅದು ತಪ್ಪಿಸುವುದಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ಭೀಷ್ಮ ದ್ರೋಣರನ್ನು ಕಳುಹಿಸಿದನು ಮನೆಗೆ ಇವರೆಲ್ಲರಿಗೂ ಅರ್ಥವಾಯಿತು ಯಾಕೆ ಹೇಳಿದ ನೀವು ಅಂಥೇಳಿ ಭೀಷ್ಮರು ಅಂದ್ಕೊಳ್ತಾರೆ ಕೌರವನೊಡ್ಡಿದನಲಾ ಬಿಗಡವನು ಮುನಿ ಉಗ್ರರೋಷದ ಸಗಳಿಕೆ ಪಾಂಡವರು ಸವಿದುತ್ತಾದರೂ ಅಕಟೆನುತ ಏನಿಲ್ಲ ಈಶ್ವರ ಹಣೆಗಣ್ಣನ್ನು ತೆಗೆದರೆ ಏನಾಗುತ್ತೋ ಅದೀಗ ಪಾಂಡವರ ಜೊತೆಗೆ ಆಗತ್ತೆ ಅಂಥದನ್ನು ಮಾಡಿಟ್ಟುಬಿಟ್ನಲ್ಲ ಅಂತ ಯಾಕಂದರೆ ದೂರ್ವಾಸರಿಗೆ ಒಂದು ಗುಣವಿತ್ತು ಅವರ ಕೋಪ ಹೆಚ್ಚಾದಷ್ಟು ತಪಸ್ಸಿನ ಶಕ್ತಿ ಜಾಸ್ತಿ ಆಗ್ತಿತ್ತಂತೆ ದೂರ್ವಾಸರಿಗೆ ಅಂಥ ಮುನಿಗಳವರು ಅಂತ ಹೇಳಿ ದುಗುಡದಲ್ಲಿ ಗಾಂಗೆಯ ಮುಂತಾದವರು ಮನೆಗೆ ಹೋದರೆ ಕರ್ಣಾದಿಗಳ ಗಡಣ ನಗುತ ಹೊಕ್ಕರ ಅರಮನೆಯ ನಾವು ಪ್ರತಿಯೊಂದು ಪಾತ್ರವನ್ನು ಕುರಿತು ಒಂದು ಆಲೋಚನೆಯ ಮಾಡಬೇಕಾದ್ರೆ ಯಾಕೆ ಯಾರ ಬಗ್ಗೆಯೂ ಏನನ್ನೂ ಅಭಿಪ್ರಾಯವನ್ನು ಇಟ್ಕೊಳ್ಬಾರ್ದು ಅನ್ನೋದು ಇಲ್ಲಿಂದ ನಮಗೆ ಆರಂಭ ಆಯಿತು ಹೋದರು ದೂರ್ವಾಸರು ಮರುದಿವಸ ಸತಿ ಉಂಡ ಸಮಯವನ್ನು ಅರಿದು ಮುನಿಪತಿ ಬರಲು ದ್ರೌಪದಿ ಊಟ ಮಾಡೋದ್ಲಾ ಇಲ್ವ ನೋಡ್ಕೊಂಡು ಬನ್ನಿ ಅಂತ ಶಿಷ್ಯರಿಗೆ ಹೇಳಿದರು ದ್ರೌಪದಿದು ಊಟ ಆಯಿತು ಅಂತ ಅವರು ಬಂದು ಹೇಳಿದ ತಕ್ಷಣ ಈ ಮುನಿಪತಿ ನೇರವಾಗಿ ಧರ್ಮರಾಯನಿ ಎದುರಿಗೆ ಬರ್ತಿದ್ದಾರೆ ಈ ನಮ್ಮ ಧರ್ಮರಾಯನಿಗೆ ಕಪಟ ಅನ್ನೋದು ಅರ್ಥವೇ ಆಗೋದಿಲ್ಲ ಸೂಕ್ಷ್ಮ ಮೊದಲೇ ಗೊತ್ತಾಗೋದಿಲ್ಲ ನೋಡ ಯುದಿಷ್ಠರನೆ ಸಭೆ ಸಹಿತ ಹೋಗಿ ಎರಗಿದನು ಮುನಿವರೆಗೆ ತನ್ನ ಅನುಜಾತರ ಒಡಗೂಡಿ ಕುಶಲವೇ ಅಂತೆಲ್ಲ ಕೇಳಿದ ಮಧುಪರ್ಕಗಳನ್ನು ಮಾಡಿ ಮಹೇಶನು ಇಂತಂತ ಅವ್ರು ಕೇಳ್ತಾರೆ ಹೇಗಿದೀಯ್ಯ ನೀನು ಅಂತ ಧರ್ಮರಾಯ ಹೇಳ್ದ ದೇಶ ಕಾನನ ಕಾಡೆ ನನಗೆ ರಾಜ್ಯ ವಸನ ವಲ್ಕಲ ನಾರು ಬಟ್ಟೆಯ ನಮಗೆ ಎಲ್ಲ ಪೀತಾಂಬರವೂ ಆಗಿದೆ ಈ ಭೂಸುರ ವ್ರಜವು ಆತ್ಮಜನವು ಇಲ್ಲಿ ಯಾರ್ಯಾರು ಬ್ರಾಹ್ಮಣ ಪರಿವಾರವಿದೆ ಅವರೇ ನನಗೆ ಆತ್ಮಜನರು ನನ್ನ ಜೊತೆಗಿದ್ದಾರೆ ಇವರೆಲ್ಲರೂ ಮತ್ತು ನಾವು ಹೇಗೆ ಬದುಕ್ತಿದ್ದೀವಿ ಪಲಾಶ ಪರ್ಣವೇ ಪಾತ್ರ ನಮಗೆ ಎಲೆಗಳೇ ಪಾತ್ರೆಗಳು ಅಂದರೆ ಎದುರಿಗಿದ್ದ ಮುನಿ ಅರ್ಥ ಮಾಡ್ಕೋಬೇಕಾಗಿತ್ತು ಅಡುಗೆ ಮಾಡೋಕ್ಕೂ ಏನೂ ಇಲ್ಲ ಇವ್ರ ಹತ್ರ ಅಂತ ಹೇಳಿ ಆ ದೊನ್ನೆಯನ್ನು ಕಟ್ತೀವಲ್ಲ ನಾವು ಎಲೆಯನ್ನು ಸೇರಿಸಿ ಅಂಥದ್ರಲ್ಲೇ ನಾವು ಎಲ್ಲವನ್ನು ಮಾಡ್ತಿದ್ದೀವಿ ಇನ್ನು ಊಟ ಏನು ಭೋಜನ ಕಂದ ಮೂಲ ಫಲ ಸಿಕ್ಕು ಅಂಥ ಅಲ್ಲೇ ಪಕ್ಕದಲ್ಲಿರೋ ಗೆಡ್ಡೆ ಗೆಣಸನ್ನು ಆಗದು ತಿಂದರೆ ನಮ್ಮ ಊಟ ಮುಗಿತು ಈ ಸರಿತ್ಪಾನೀಯ ಮಜ್ಜನ ನದಿಲಿ ಹರಿತಿರುವಂಥ ನೀರೇ ನಮಗೆ ಸ್ನಾನ ಕುಡಿಯೋದಕ್ಕೆ ಎಲ್ಲವೂ ಕೂಡ ಮತ್ತು ಈ ಪರ್ಣಶಾಲೆಯೇ ಗುರುಭವನ ಏನು ಗುಡಿಸ್ಲಿದೆಯಲ್ಲ ಇದೇ ನಮಗೆ ಅರಮನೆಯಾಗಿದೆ ಇಂತಹ ರಾಜ್ಯ ವಿಲಾಸವೆಂಬುದು ಇಷ್ಟು ಹೇಳಿದರೂ ಕೂಡ ದೂರ್ವಾಸರು ಅಲುಗಾಡಲಿಲ್ಲ ಒಳ್ಳೆಯದು ಸಂತೋಷ ಚೆನ್ನಾಗಿದ್ದೀಯಾ ಆಯಿತು ಉಪಚಾರ ಬೇಕೆದು ನೀನು ರಾಜ ಋಷಿ ಯಾರು ಸರಿ ಇನ್ನು ಎಂಥ ಜಾಣ್ಮೆ ಮಾತು ನೋಡಿ ಯುಧಿಷ್ಠಿರನ್ ತಾನು ಜಾಣ ಹೇಳಿ ತಾನು ಇದ್ದ ರೀತಿಯನ್ನು ಹೇಳಿದ್ರೆ ದೂರ್ವಾಸರು ನೀನು ರಾಜನೂ ಹೌದು ಋಷಿಯೂ ಹೌದು ಬಹಳ ಸಂತೋಷ ಸರಿ ಆಯಿತು ಅಸ್ತಮಯ ಸಮಯ ಸೂರ್ಯ ಮುಳುಗ್ತಾ ಇದ್ದಾನೆ ಸಂಧ್ಯಾ ಹೊತ್ತು ಅದರ ಜೊತೆಗೆ ಉದರ ವಹ್ನಿಯ ವಿವಿಧ ಪೀಡಾಕಾರಕ್ಕೆ ಉಂಟೆ ಚಿಕಿತ್ಸೆ ಓ ನಮಗೆಲ್ಲ ಹಸುವಾಗ್ತಿದೆ ಉಂಟೋ ಏನಾದರೂ ಅಂದ ತಕ್ಷಣ ಇವ ಆವ ಜನ್ಮದ ಸುಕೃತ ಫಲ ಸಂಭಾವಿಸಿದುದು ನಿಮ್ಮ ಬರವನು ಅದಾವ ಪಡೆವನು ಕೊಟ್ಟನೆಂದನು ನೃಪತಿ ಕೈ ಮುಗಿದು ನಿಮ್ಮ ಆಗಮನ ಅನ್ನೋದೇ ದೊಡ್ಡದು ಅದರಲ್ಲೂ ನೀವೇ ಬಾಯಿ ಬಿಟ್ಟು ಕೇಳ್ತಾ ಇದ್ದೀರಾ ಅಂದರೆ ನನ್ನ ನಾವು ಉದರ ಅಗ್ನಿಗೆ ಏನಾದರೂ ಹಾಕ್ತೀವೋ ಅಂಥೇಳಿ ಅಂದಾಗ ನನಗೇನಾಗಬೇಕು ತಾವು ದಯವಿಟ್ಟು ತಮ್ಮ ಏನು ಆಹ್ನಿಕಗಳಿದೆ ಮುಗಿಸಿ ಬಂದುಬಿಡಿ ನಾವೆಲ್ಲ ಸಿದ್ಧ ಮಾಡ್ತೀವಿ ಅಂತ ಹೇಳಿದ ಧರ್ಮರಾಯ ಎಷ್ಟರ ಮಟ್ಟಿಗೆ ಸರಿ ಇವನು ಹೇಳಿದ್ದು ಯಾಕೆಂದರೆ ಬಂದ ಅತಿಥಿ ಯಾರು ಅವರ ಹಿಂದೆ ಎಷ್ಟು ಜನ ಇದ್ದಾರೆ ಇದು ಯಾವುದನ್ನೂ ನೋಡದೆ ಮಾತು ಕೊಟ್ಟ ಧರ್ಮರಾಯ ಹಾಗೆ ಮಾತು ಕೊಡುವಂತೆ ಮಾಡಿದಂತಹ ದೂರ್ವಾಸರು ಮಾತು ಕೊಡುವ ಮಟ್ಟಿಗೆ ಅವರ ಬುದ್ಧಿಯನ್ನು ಸ್ವಲ್ಪ ಮಟ್ಟಿಗೆ ಅಲುಗಿಸಿದಂತಹ ದುರ್ಯೋಧನ ಈ ಮೂರೂ ಜನ ಹೀಗೆ ಮಾಡಿ ಇವನು ಹೇಳಿದ ಪಕ್ಕದಲ್ಲಿದ್ದವರಿಗೆ ದೇವಿಯರನ್ನು ಕರಿ ಅಂತ ಹೇಳಿ ದ್ರೌಪದಿಯನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ ನಮಗೆಲ್ಲ ನೆನಪಿದೆ ಸೂರ್ಯ ಕೊಟ್ಟಂತಹ ಅಕ್ಷಯ ಪಾತ್ರೆಯಲ್ಲಿ ಒಂದು ನಿಯಮವಿತ್ತು ದ್ರೌಪದಿಯ ಊಟವಾದ ಮೇಲೆ ಅಲ್ಲಿಂದ ಏನೂ ಬರ್ತಿರಲಿಲ್ಲ ಹೀಗಿದ್ದ ಮೇಲೆ ಧರ್ಮರಾಯ ಯಾವ ಧೈರ್ಯದಲ್ಲಿ ಮಾತು ಕೊಟ್ಟ ನೆನ್ನೆ ಅಷ್ಟೇ ನೋಡಿದ್ವಿ ದಾಂಪತ್ಯ ಹೇಗಿರಬೇಕು ಅಂತ ಒಂದು ಭಾಗದಲ್ಲಿ ದಾಂಪತ್ಯ ಸರಿಯಾಗಿದ್ದರೆ ಸರಿ ಓದಿತು ಇಲ್ಲವಲ್ಲ ಧರ್ಮರಾಯ ಯೋಚನೆಯನ್ನೇ ಮಾಡ್ತಿರಲಿಲ್ಲ ತಾನಿನ್ನೂ ಅದೇ ರಾಜ ಅನ್ನುವ ಭಾವದಲ್ಲಿ ಹೇಳಿದ ಕೂತ ದ್ರೌಪದಿ ನಡ್ಕೊಂಡು ಬಂದ್ಲು ಹೀಗೆ ಧರ್ಮರಾಯ ಇದ್ದ ಕಡೆಗೆ ಅವಳು ನಡ್ಕೊಂಡು ಬರ್ತಿರೋದನ್ನು ನೋಡಿಯೇ ಇವನಿಗೆ ಅರ್ಥ ಆಯಿತು ಅರಸಿ ಆರು ಭಾವವ ಬರವಿನಲ್ಲಿ ನೃಪ ನರೆಯಿದು ಖಾಲಿ ಹೊಟ್ಟೆ ಇದ್ದಾಗ ನಾವು ನಡೆಯೋದಿಕ್ಕೂ ಹೊಟ್ಟೆ ತುಂಬಿದಾಗ ನಡೆಯೋಕ್ಕೂ ತುಂಬ ವ್ಯತ್ಯಾಸ ಇದೆ ಚೆನ್ನಾಗಿ ಊಟ ಆದಮೇಲೆ ನೀವು ಏನು ಸಾಯಂಕಾಲ ನಡ್ಕೊಂಡು ಬಂದ್ರಲ್ಲ ಹೀಗೆ ನಡ್ಕೊಂಡು ಬೇರೆ ಥರ ನಡೀತೀರ ಬೇಕಾದ್ರೆ ಎರಡನ್ನೂ ನಡೆದು ನೀವೇ ನೋಡ್ಕೊಳ್ಳಿ ಆ ಭಾರ ಹೊತ್ಕೊಂಡು ನಡೆಯೋದೇ ಬೇರೆ ಕ್ರಮ ಬಹುಶಃ ದ್ರೌಪದಿ ಚೆನ್ನಾಗಿ ಊಟ ಮಾಡಿದ್ದಿರಬಹುದು ನಡ್ಕೊಂಡು ಬರ್ತಿರೋದನ್ನು ನೋಡಿಯೇ ಧರ್ಮರಾಯನಿಗೆ ಅರ್ಥ ಆಯಿತು ಅದು ಊಟ ಆಯಿತು ನಮ್ಮ ಹಾಗೆ ಸಿಕ್ಕ ಹಾಗೆ ನಾಲ್ಕೈದು ಹೊತ್ತು ತಿನ್ನು ಅಭ್ಯಾಸ ಇದ್ದವರಲ್ಲ ಅವರೆಲ್ಲ ಒಂದೇ ಊಟ ಊಟವಾದ ಮೇಲೆ ಅಕಸ್ಮಾತ್ ಹಸಿವಾದರೆ ಏನಾದರೂ ಒಂದು ಹಣ್ಣೋ ಗಿಣ್ಣು ತಿಂದು ಮಲ್ಕೊಳ್ಳೋ ಅಂಥವ್ರು ನಮಗೆ ಹಾಗಲ್ಲ ಬೆಳಿಗ್ಗೆ ಶುರುವಾಗುತ್ತೆ ತಿನ್ನೋದು ಇಡೀ ದಿವಸ ಎಷ್ಟು ನಾವು ಮಗ್ನರಾಗ್ಬಿಟ್ಟಿರ್ತೀವಿ ಅಂದರೆ ಬೆಳಗ್ಗೆ ಕಾಫಿಯ ಜೊತೆಗೇನು ಮತ್ತು ರಾತ್ರಿ ಊಟದವರೆಗೆ ನಮ್ಮ ಚಿಂತನೆಗಳು ಭಾಳ ವಿಸ್ತಾರವಾಗಿ ಹರಿಯುತ್ತೆ ಈ ಒಂದು ಊಟ ಎಲ್ಲ ನಮಗೆ ಅರ್ಥ ಆಗೋದಿಲ್ಲ ಇದು ಹಾಗೆ ನೋಡಿದ ತಕ್ಷಣ ಕರಣದ ಹರುಷವಾಡಾಗಿತ್ತು ಧರ್ಮರ ಹಿಂಗೆ ಅರ್ಥ ಆಯ್ತು ಇವತ್ತು ಮುಗೀತು ಕತೆ ಇನ್ನೇನು ಬರಲ್ಲ ಧೈರ್ಯ ಪೂರ್ತಿ ಅಡಿಗೆ ಹೋಯಿತು ಉಕ್ಕಿತು ಉಷ್ಣ ನಯನಾಂಬು ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಯಿತು ಧರ್ಮರಾಯಂಗೆ ಮಹಿಷ ಚಿಂತಿಸಿದ ದ್ರೌಪದಿ ಬಂದ್ಲು ಏನಾಯಿತು ಅಂತ ಕೇಳಿದ್ಲು ಮಾತಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಒಂದು ಮನೆಯಲ್ಲಿ ಮನೆಯ ಯಜಮಾನನಾದಂಥವನು ಏನಾದರೂ ಮಾತು ಕೊಡಬೇಕಾದರೆ ಮನೆಯಲ್ಲಿ ಏನಿದೆ ಅನ್ನುವುದನ್ನು ನೋಡಲೇಬೇಕು ಮಹಾಭಾರತ ಎಂಥ ಸೂಕ್ಷ್ಮಗಳನ್ನು ಮಾತಾಡುತ್ತೆ ಅಂದರೆ ಇದೂ ಒಂದು ಉದಾಹರಣೆ ಅದರಲ್ಲಿ ದ್ರೌಪದಿಯನ್ನು ಕೇಳದೆ ಈ ಒಪ್ಪಿಗೆ ಕೊಟ್ಟಿದ್ದರಲ್ಲಿ ಧರ್ಮರಾಯ ತಪ್ಪಿಬಿಡ್ತಾನೆಲ್ಲಿ ನೋಡ್ದ ಯಾಕೆಂದರೆ ಅವನಿಗೆ ಅರ್ಥವಾಯಿತು ಒಂದು ಸರಿ ದೂರ್ವಾಸರು ಕೋಪಗೊಂಡು ಬಿಟ್ಟರೆ ಮೂರು ಲೋಕವನ್ನು ಹಿಡಿದು ಸುಟ್ಟು ಬೊಟ್ಟಿಡುವನು ಜಗತ್ರಯವ ಏನಿಲ್ಲ ಭಸ್ಮ ಮಾಡಿ ಅದನ್ನು ಹಣೆಗೆಟ್ಕೊಂಡು ಬಿಡ್ತಾನೆ ಭೀಮ ಬಂದ ಈ ಅಣ್ಣ ಕೆನ್ನೆಗೆ ಕೈ ಕೊಟ್ಟು ಕೂತಿದ್ದನ್ನು ಕಂಡು ಕೇಳ್ದ ಏನಾಯಿತು ಅಂತ ಹೇಳ್ದ ಧರ್ಮರಾಯ ಇಂಥದ್ದು ತಪ್ಪು ಮಾಡಿಬಿಟ್ಟೆ ನಾನೀಗ ಅಂತ ಗ್ಲಾನಿಯನ್ನು ಬಿಡು ನಿನ್ನ ವಚನಕ್ಕೆ ಹಾನಿಯುಂಟೆ ನೀನು ಮಾತಾಡಿದ್ದು ನಡೀಲೇಬೇಕು ನಡೆಸೋರು ನಾವು ಆದ್ದರಿಂದ ನಾನು ಆ ಕೆಲಸ ಮಾಡ್ತೀನಿ ಬಿಡು ಏನು ಮಾಡ್ತೀನಿ ನಾನು ಏನಿಲ್ಲ ಸದೆವೆ ಸುರಪನ ಸಗ್ಗಗಿಗ್ಗವನು ಹೋಗಿ ಇಂದ್ರನ್ನ ಹಿಡಿದು ನಾಲ್ಕು ಬಾರಿಸಿದರೆ ಆನು ಎಳೆದು ತಹೇನು ಸುರಧೇನುವನು ನಿಮ್ಮಡಿಗೆ ಇಷ್ಟೇ ಮಾತು ಮೇಲ್ನೋಟಕ್ಕೆ ಇದು ಅನಿಸುತ್ತೆ ಇದ್ರೆ ಹಿಂಗಿರೋ ಅಣ್ಣ ತಮ್ಮಂದ್ರಿರಬೇಕು ಜೀವನದಲ್ಲಿ ಯಾಕಂದರೆ ನೀನು ಆಡಿದ್ದು ತಪ್ಪು ಅಂತ ಹೇಳಿ ಹೇಳ್ದಲೇ ನೀನು ಆಡಿದ್ದನ್ನು ನಾನು ನಡೆಸ್ತೀನಿ ಬಿಡು ಅಂತ ಹೇಳುವ ಈ ತಮ್ಮ ಇದ್ದಾನಲ್ಲ ಭೀಮ ಧರ್ಮರಾಯ ಮಾತ್ರ ಮಹಾಪುಣ್ಯವಂತ ಮಹಾಪುಣ್ಯವಂತ ಹಾಗೆ ಹೇಳಿ ಗದೆಯನ್ನು ಇಟ್ಟು ನಾನು ಹೊರಡ್ತೀನಿ ಅಂದ ತಕ್ಷಣ ಧೌಮ್ಯರು ಬರ್ತಾರೆ ಏನೇನೋ ಮಾಡಬೇಡಪ್ಪ ಇಂದ್ರ ಈಗಷ್ಟೇ ಎಲ್ಲವನ್ನು ಕೊಟ್ಟು ಕಳಿಸಿದ್ದಾನು ಅರ್ಜುನನಿಗೆ ಹೋಗಲು ಬಿಟ್ಟು ನನ್ನ ಇಷ್ಟ ನೋಡಿದ್ದೀವಿ ಆ ಅಸ್ತ್ರಗಳು ಎಲ್ಲವನ್ನು ಕೊಟ್ಟು ಚೆನ್ನಾಗಿರೇ ನೀವು ಅಂತ ಕಳಿಸಿದರೆ ನೀನು ಹೋಗಿ ಅವನನ್ನೇ ಹೊಡೆದು ಬರ್ತೀನಿ ಅಂತ ಇದ್ದೀಯಾ ಇದೆಲ್ಲ ನಡವಳಿಕೆ ಕೃಷ್ಣನನ್ನು ನೆನಪಿಸ್ಕೊಡಿ ಯಾಕೆಂದರೆ ಕೃಷ್ಣನ ಮರೆಯ ಹೊಕ್ಕರಿಗುಂಟೆ ದೋಷ ದರಿದ್ರ ಮೃತ್ಯು ಭಯ ಯಾರು ಜಿತವಾಗಿ ನಂಬಿಬಿಡ್ತಾರೋ ಅವರಿಗೆ ಯಾವ ಭಯವೂ ಇರಲ್ಲ ಅವನನ್ನು ನೀವು ಭಜಿಸಿರಿ ಏನೇನೋ ಮಾಡಬೇಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ನಾಮವನ್ನು ನಂಬಿದ ಮಹಾತ್ಮರ ನಾಮವನ್ನು ನೆನೆದವರು ಪಡೆದವರು ಕಾಮಿತವನು ಯಾರು ನಾಮಸ್ಮರಣೆ ಮಾಡ್ತಿರ್ತಾರೋ ಪ್ರತಿದಿನ ಅವರೇ ದೊಡ್ಡ ಮಹಾತ್ಮರಾಗ್ತಾರೆ ಅಂದಮೇಲೆ ಆ ನಾಮವನ್ನು ಯಾರು ಇಟ್ಕೊಂಡಿದ್ದಾನೋ ಅವನಿನ್ನೆಷ್ಟು ದೊಡ್ಡ ಮಹಾತ್ಮ ಅಲ್ವಾ ಹಾಗಾಗಿ ನೀವು ಕರಿ ಕರೀರಿ ಅವನನ್ನು ಅದರಲ್ಲೂ ದ್ರೌಪದಿ ಯಾಕಂದರೆ ಈಗ ಬಡಿಸಬೇಕಾಗಿರೋದು ಆಕೆ ಕಾಮಿನಿಗೆ ಕರಗುವನು ಕೃಷ್ಣನನ್ನು ಈ ಮಹಿಳೆ ಭಜಿಸುವುದು ಬೇಗದಲ್ಲಿ ಹೇಳ್ತಾರೆ ದ್ರೌಪದಿಗೆ ಪ್ರಾರ್ಥನೆ ಮಾಡಮ್ಮ ಯಾಕಂದರೆ ನಿನ್ನ ಗುರುವೂ ಹೌದು ಸೋದರನೂ ಹೌದು ಸಖನೂ ಹೌದು ಅವ ಅಂತ ಹೇಳಿ ಆಗ ಅವಳು ನಿಂತ್ಕೊಳ್ತಾಳೆ ಪ್ರಾರ್ಥನಾ ಪದ್ಯಗಳಂತೂ ಏನು ಚೆನ್ನಾಗಿದೆ ಅಂದರೆ ಕುಮಾರವ್ಯಾಸ ಆಡಿದ ಮಾತಿದೆಯಲ್ಲ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಆ ಕೃಷ್ಣ ಭಕ್ತಿಯನ್ನು ಹೇಳುವಂಥ ಪದ್ಯಗಳು ಅವಳು ಹೇಳ್ತಾಳೆ ಶ್ರೀರಮ ಅವರ ದೈತ್ಯ ಕುಲ ಸಂಹಾರ ಭಕ್ತ ಜನ ಅರ್ತಿಹರ ಭವದೂರ ನೀನು ದಯಮಾಡಿ ಮೈದೋರು ಎನುತ ಹಲುಬಿದಳು ಲಲಿತಾಂಗಿ ಹೇಳ್ತಾಳೆ ಪ್ರಾರ್ಥನೆಯಲ್ಲೇ ನೀಲಕಂಠನ ನೇತ್ರ ವಹನಿಜ್ವಾಲೆಗಾಹುತಿಯಾಗಿ ಮಗ್ಗಿದ ಕಾಲ ಕಾಮನ ಪಥವ ಪಡೆವರು ಪಾಂಡುನಂದನರು ಈಗ ಯಾವ ಸ್ಥಿತಿಯಲ್ಲಿದೆ ಅಂಥೇಳಿ ಅಂದರೆ ಹೇಗೆ ಈಶ್ವರ ಕಣ್ಣು ಬಿಟ್ಟಾಗ ಮನ್ಮಥ ಸುಟ್ಟೋದ್ನೋ ಆ ಮನ್ಮಥ ಸುಟ್ಟ ಜಾಗದಲ್ಲಿ ಪಾಂಡವರು ಐದು ಜನ ನಿಂತಿದ್ದಾರೆ ಈಗೇನೆಲ್ಲ ಹಿಂತಿರಿಗೆ ಬಂದ ದೂರ್ವಾಸ ಅದೇ ರೀತಿ ಕೋಪದಿಂದ ಕಣ್ಣು ಬಿಟ್ಟರೆ ಈ ಐದು ಜನ ಸುಟ್ಟು ಹೋಗ್ತಾರೆ ಆದ್ದರಿಂದ ಕೃಷ್ಣ ಮೈದೂರು ಏಕೆಂದರೆ ನೀನೇ ಹಿಂದೆ ನಾನಾ ಅಪಾಯದ ಇರುಬಿನ ಬಂಧನವ ಬಿಡಿಸಿದೆ ಗೋವಿಂದ ನೀನು ಕಾಯಬೇಕು ಇಂದು ರುದ್ರ ತಪ್ಪು ಸಾಧಿಸ ಬಂದರೆ ಎಮ್ಮನು ಕಾವರಾರು ಬಂದಿರುವ ಶಿವನೇ ಆತ ಆಮೇಲೆ ನಿನ್ನನ್ನು ಎಲ್ಲಿ ಹುಡುಕೋಣ ನಾವು ಎಲ್ಲಿಂದ ಹುಡುಕಿ ಕರಿ ನನ್ನ ನಾನು ಕರೀಲಿ ಯಾಕೆಂದರೆ ನೀನು ಸರ್ವಜ್ಞ ಹಾಗಾಗಿ ನಾನು ಇಲ್ಲಿ ನಿಂತು ಕರೆದರೂ ನಿನಗೆ ಬಂದು ತಲುಪುತ್ತೆ ಹೊರತು ನೀನು ಇರುವ ಎಡೆಯನ್ನು ನಾನು ಆಗೋದಿಲ್ಲ ತಾಯಿ ನೀ ನಿಮಗೆ ಆವು ಶಿಶುಗಳು ಹರಿ ಅನ್ನುವಂಥವನನ್ನು ನಾವು ಪುರುಷ ಅಂಥೇಳಿ ಆಗೋದೇ ಇಲ್ಲ ಏನು ಚೆನ್ನಾಗಿ ಹೇಳ್ತಾನೆ ನೋಡಿ ಕುಮಾರವ್ಯಾಸ ತಾಯಿ ನೀನು ನೀನು ತಾಯಿ ಆಗಿರೋದ್ರಿಂದಲೇ ಕಷ್ಟ ಅಂಥೇಳಿ ಕರೆಯೋವರನ್ನು ಮಕ್ಕಳ ಥರ ಬಂದು ಲಾಲಿಸ್ತೀಯಾ ನೀನು ಇದು ತಾಯಿಗೆ ಮಾತ್ರ ಇರುವ ಶಕ್ತಿ ಯಾರ್ಯಾರು ಏನೋ ಅಂದ್ಕೊಳ್ತಾರೆ ನೀನು ಹಾಗೆ ಓಡಿ ಬಂದು ಮಗುವನ್ನು ಪಾಲಿಸುವ ರೀತಿಯಲ್ಲಿ ನಾನು ಅಳ್ತಾ ಇದ್ದೀನಿ ಇವಾಗ ನೀ ಬಂದು ನನ್ನನ್ನು ಎತ್ಕೊ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಅವಳ ಪ್ರಾರ್ಥನೆ ಕೃಷ್ಣನಿಗೆ ಮುಟ್ಟುತ್ತೆ ಅದರ ಮುಂದೆ ಹೇಳ್ತಾಳೆ ಯಾರ್ಯಾರಿಗೆ ಏನೇನು ಮಾಡಿದ್ದೆ ನೀನು ಅಂತೆಲ್ಲ ಹೇಳಿ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಪಾಂಡವರು ಕಂಡರು ದೂರದಲ್ಲಿ ಖಗರಾಜಕೇತನನ್ನು ಆ ಪ್ರಾರ್ಥನೆ ಅರ್ಥವಾಯಿತು ಕೃಷ್ಣನಿಗೆ ತಾನು ಬಾರದೇ ಈ ಸಮಸ್ಯೆಯನ್ನು ಸರಿ ಮಾಡೋಕ್ಕಾಗೋದಿಲ್ಲ ಅಂದರೆ ನಾವು ವ್ಯತ್ಯಾಸ ಏನು ಗಮನಿಸ್ಬೇಕಂದ್ರೆ ಅಕ್ಷಯ ವಸ್ತ್ರವನ್ನು ಕೊಟ್ಟಾಗ ತಾನು ಬಾರದಿದ್ದರೂ ಈಕೆಯನ್ನು ಬದುಕಿಸಬಹುದು ಅಂತ ಗೊತ್ತಿತ್ತು ಆದರೆ ಈ ಸಂದರ್ಭದಲ್ಲಿ ತಾನೇ ಬಾರದೆ ಈ ಸಮಸ್ಯೆ ಬಗೆಹರಿಯುವುದಿಲ್ಲ ಹಾಗಾಗಿ ಕೃಷ್ಣ ಬಂದ ಏನು ಚೆನ್ನಾಗಿದ್ದ ಕೃಷ್ಣ ಮುಗುಳು ನಗೆಗಳ ಹೊಂಗು ವಂಗದ ಕೃಷ್ಣ ಅವನು ಈ ಕೃಷ್ಣ ಎಂಥ ಚೆಲುವ ಅಲ್ವಾ ಎಂಥ ಚಲುವ ಅಂತಂದರೆ ನೀವು ಒಂದು ಸರಿ ಇವತ್ತು ಮನೆಗೆ ಹೋಗ್ಬಿಟ್ಟು ಕೃಷ್ಣನ ಕಣ್ಣುಗಳನ್ನು ಗಮನಿಸಿ ನೀವು ಬರೀ ಕಣ್ಣನ್ನು ಗಮನಿಸಿ ಆ ಕಣ್ಣುಗಳು ಅದು ಎಂಥ ನಗುವನ್ನು ನಗತ್ವೆ ಅಂಥೇಳಿ ಅಂದರೆ ಅಂದರೆ ನೀವು ನಾವು ತೀರ ಸಾಮಾನ್ಯವಾದಂಥ ನಮ್ಮ ಕ್ಯಾಲೆಂಡರ್ ಚಿತ್ರಗಳಲ್ಲಿ ನೋಡಿದಾಗಲೇ ಹಾಗನ್ನಿಸುತ್ತೆ ಅಂತಾದರೆ ಎದುರುಗಡೆಯಲ್ಲಿ ನೋಡಿದವರು ಇನ್ ಇನ್ನು ಯಾವ ಆನಂದದ ಅನುಭವ ಆಗಿರಬೇಕು ಹಾಗೆ ನೋಡಿ ಎಲ್ಲರೂ ಕೂಡ ಕಾಲಿಗೆ ನಮಸ್ಕಾರ ಮಾಡ್ತಾರೆ ರಥವನ್ನು ಇಳಿದನ ಹಸುರಾರಿ ಸುಮನೋ ರಥ ಬಿಡಿದು ಬಪ್ಪಂತೆ ಇಲ್ಲಿ ಮನೋರಥ ದ್ರೌಪದಿಯದು ನೆನೆಸಿಕೊಂಡಾಗ ಒಂದು ಐದು ನಿಮಿಷದಲ್ಲಿ ಆಕೆಯ ಮನೋರಥ ಯಾವಾಗ ಸತ್ಯವಾಗಿತ್ತು ಆ ರಥದ ಮೇಲೆ ಕೂತು ಅವ ಬಂದು ಇಳೆದ ಧ್ಯಾನ ಗೋಚರನಾಗಿ ವನಿತೆಯ ಮಾನಸದಲ್ಲಿ ಹ ಪರಮಹಂಸನು ಮಾನುಷಾಕೃತಿಯಾಗಿ ತೋರಿದ ಬಾಹ್ಯ ರಚನೆಯಲ್ಲಿ ನಿರಾಕಾರನಾಗಿದ್ದ ಈ ಪರಮಪುರುಷ ಆಕೆಯ ಮನಸ್ಸಿನಲ್ಲಿ ಕರೆದ ತಕ್ಷಣ ಸಾಕಾರ ರೂಪದಲ್ಲಿ ಎದುರಿಗೆ ಬಂದ ಉಬ್ಬಿದಳು ಹರುಷದಲ್ಲಿ ದ್ರೌಪದಿ ಆಕೆಗೆ ಕಾಯ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಕಾಯವ ನಿಬ್ಬರದಲ್ಲಿ ಈಡಾಡಿದಳು ಹರಿಪದ ಪಯೋಜದಲ್ಲಿ ಕಾಲ ಮೇಲೆ ಬಿದ್ದು ಬಿಟ್ಟು ಹೊರಳು ಬಿಡ್ತಾಳಂತೆ ದ್ರೌಪದಿ ಅಂದರೆ ನಿನ್ನ ಕರುಣಗೆ ನಾನು ಏನು ವಾಪಸ್ ಕೊಡಲಿ ಏನು ಕೊಡೋಕ್ಕಾಗತ್ತೆ ನಿನಗೆ ಕೃಷ್ಣ ಹೀಗೆ ನನ್ನ ಇಂಥದ್ದೊಂದು ಸ್ಥಿತಿ ಬಂತು ಅಂತ ಹೇಳಿ ಕರೆದಾಗ ನೀನು ಹೀಗೆ ಬರ್ತೀಯಲ್ಲ ನನ್ನ ಕರೆಗೆ ಅಂತ ಹೇಳಿ ಹೇಳ್ತಾಳೆ ಈ ಈ ಕಾಲಗಳನ್ನು ಈ ಪಾದಗಳನ್ನು ನಾನು ಬಿಡೋದಿಲ್ಲ ಎಂಥ ಪಾದವಿದು ಧರಣಿಯನ್ನು ಬಿಡದೆ ಅಳೆದು ಹೆಚ್ಚಿದ ಚರಣವಿದು ಬಲಿಯ ಬಲಿಚಕ್ರವರ್ತಿ ಅಂತ ಇದು ಆ ಭೂಮಿಯನ್ನು ಅಳೆದು ಅದನ್ನೂ ಮೀರಿ ಬೆಳೆದಂತಹ ಪಾದ ಇದು ಸುರ ನದಿಯ ಸೃಜಿಸಿದ ಚರಣವಿದು ಗಂಗೆಯನ್ನು ಸೃಷ್ಟಿ ಮಾಡಿ ಅದನ್ನು ಭೂಮಿಗೆ ಕೊಟ್ಟಂತಹ ಪಾದವಿದು ಕಲ್ಲಾದ ಅಹಲ್ಯಾಶಾಪ ನಿರುಹರಣ ಚರಣವಿದು ಅಹಲ್ಯ ಅಂಥವಳನ್ನು ಜಗತ್ತು ಪತಿತೆ ಅಂತ ಕರೆದಾಗ ನಿನ್ನ ಚರಣ ಸ್ಪರ್ಶದಿಂದ ಆಕೆ ಪಾವನಳಾದಳಲ್ಲ ಅಂತಹ ಪಾದವಿದು ಕಾಳಿಂಗ ಮರ್ದನ ಚರಣವಿದು ಸರಿಯಾದಂತಹ ಕವಿಗೆ ಮಾತ್ರ ಸಾಧ್ಯ ಇಂಥದ್ದನ್ನು ಒಟ್ಟಿಗೆ ತರೋದಕ್ಕೆ ಕಾಳಿಂಗ ಮರ್ದನ ಅಷ್ಟಲ್ಲ ಶಕಟ ಪ್ರಭಂಜನ ಚರಣವಿದಲ ಎನ್ನುತ್ತ ಶಕಟಾಸುರನನ್ನು ಕೊಂದಂತಹ ಒದ್ದ ಪಾದ ಹರಿದಾಸರದ್ದು ಒಂದು ಕೀರ್ತನ ಇದೆ ಈಕೋ ನೋಡೆ ರಂಗನಾಥನ ಪುಟ್ಟ ಪಾದವ ಅಂತ ಹೇಳಿ ಅಲ್ಲಿ ಈ ಎಲ್ಲ ವರ್ಣನೆಗಳು ಮತ್ತೆ ಬರ್ತಾ ಹೋಗುತ್ತೆ ಇಂತಹ ಪಾದವನ್ನು ನಾನು ಬಿಡೋಕ್ಕೆ ಹೇಗೆ ಸಾಧ್ಯ ಸಮಸ್ಯೆಯೇ ಮರ್ತುಹೋಯ್ತು ದ್ರೌಪದಿಗೆ ಯಾಕೆ ನಾನು ಕರೆದೇ ಇತನ್ನ ಅನ್ನೋದು ಮರೆತು ಹೋಗಿ ಹರಿಯ ಪಾದಗಳನ್ನು ಹಿಟ್ ಇಟ್ಕೊಂಡಾಗ ಕೇಳ್ತಾನೆ ಕೃಷ್ಣ ಅಮ್ಮ ಸ್ತೋತ್ರ ಸಮಯವೇ ಇಷ್ಟೆಲ್ಲ ಕತೆ ಹೇಳ್ತಿದೆಯಲ್ಲ ನೀನು ಅದು ಮಾಡಿದೆ ಇದು ಮಾಡಿದೆ ಅಂತ ನೀನಿನ್ನೂ ಬರೀ ಕಾಲಲ್ಲೇ ಇದೆಯಾ ಪೂರ್ತಿ ವರ್ಣನೆ ಮಾಡೋಕ್ಕೆ ಎಷ್ಟು ಸಮಯ ಬೇಕು ತಾಯಿ ನಿನಗೆ ಹೇಳು ಏತಕೆ ಸ್ತುತಿ ನಾನು ಕೇಳಿದ್ನ ನಿನ್ನಿಂದ ಬೇಕಿಲ್ಲ ಅಲ್ವಾ ತಂಗೀ ಚಿತ್ತದಳು ಆತುರವೇನು ಅಂತ ಹೇಳಿ ಹಿಡಿದತ್ತಿದನು ಮಸ್ತಕವ ಕೃಷ್ ಆಗ ನೋಡಿದಾಗ ದ್ರೌಪದಿ ಹೇಳ್ತಾಳೆ ಬೀತ ತರು ಶುಕ ನಿಖರಕ್ಕೆ ಈವುದೆ ಔತಣವ ಸಲೆ ತುಷ್ಟಿಬಡಿಸುವ ನೀತಿಯನ್ನು ನೀಬಲ್ಲಯೋ ಎಂದಳು ಇಂದುಮುಖಿ ಜಗತ್ತಿನಲ್ಲಿ ಎಲ್ ಏನೇನಿದೆ ಅದೆಲ್ಲದಕ್ಕೂ ಪ್ರತಿನಿತ್ಯ ಔತಣವನ್ನು ಕೊಡುವ ದಾನಿ ನೀನು ಯಾರಿಗೆ ಏನು ಅಗತ್ಯ ಬಿದೆಯೋ ಅದನ್ನು ಪ್ರತಿನಿತ್ಯವೂ ನೀನು ಇಲ್ಲಿರುವಂತಹ ಚರಾಚರ ವಸ್ತುಗಳಿಗೆ ಕೊಡಬಲ್ಲೆ ನೀನು ಅಂಥವನು ನಿನಗೆ ನನಗೇನಾಗಿದೆ ಅಂತ ಗೊತ್ತಿಲ್ವಾ ಏ ಇದು ಸರಿ ಇಲ್ಲಪ್ಪ ಹೇಳಿ ಆದರೂ ಕೃಷ್ಣ ಕೇಳ್ತಾನೆ ನೀನೇ ಹೇಳಬೇಕು ಕರೆದವಳು ನೀಂತಾನೆ ಅದು ಹೇಗೆ ನಾನೇ ಹೇಳೋಕ್ಕಾಗುತ್ತೆ ಅಂದಾಗ ಆಕೆ ಹೇಳ್ತಾಳೆ ಏನಲ್ಲ ದೂರ್ವಾಸ ಮುನಿ ಪರಿವಾರ ಸಹಿತ ಐತಂದನು ಅಭ್ಯಾಗತೆಯ ಈ ನೃಪ ನಿಂತಿದ್ದಾನಲ್ಲ ಇಲ್ಲಿ ಧರ್ಮರಾಯ ಅವನಿತ್ತ ತೀರಿತ ಅಕ್ಷಯದ ಅನ್ನ ಎಂದು ಕೊನೆಗೆ ಊಟ ಮಾಡುವುದು ದ್ರೌಪದಿ ಕೊನೆಗೆ ಆ ಅನ್ನವು ಮುಗಿದು ಹೋಗಿದೆ ಮಹಾ ಋಷಿಯ ಘನರೋಷ ಇವತ್ತು ನಿನ್ನೆಯ ಮೈದು ನನ್ನ ತನುವೆ ಉಪಹಾರ ಏನು ಮಾಡೋಣ ಹೇಳು ಅಂದ ತಕ್ಷಣ ಕೃಷ್ಣ ಪಕ್ಕಕ್ಕೆ ಸರಿಸ್ಬಿಟ್ಟ ಅದನ್ನು ಅದಿರಲಿ ಬಿಡಮ್ಮ ನಾವು ಹಸಿದು ಐತಂದರೆ ನೀನು ಈ ಕರು ದೂರ್ವಾಸನ ಕತೆ ಹೇಳ್ತಾ ಇದೆಯಲ್ಲ ನಾನು ಅಷ್ಟು ದೂರದಿಂದ ಬಂದಿದ್ದೀನಿ ದ್ವಾರಕೆಯಿಂದ ಬಂದಿದ್ದೀನಿ ನನಗೆ ಹಸುವಾಗಲ್ವ ನಾವು ಹಸಿದು ಐತಂದರೆ ಈ ಪರಿ ದೇವಿ ನಾನಾ ದೂರ ದೂರುವುದು ಉಚಿತವೇ ನೀನು ಸಂಸಾರದ ದೂರೆಲ್ಲ ನನ್ನೆದ್ರಿಗೆ ಹೇಳ್ತಾ ಇದ್ದೀಯಲ್ಲ ಅಂತ ಹೇಳಿದ ತಕ್ಷಣ ದ್ರೌಪದಿ ನಡುಗು ಬಿಡ್ತಾಳೆ ಏನಿದು ದೇವ ನಿಮ್ಮಯ ಹಸಿವ ಕಳೆ ಒಡೆ ಭಾವ ಶುದ್ಧಿಯ ಕೊತಿ ಬೇಕು ನಿನ್ನನ್ನು ಪಡಿಸೋದು ಒಂದೇ ಒಂದರಿಂದ ಶುದ್ಧ ಭಕ್ತಿ ನಾವು ಚಂಚಲ ಚಿತ್ತರು ನನ್ನೊಳಗಿಲ್ಲ ಅದು ಅಷ್ಟು ಶುದ್ಧವಾದ ಭಕ್ತಿ ನನ್ನೊಳಗಿಲ್ಲ ಹಾಗಾಗಿ ನಿನ್ನನ್ನು ಹೆಂಗೆ ತೃಪ್ತಿಪಡಿಸಲಿ ಅಂದ ತಕ್ಷಣ ಕೃಷ್ಣ ಹೇಳ್ತಾನೆ ಮಾತುಗಳು ಸೊಗಸುವುದೇ ಒಟ್ಟು ಹಸ್ದು ಹೋಗ್ತಾ ಇರಬೇಕಾದ್ರೆ ನಿನ್ನ ಭಾಷಣ ಯಾರಿಗೆ ಬೇಕಿಲ್ಲಿ ನಿಲ್ಲಿಸು ಹಸುವಿನಿಂದ ಆತುರರಿಗೆ ತಂಗಿ ತಾರವು ಏನಿದೆಯೋ ಬಾ ಪ್ರೀತಿ ವಿದರು ಒಲಿದು ಇತ್ತುದೇ ಕ್ಷುದೆಗೆ ಅಮೃತ ಪ್ರೀತಿಯಿಂದ ಯಾರು ನಮ್ಮ ಕೈಗೆ ಒಂದು ತುತ್ತ ಅನ್ನ ಹಾಕ್ತಾರಲ್ಲ ಅದು ಅಮೃತವೇ ಅಂತ ಹೇಳಿ ಕೇಳಿದಾಗ ದ್ರೌಪದಿಗೆ ಅರ್ಥ ಆಗೋದಿಲ್ಲ ಅನ್ನ ಮುಗಿದು ಹೋಗಿದೆ ಬಾರಯ್ಯ ಅಂತ ಕರೆದಿದ್ದು ಕೃಷ್ಣನನ್ನ ಆ ಬಂದ ಕೃಷ್ಣ ನನಗೇ ಊಟ ಬೇಕು ಅಂತ ಹೇಳಿ ಕೂತ್ಕೊಂಡ್ರೆ ಕೃಷ್ಣನಿಗೆ ಊಟ ಹಾಕೋದ ದೂರ್ವಾಸರಿಗೆ ಹಾಕೋದ ಅಂದರೆ ಸಮಸ್ಯೆ ಬಿಗಡಾಯಿಸ್ತೀವಾಗ ಇದು ಏನು ಕಥೆ ಅಂದ್ಬಿಟ್ಟು ಕಂಪಿಸುತ್ತ ಕುಮುದಾರಾತಿ ಕೊಟ್ಟ ಸ್ಥಾಲಿಯನ್ನು ತಡವಿದಳು ಕರದಿಂದ ಇದು ಯಾವ ಥರದ ಪರೀಕ್ಷೆಯಪ್ಪ ಅಂತ ಹೇಳಿ ಇಡೀ ಪಾತ್ರೆಯನ್ನು ಹೀಗೆ ನೋಡ್ತಾಳೆ ಅಲ್ಲಿ ಕಂಡು ಕಿಂಚಿತ್ ಪಾಕ ಕೊಂಡು ಬಂತು ಅದರಲ್ಲಿ ಎಲ್ಲ ಒಂದು ಕಡೆಗೆ ಅಂಟ್ಕೊಂಡಿರುತ್ತೆ ಒಂಚೂರು ಅದನ್ನು ತಗೊಂಡು ಬಂದು ಇಷ್ಟೇ ಇರುವುದು ಅಂದ ತಕ್ಷಣ ಕೈಚಾಸ್ತಾನೆ ಕೃಷ್ಣ ಕೊಡು ಎಷ್ಟು ದೊಡ್ಡವನಲ್ವ ಕೃಷ್ಣ ಏನಿದೆ ಚೂರು ಮೆತ್ಕೊಂಡಿರೋದು ಅದನ್ನು ತಂದರೆ ಹೀಗೆ ಹಿಡಿದಾಗ ಕೃಷ್ಣನು ಅದ ಕೈಕೊಂಡು ಸವಿದನು ತಣಿದು ತಲೆದೂಗಿದನು ತೇಗಿದನು ದ್ರೌಪದಿ ದೂರ್ವಾಸರು ಶಾಪ ಕೊಟ್ಟರೂ ಪರವಾಗಿಲ್ಲ ಈ ಕೊಟ್ಟ ಒಂದೋ ಎರಡೋ ಅಗಳೋ ಅನ್ನವನ್ನು ತಿಂದು ಚೆನ್ನಾಗಿದೆ ಅಂಥೇಳಿ ತಲೆದೂಗಿ ತೇಗಿದೆಯಲ್ಲ ಕೃಷ್ಣ ನನಗೆ ಅದಷ್ಟೇ ಸಾಕು ಇನ್ನು ಮುಂದಿನ ಏನು ಬೇಕಾದರೂ ಆಗಿ ಹೂಡಿ ಅನ್ನದ ತಟ್ಟೆಯನ್ನು ಮುಂದಿಟ್ಟುಕೊಂಡು ಅದರ ಗುಣಾವಗುಣಗಳ ಬಗ್ಗೆ ಸಾವಿರ ಮಾತಾಡುವ ನಾವೆಲ್ಲೇ ಮೂಲೆಯಲ್ಲಿದ್ದಂತಹ ಅಗಳನ್ನ ಕೈಗಿಟ್ಕೊಂಡು ತಿಂದು ತೇಗುವ ಕೃಷ್ಣನಲ್ಲಿ ಎಷ್ಟು ವ್ಯತ್ಯಾಸ ನೋಡಿ ನಮಗೂ ಕೃಷ್ಣನಿಗೂ ಅದಕ್ಕೆ ಉಪ್ಪಿಲ್ಲವೋ ಖಾರವಿಲ್ಲವೋ ಅಂಥೇಳಿ ನೂರು ಮಾತುಗಳು ಮಹಾಭಾರತ ಅದರಲ್ಲೂ ಕುಮಾರವ್ಯಾಸನ ಮಾತುಗಳು ಒಂದೊಂದು ಕೂಡ ಸರಿಯಾದ ಕ್ರಮದಲ್ಲಿ ನೋಡ್ತಾ ಹೋದರೆ ಅವು ಚಾಟಿ ಏಟುಗಳೇ ಭಾಳ ಸರಿ ಎಷ್ಟು ಸರಿ ಬಿಸಾಟಿದ್ದೀವಲ್ವ ಆಹಾರವನ್ನು ನಮ್ಮ ತಟ್ಟೆಯಿಂದ ಸೇರಿಲ್ಲ ಅಂತನೋ ಚೆನ್ನಾಗಿಲ್ಲ ಅಂತನೋ ತೆಗೆದು ಬಿಸಾಡಿದ್ದೇವೆ ಈ ಥರದ ನಮ್ಮ ಚರ್ಯೆಗೂ ಒಂದು ಅಗಳನ್ನ ತಿಂದು ಏನು ಸೊಗಸಾಗಿದೆಯಮ್ಮ ನೀ ಕೊಟ್ಟಿದ್ದು ಅಂತ ಹೇಳಿ ತೇಗುವ ಕೃಷ್ಣನ ರೀತಿಗೂ ಅಳವಡಿಸಿಕೊಳ್ಬೇಕಾದ್ದು ಏನೆಲ್ಲ ಇದೆ ನೋಡಿ ಹಾಗೆ ತೇಗಿದ್ದನ್ನು ಕಂಡು ದ್ರೌಪದಿಗೆ ಒಟ್ಟು ಮರೆತು ಹೋಯಿತು ಕೃಷ್ಣ ಜೊತೆಯಲ್ಲಿದ್ದಾನೆ ದೂರ್ವಾಸರಲ್ಲದಿದ್ದರೆ ಇನ್ನು ಯಾವ್ಯಾವ ಋಷಿಗಳು ಬಂದರೂ ತೊಂದರೆ ಇಲ್ಲ ಅಂತ ಹೇಳಿ ನಿರಮ್ಮಳವಾಗಿ ಸುಮ್ಮನಾಗಿ ಬಿಟ್ಲು ಆದರೆ ಅರಸ ಕೇಳಿ ಈಚೆಯಲ್ಲೇ ಮನದುಬ್ಬರದ ತನುವಿನ ತಳಿತ ರೋಮದ ಭರದ ತುಷ್ಟಿಯ ಬಳಿಯ ತೇಗುವ ಹಿಗ್ಗು ಒಳ್ಳೆಗಳ ಕೊರಳಿಗಡರುವ ಹೊಟ್ಟೆಗಳ ಋಷಿವರರು ಸಹ ದೂರ್ವಾಸ ಮುನಿ ಅಚ್ಚರಿಯ ತಾಳುತೆ ತನ್ನೊಳೆ ಅರಿದನು ಮುರಹರನ ಬರವ ಸ್ನಾನ ಮಾಡ್ತಿದ್ರಲ್ಲ ಇವರೆಲ್ಲ ಅಲ್ಲಿ ಸ್ನಾ ಇವನು ತೇಗಿದ ತಕ್ಷಣವೇ ಏನಾಯಿತು ತುಷ್ಟಿಯಿಂದ ತೇಗುವ ತೇಗಗಳು ಇದೆ ಕೊರಳಿಗೆ ಅಡರುವ ಹೊಟ್ಟೆಗಳ ಕಂಠಪರ್ತಿ ಆಯಿತು ಅಂತ ನಾವು ಅಂತೀವಲ್ಲ ಹೊಟ್ಟೆ ಭಾರ ಆಗಿದೆ ಅಂಥೇಳಿ ಹೊಟ್ಟೆಗಳು ಕೊರಳ ತನಕ ಬರ್ತಾ ಇದೆಯಂತೆ ಆ ಮಟ್ಟಕ್ಕೆ ಹೊಟ್ಟೆ ತುಂಬಿತು ಇದ್ದಂತಹ ಎಲ್ಲ ಋಷಿಗಳಿಗೆ ದೂರ್ವಾಸರನ್ನೂ ಸೇರಿಸಿದಂತೆ ದೂರ್ವಾಸರಿಗೆ ನಾನು ಏನೂ ತಿಂದೇ ಇಲ್ಲ ಈ ಈ ಮಟ್ಟದ ಹೊಟ್ಟೆ ತುಂಬೋದು ತೃಪ್ತಿಯ ತೆಗೆ ಹೇಗೆ ಬರುತ್ತೆ ಅಂತ ಹೇಳಿ ಒಂದು ನಿಮಿಷ ಧ್ಯಾನಕ್ಕೆ ಹೋದಾಗ ಅರ್ಥ ಆಯಿತು ತನ್ನೊಳೆ ಅರಿದನು ಮುರಹರನ ಬರವ ಬಂದನೇ ಗೋವಿಂದ ಭಕುತರ ಬಂಧುವಲ್ಲ ಆತನು ಅರ್ಥ ಆಯಿತು ದೂರ್ವಾಸರಿಗೆ ನಾನು ಕೇಳಬಾರದ್ದನ್ನು ಕೇಳಿದೆ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಬಂದು ನಿಂತವನು ಈ ಗೋವಿಂದ ಅರ್ಥವಾಯಿತು ಸೀದಾ ಹೋಗಿ ನೆಂತ್ಕೊಂಡು ಕೃಷ್ಣನನ್ನು ನೋಡ್ತಾರೆ ಅವನು ಎದ್ದು ನಿಂತು ಕೃಷ್ಣ ಓ ಬನ್ನಿ ಬನ್ನಿ ಅಂತ ಹೇಳಿ ಬರವು ಇದು ಎತ್ತಣಿಂದ ಆಯಿತು ಏನೂ ಗೊತ್ತಿಲ್ಲ ಅಂತ ಹೇಳಿ ಕೃಷ್ಣ ನನ್ನ ಕಪಟ ನಾಟಕ ಸೂತ್ರಧಾರಿ ಅಂತ ಕರೆಯೋದು ಈ ಕಾರಣಕ್ಕೆ ಯಾಕೆಂದರೆ ಅಂದರೆ ಅವನು ಮೋಸ ಮಾಡ್ತಿದ್ದಾನೆ ಅಂತಲ್ಲ ಹೀಗೆ ಮಾಡುವ ಕಪಟಗಳನ್ನು ಒಂದು ಸರಿಯಾಗಿ ಹಿಡಿದು ಕಟ್ಟಿ ಅದನ್ನು ತೋರಿಸುವಂಥದ್ದು ಕೃಷ್ಣನ ನಿಲುವು ಹೇಳ್ತಾನವನು ಎರಗಿ ಇದೆತ್ತಣ ಬರವು ಅಂಥೇಳಿ ಕೇಳಿದಾಗ ಹೇಳ್ತಾರವರು ಮಾಧವ ನಿಲ್ಲು ಮಾನವ ನಾಣಯದ ನಾಟಕದ ನುಡಿ ಇದು ಜಾಣ ಹೇ ಏ ಹತ್ರನೇ ಇಷ್ಟು ನಾಟಕವನ್ನು ಹರಿ ನೀನು ನೀನು ಮಾಡೋದು ಎಲ್ಲಿಂದನಯ್ಯ ಮತ್ತು ಇನ್ನೊಂದು ತಿಳ್ಕೋ ಯತಿಗಳೈತರೆ ಗ್ರಾಹಸ್ಥ್ಯರು ಹೊಂದಿಸಬೇಕು ಯತಿಗಳು ಬಂದಾಗ ಗೃಹಸ್ಥರು ಎದ್ದ ನಿಂತ್ಕೊಳ್ಬೇಕು ಕಾಲಿಗೆ ಬೀಳಬೇಕು ಅವೆಲ್ಲ ಮಾಡಬೇಕು ಆದರೆ ನೀನು ಯತಿಗಳಲ್ಲಿ ಯತಿ ನೀನು ಕೃಷ್ಣ ನಿನಗಿದು ಬೇಕಾ ಮಾಡಿದ್ದು ಅಂದಾಗ ಕೃಷ್ಣ ನಕ್ಕೆ ಬಿಡ್ತಾನೆ ಮಿಕ್ಕವರನ್ನು ನೋಡ್ತಾನೆ ಆಮೇಲೆ ಹೇಳ್ತಾರೆ ದೂರ್ವಾಸರು ಹೀಗೆ ಹಂಬಲಿಸುತ್ತಿಹ ನಿಗಮಶಾಸ್ತ್ರಗಳ ಇಂಬುಗಾಣದ ಗಾಢ ದೈವದ ಬೆಂಬಲ ನಿಮಗಿರಬೇಕಾದರೆ ಯಾವ ವ್ಯತ್ಯಾಸವೂ ಆಗೋದಿಲ್ಲ ಮತ್ತು ಮೈವಶವ ಮಾಡಿದರಲೇ ಪರದೈವವನ್ನು ದೈವ ಹೀಗೆ ಮೈವಶ ಮಾಡಿಕೊಳ್ಳೋದು ಅಂದರೆ ಎದುರಿಗೆ ಸಾಕಾರವಾಗಿ ಬರ್ತಾನಲ್ಲ ಆ ಶಕ್ತಿ ನಿಮ್ಮಗಳಿಗಿದೆಯಲ್ಲ ಪಾಂಡವರಿಗೆ ಅದು ದೊಡ್ಡದು ಅವನೇ ಕಾವನೈ ನಿಮ್ಮೈವರನು ಕೈಗಾವನೈ ವರರಾಜ್ಯ ಲೊಕೊಮಿಯ ಕೈ ಸಂಕಲ್ಪ ಸಿದ್ಧಿಪುದು ಎಂದ ಮುನಿಪ ನಿರ್ಣಯವನ್ನೇ ಕೊಟ್ಟುಬಿಟ್ಟ ದೂರ್ವಾಸಲ್ಲಿ ಬಂದದ್ದು ಪರಿಭವಕ್ಕಾಗಿ ಆದರೆ ಕೊಟ್ಟ ನಿರ್ಣಯ ಎಂಥದ್ದು ಅಂದರೆ ರಾಜ್ಯ ಕೈ ಹಿಡಿಯುವ ನಿಮ್ಮ ಸಂಕಲ್ಪ ಪೂರ್ಣ ಪ್ರಮಾಣದಲ್ಲಿ ಸಿದ್ಧಿಸುತ್ತೆ ಅಂತ ಹೇಳಿದಾಗ ಧರ್ಮರಾಯನ ಕಡೆ ನೋಡ್ತಾನೆ ಕೃಷ್ಣ ನಿಂದು ಬಾಕಿ ಇದೆಯಲ್ಲಪ್ಪ ಕರಿ ಎಲೆಮುನೀಶ್ವರ ನಿಮ್ಮ ನುಡಿ ಸಂತೋಷವಾಯಿತು ಹಸಿದುದಿ ಮುನಿ ಬಳಗವೋ ಆರೋಗಣೆಗೆ ಚಿತ್ತವಿಸಿ ಎಂದನಾಯ ಮಸೂನು ದಯಮಾಡಿ ಊಟಕ್ಕೆ ಬನ್ನಿ ಅಂದಾಗ ದೂರ್ವಾಸರು ಹೇಳ್ತಾರೆ ಬೇರು ನೀರುಂಡಾಗ ದಣಿಯವೇ ಭೂರುಹದ ಶಾಖೋಪ ಶಾಖೆಗಳು ನಾವು ಗಿಡಕ್ಕೆಲ್ಲರೂ ಮೇಲಿಂದ ನೀರು ಹಾಕ್ತೀವ ಎಲ್ಲಿಗೆ ನೀರು ಹಾಕ್ತೀವಿ ಬೇರಿಗೆ ತಾನೇ ಹಾಕೋದು ಬೇರು ನೀರನ್ನು ತಗೊಂಡು ಎಲ್ಲೆಲ್ಲಿಗೆ ಕಳಿಸ್ಬೇಕು ಅಲ್ಲಿಗೆಲ್ಲ ಕಳಿಸುತ್ತೆ ನಮಗೆ ಹೂವು ಹಣ್ಣು ಮತ್ತೊಂದು ಎಲ್ಲ ಸಿಗುತ್ತೆ ಎಲ್ಲಿ ಕೃಷ್ಣ ಬೇರು ಈ ಜಗತ್ತಿಗೆ ಕೃಷ್ಣನುಂಡಾಗ ಎಲ್ಲಲ್ಲಿಗೆ ಯಾರ್ಯಾರಿಗೆ ಹಸಿವಾಗಿದೆಯೋ ಅದು ಅನ್ನ ಅವನಿಗೆ ತಲುಪ್ಸೋಕ್ಕಾಗೋದಿಲ್ವ ಇಲ್ಲಿ ದೇಹ ಚೇತನ ರೂಪನೆಂದೆನಪ ಶ್ರೀರಮಣ ಸಂತುಷ್ಟನಾದೊಡೆ ಬೇರೆ ಭೋಜನವು ಯಮಗೆ ಬೇಹುದೆ ಭೂರಮಣ ಕೇಳು ತೇಗ್ ಬರ್ತಾ ಇದೆ ಉಂಡವನು ಹರಿ ಯಾರಿಗೋಸುಗ ಉಂಡ ಈ ಹರಿ ನಮ್ಮ ಹೊಟ್ಟೆಗಳು ತುಂಬಬೇಕೆಂದು ಉಂಡವನು ಈ ಹರಿ ಅವ ಅದಕ್ಕಾಗಿ ಸಂಕಲ್ಪಿಸಿ ಉಂಡ ಮೇಲೆ ನಮ್ಮ ಹೊಟ್ಟೆಯಲ್ಲಿ ಜಾಗ ಎಲ್ಲಿಂದ ಬಂದಿತು ಶ್ರೀರಮಣ ಸಂತುಷ್ಟನಾದೊಡೆ ಮತ್ತೆ ಬೇರೆ ಭೋಜನ ನಮಗೇಕೆ ಮೃಷ್ಟ ಭೋಜನದಿಂದ ನಾವು ಸಂತುಷ್ಟರಾಗಿ ಒಲಿದುದನು ಬೇಡ ಬೇಡು ಎಂದನೆ ದುಷ್ಟ ಕೌರವನ ಅಟ್ಟಿದನು ನಮ್ಮನ್ನು ಧೂರ್ತ ವಿದ್ಯೆಯಲ್ಲಿ ಕೃಷ್ಣ ನೋಡಿದ ಒಂದು ಸರಿ ಅವಾಗ ಮುಖವನ್ನು ಅವನೇನೋ ಅಟ್ಟಿದ ನೀವು ಯಾಕೆ ಬಂದ್ರಿ ಹಾಗೆ ಬಂದಿದ್ದರಿಂದ ನಾವು ಬರಬೇಕಾಯಿತು ಅಂದರೆ ದೂರ್ವಾಸರಂಥವರಿಗೂ ಕೃಷ್ಣ ಕೊಟ್ಟ ಸೂಚನೆ ಇದು ಯಾವನೇ ಬಂದರೂ ಕೌರವನ ಪರವಾಗಿ ಅದನ್ನು ನಾನು ತಡೆಯುತ್ತೇನೆ ಯಾಕೆ ಅಂದರೆ ಪಾಂಡವರ ಒಳಗಿರುವ ಪ್ರಾಣವೇ ನಾನು ಹಾಗಾಗಿ ಸುಟ್ಟು ಬಿಡಬಲ್ಲೆ ಅನ್ನುವಂಥ ಯತಿ ಬಂದಾಗಲೂ ಕೂಡ ನಾನೇ ಬಂದು ನಿಲ್ತೇನೆ ಇದು ಕೇವಲ ದೂರ್ವಾಸರಿಗೆ ಕೊಟ್ಟ ಸೂಚನೆಯಲ್ಲ ದೂರ್ವಾಸರ ಮೂಲಕ ಯಾರು ಕೌರವನ ಪರವಾಗಿ ನಿಲ್ಲುತ್ತಾರೆ ಅಥವಾ ನಿಲ್ಲಬಹುದು ಅಂತ ಇದ್ದರೂ ಅವರೆಲ್ಲರಿಗೂ ಒಟ್ಟಾಗಿ ಕೊಟ್ಟ ಸೂಚನೆ ಮತ್ತದಷ್ಟೇ ಅಲ್ಲ ಕೌರವನಿಗೆ ಕೊಟ್ಟ ಸೂಚನೆ ಏನಂದರೆ ಇಂಥದಲ್ಲ ಇಂತಹ ಲಕ್ಷ ಉಪಾಯಗಳನ್ನು ನೀನು ಮಾಡಿದರೂ ನಾನೇ ಬಂದು ನಿಲ್ಲುವೆ ಯಾಕೆ ಅಂದರೆ ಪಾಂಡವರು ನನ್ನವರು ವನವಾಸದಲ್ಲಿದ್ದರೂ ನನ್ನವರೇ ರಾಜ್ಯದಲ್ಲಿದ್ದರೂ ನನ್ನವರೇ ಅವರನ್ನು ಕಾಯುವಂತಹ ಪಣವನ್ನು ತೊಟ್ಟವನು ನಾನು ಅಂಥೇಳಿ ಆದಮೇಲೆ ಅವರನ್ನು ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಈ ಸೂಚನೆಯನ್ನು ಕೃಷ್ಣ ಒಂದು ಅಗಳು ಅನ್ನವನ್ನು ತಿನ್ನುವುದರ ಮೂಲಕ ತೋರಿಸಿಬಿಡ್ತಾನೆ ನೋಡಿ ಎಂಥ ದೊಡ್ಡ ಪಾಠ ಅದಕ್ಕೆ ನಾನು ದಾನ ಮಾಡಿದೆ ಅನ್ನುವುದನ್ನೇನಾದ್ರೂ ಹೇಳಬೇಕಾದ್ರೆ ಎಷ್ಟು ಯೋಚನೆ ಮಾಡಬೇಕಲ್ವಾ ಕೃಷ್ಣ ನಾನು ದಾನಿ ಅಂತ ಹೇಳಿ ಎಲ್ಲಿಯೂ ಹೇಳ್ಕೊಳ್ಳೋದಿಲ್ಲ ಎಲ್ಲಿಯೂ ಹೇಳ್ಕೊಂಡಿಲ್ಲ ನಾನು ಕೊಟ್ಟಿದ್ದೇನೆ ಅಂತ ಹೇಳಿ ಆತ ಮಾತೇ ಆಡುವುದಿಲ್ಲ ಅಂತಾದ ಮೇಲೆ ಕೃಷ್ಣನಂಥವನು ಮಾತಾಡೋದಿಲ್ಲ ಅಂತಾದ ಮೇಲೆ ನಾವು ಹೇಗೆ ದಾನಿಗಳಾಗ್ತೀವಿ ಯಾವ ಕಡೆಯಿಂದ ಆಗೋಕ್ಕೆ ಸಾಧ್ಯ ಇದ್ದದ್ದನ್ನು ಪಕ್ಕದಲ್ಲಿದ್ದವರ ಜೊತೆಗೆ ಹಂಚ್ಕೊಳ್ಬೋದೇ ಹೊರತು ನಾವು ದಾನ ಮಾಡೋಕ್ಕಾಗೋದಿಲ್ಲ ಏನನ್ನು ದಾನ ಮಾಡಬಹುದು ವಿದ್ಯಾದಾನವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ದಾನ ಬದುಕ್ತಾ ಇರೋದೇ ಗುರು ಕೊಟ್ಟ ಭಿಕ್ಷೆಯಲ್ಲಿ ಭಿಕ್ಷಾನ್ನವನ್ನು ಇನ್ನೊಬ್ಬರ ಜೊತೆಗೆ ಹಂಚ್ಕೊಳ್ಬಹುದೇ ಹೊರತು ಸ್ವಂತದ್ದಲ್ಲವೇ ಅದು ಹಿಂದಿರುವಂಥ ಇಡೀ ಗುರು ಪರಂಪರೆ ತಿದ್ದಿ 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 ಬುದ್ಧಿ ಹೇಳಿದ್ದದು ಹಾಗಿದ್ದ ಮೇಲೆ ಹೇಗೆ ಅದನ್ನು ದಾನ ಮಾಡೋದು ಹೇಗೆ ಕೊಡೋಕ್ಕೆ ಸಾಧ್ಯವಾದೀತು ಈಗ ನನ್ನದು ಅಂತ ಯಾವುದಾದ್ರೂ ಇದ್ದರೆ ಅದನ್ನು ಕೊಡಬಹುದು ಯಾವುದಿದೆ ಒಂದು ಲೆಕ್ಕಕ್ಕೆ ದೇಹವೇ ನನ್ನ ತಂದೆ ತಾಯಿಗಳು ಕೊಟ್ಟಿದ್ದು ಬುದ್ಧಿ ಆಲೋಚನೆ ವಿವೇಕ ಅದು ಗುರು ಕೊಟ್ಟಂಥ ದಾನ ಇಂತಹ ದಾನದ ಭಿಕ್ಷೆಯನ್ನು ತಗೊಂಡು ಬದುಕ್ತಾ ಇದ್ದ ಮೇಲೆ ಯಾವುದನ್ನು ದಾನ ಮಾಡೋಣ ಹಾಗೆ ದೂರ್ವಾಸರಂಥವರಿಗೂ ಪಾಠ ಕಲಿಸಿ ಕೃಷ್ಣ ಲಕ್ಷ್ಮೀಲೋಲ ವಿಜಯಂಗೈದನು ನನ್ನ ಕೆಲಸ ಮುಗೀತು ನಾನು ಹೊರಟೆ ಅಂತ ಹೇಳಿ ಕೃಷ್ಣ ಹೊರಟ ಆವಾಗ ಅಂತ್ಕೊಳ್ತಾರೆ ಪಾಂಡವರು ಎಂತು ಸೈರಿಸಿ ನಿಂತರೋ ವ್ರಜ ಮಹಿಳೆಯರು ಕೃಷ್ಣಾಂಗ್ರಿ ವಿರಹವನ್ನು ಗೋಪಿಯರು ನಿಜವಾಗಲೂ ಕಷ್ಟಪಡ್ತಿದ್ದಾರೆ ಯಾಕೆಂದರೆ ನಮಗೆ ಇಷ್ಟು ಕಾಣುವ ಕೃಷ್ಣನನ್ನು ಬಿಟ್ಕೊಡೋದು ಕಷ್ಟ ಅಂತಾದರೆ ಅಷ್ಟರ ಮಟ್ಟಿಗೆ ಜೊತೆಯಲ್ಲಿದ್ದಂಥ ಗೋಪಿಯರಿಗೆ ಇನ್ನೆಷ್ಟು ಕಷ್ಟವಾಗಿದ್ದಾತು ಬಹಳ ಕಷ್ಟ ಅಂತ ಹೇಳಿ ಅಂದ್ಕೊಂಡು ಇದ್ದಾರೆ ಇತ್ತ ಕಡೆ ಧೃತರಾಷ್ಟ್ರ ಒಂದು ಗೂಢಚಾರ ಪಡೆಯನ್ನು ಕಳಿಸಿದ್ದ ಹೇಗಿದ್ದಾರೆ ನೋಡ್ಕೊಂಡು ಬಾ ಪಾಂಡವರು ಅಂತ ದೂರ್ವಾಸರು ಹೋಗಿದ್ದು ಗೊತ್ತಿತ್ತಲ್ಲ ದೂರ್ವಾಸರು ಹೋದ ಮೇಲೂ ಪಾಂಡವರು ಮುಂದಿನ ಹಾಗೆ ಇದ್ದಾರೋ ಅಥವಾ ಇಲ್ಲವೋ ಅಂತ ಹೇಳಿ ಹೇಳಿ ಕಳಿಸಿದ್ದ ಅದಾದ ಮೇಲೆ ಒಂದಷ್ಟು ಜನದ ಮುಂದೆ ಕೂತ್ಕೊಂಡು ಅವನು ಇದ್ದಾನೆ ಧೃತರಾಷ್ಟ್ರ ಪಾಂಡವರಿಗೆ ಅಕಟ ಈ ವಿಧಿಯೇ ಎಂಥ ಕೆಲಸ ಆಯಿತು ಆ ವನವಾಸದಲ್ಲಿ ಹೀಗೆಲ್ಲ ಏನೇನೋ ಆಗ್ತಾಯಿದೆ ನಾನು ಯಾಕೆ ಹೀಗಿದ್ದೇನೋ ಏನೋ ಈ ಪದವಿ ಈ ವಿಲಾಸ ವಿಭವ ಇವೆಲ್ಲ ತ ಮರುಗಿದನು ಧೃತರಾಷ್ಟ್ರ ಎಲ್ಲರನ್ನೂ ಪ್ರಶ್ನೆ ಮಾಡ್ತಿದ್ದನ್ನು ಹೋದವರನ್ನು ಮರಳಿ ಮರಳಿ ಯುಧಿಷ್ಠಿರನ ಮನದ ಇರವ ಯಾಕಂದರೆ ಎಂಟೊಂಬತ್ತು ವರ್ಷ ಆಗೋಯ್ತಲ್ವಾ ಏನಾದರೂ ಕುಗ್ಗಿದ್ದಾರೋ ಅಥವಾ ಹಿಗ್ಗಿದ್ದಾರೋ ಅಥವಾ ಸೇನೆಗೇನ ಏನೇನಾದರೂ ಒಟ್ಟುಗೂಡಿಸ್ತಿದ್ದಾರೋ ಅವರು ಅಂತ ಹೇಳಿ ಎಲ್ಲರನ್ನೂ ಪುನಃ ಪುನಃ ಧೃತರಾಷ್ಟ್ರ ಕೇಳಿ ಅಲ್ಲಲ್ಲಿ ಅಲ್ಲಲ್ಲಿ ಮರುಗಿದ್ದಾನೆ ಎದುರಿಗಿದ್ದವರಿಗೆ ಇದನ್ನು ನಮ್ಮ ಶಕುನಿ ಮುಂತಾದವರು ಕೇಳಿದ್ರು ಅಲ್ಲಿಗೆ ಬಂದರು ಕರ್ಣ ಶಕುನಿಗಳು ಉಳಿದು ತಂಬುಲ ಸೂಸೆನಕ್ಕರು ಒಯ್ದು ಕರತಳವ ಬಯಲು ಹಾಕ್ಕೊಂಡಿದ್ದ ಎಲ್ಲಡಿಕೆ ರಸ ಆಚೆಗೆ ಬರೋಕ್ಕಷ್ಟು ಅವರಿಗೆ ನಗು ಬಂದುಬಿಡ್ತಂತೆ ಧೃತರಾಷ್ಟ್ರನಂಥವನು ಪಾಂಡವರಿಗೆ ಅಯ್ಯೋ ಪಾಪ ಅನ್ನೋದು ಅದು ಮೊಸಳೆ ಕಣ್ಣೀರಾಗಬಹುದೇ ಹೊರತು ಹೀಗೆ ಜನದ ಮುಂದೆ ಹೇಳ್ತಾ ಇರೋದನ್ನು ನೋಡಿ ಹೊಟ್ಟೆಯನ್ನು ಹಿಡ್ಕೊಂಡು ನಕ್ಕರಂತೆ ಅವರು ಅಂದರೆ ನಾನವೇ ದುಷ್ಟರು ಅಂದರೆ ನಮಗಿಂತ ಅದ್ಭುತವಾದ ನಾಟಕದ ಪಾತ್ರಧಾರಿ ಇವ ಅಂತ ಹೇಳಿ ಹೋಗಿ ಬರ್ತಾರೆ ಧೃತರಾಷ್ಟ್ರನ ಅರಮನೆಗೆ ಬರ್ತಾರೆ ಬಂದುಬಿಟ್ಟು ಅವರ ಸುಲೋಚನ ಜಲಭ ಕುಮಾರವ್ಯಾಸನ ಭಾಷೆ ಇದು ಇವನು ಕುರುಡ ಅದಕ್ಕೆ ಇವನು ಬರೀತಾನೆ ಕುಮಾರವ್ಯಾಸ ಸುಲೋಚನ ಜಲವ ಸರಗಿಂದ ಒರೆಸಿದರು ಒಸಿಬಿಟ್ಟು ಒರೆಸಿದವರು ಯಾರು ಶಕುನಿ ಕರ್ಣ ದುಷ್ಯಾಸನ ಮತ್ತು ಈ ದುರ್ಯೋಧನ ಕೇಳಿಬಿಟ್ಟು ಯಾಕೆ ಇಷ್ಟೊಂದು ಚಿತ್ತವ್ಯತೆ ಏನಾಗ್ತಿದೆ ಅಂತ ಹೇಳಿ ಹೇಳಿದಾಗ ಅವನು ಮತ್ತು ಇವರ ಮುಂದೆಯೂ ಒಂದು ಸಣ್ಣ ನಾಟಕ ಅಂತಲ್ಲ ಅಂದರೆ ಎಂಟು ಒಂಬತ್ತು ವರ್ಷ ಇಲ್ಲದೆ ಇದ್ದಂತಹ ಸಂಕಟ ಈಗ ಇದ್ದಕ್ಕಿದ್ದ ಹಾಗೆ ಬಂದುಬಿಡ್ತು ಪಾಪ ಅವರು ಎಲ್ಲಿದ್ದಾರೋ ಇದ್ದಾರೋ ಸತ್ತಿದ್ದಾರೋ ಅಂತಲೇ ವಿಚಾರಿಸದೇ ಇದ್ದಂಥ ಈ ರಾಜ ಅನ್ನಿಸ್ಕೊಂಡು ಇದ್ದಕ್ಕಿದ್ದ ಹಾಗೆ ಹಾಗೆ ನಮಗೆ ಯಾರು ಇದ್ದಕ್ಕಿದ್ದ ಹಾಗೆ ಪ್ರೀತಿ ತೋರಿಸಿದ್ರೆ ತಗೊಳ್ಬೇಕಾ ಬೇಡವಾ ಅಂತ ನಾವೂ ಒಂದು ಕ್ಷಣ ಯೋಚನೆ ಮಾಡಬೇಕು ಯಾಕಂದರೆ ಈ ಹತ್ತು ವರ್ಷ ಹದಿನೈದು ವರ್ಷ ಮುಖವೇ ನೋಡದೇ ಇದ್ದವರು ಇದ್ದಕ್ಕಿಂತ ಹಾಗೆ ಬಂದು ಭಾಳ ಪ್ರೀತಿಯಿಂದ ತಬ್ಬಿಬಿಟ್ರೆ ಅದನ್ನು ಹೇಗೆ ತಗೊಳ್ಬೇಕಾ ಬೇಡವಾ ಆಗ ಅವರು ಹೇಳ್ತಾರೆ ಅದು ಸರಿಯಪ್ಪ ಅಲ್ಲಿ ನವಿತಾ ಇರೋರು ಕುಂತಿ ಕುಮಾರರು ನಿನಗ್ಯಾಕೆ ಅಳು ಅಳು ಇದೆ ಯಾಕಂದರೆ ನಮ್ಮ ಎಲ್ಲ ನಾಟಕದಲ್ಲಿ ನಮ್ಮ ಸಂಚಿನಲ್ಲಿ ನೀನು ಭಾಗಿಯೇ ಹೊಸದಾಗಿ ಯಾಕೆ ಅಳ್ತಾ ಇದ್ದೀಯ ಈ ಶೋಕವನ್ನು ಬಿಡಿ ಬಯಲ ಡೊಂಬು ಏಕೆಂದ ನಾಶಕುನಿ ಯಾರೋ ಮೂರನೇ ಅವ್ರ ಮುಂದೆ ನಾಟಕ ಆಡಿದ್ರೆ ಪರವಾಗಿಲ್ಲ ನಮ್ಮೊಂದೇನೋ ಯಾಕಪ್ಪ ಈ ನಾಟಕ ಮತ್ತು ಪಾಂಡವರು ಎಂಥವ್ರು ಶಕುನಿಯ ಡಿಸ್ಕ್ರಿಪ್ಷನ್ ಇದು ವಿಷಯ ಲಂಪಟರು ಪಾಂಡವರು ಅದಕ್ಕಾಗಿಯೇ ವ್ಯಸನಕೋಸುಗ ಒತ್ತ ಇಟ್ಟರು ವಸುಮತಿಯನ್ನು ಅವ್ರಿಗೆ ಅಳ್ತಾ ಇದೆಯಲ್ಲ ನೀನು ಜೂಜ್ಕೋರರು ಪಾಂಡವರು ಅಂಥೇಳಂದರೆ ಹಾಗಾಗಿ ನಿಮ್ಮ ಮಕ್ಕಳು ಎಷ್ಟು ದೊಡ್ಡವ್ರವರು ಅಂಥ ಚೆನ್ನಾಗಿ ಬದುಕ್ತಾ ಇದ್ದಾರೆ ಆದ್ದರಿಂದ ನೀವು ಹೀಗಿರೋದು ಸರಿಯಲ್ಲ ಅಂಥೇಳಿ ಅಂದಾಗ ಧೃತರ ಅಷ್ಟ ಇನ್ನೂ ಬಿಟ್ಟಿರಲಿಲ್ಲ ಕರ್ಣ ಹೇಳ್ತಾನೆ ಇದು ಹೇಗೆ ಅಂಥೇಳಂದರೆ ನಮಗೆ ಶಕುನಿ ಎಲ್ಲರೂ ಸ್ನೇಹಿತರು ನಿಮಗೂ ಅವರು ಪ್ರಾಣ ಸ್ನೇಹಿತರೆ ಆದ್ದರಿಂದ ಶಕುನಿಯ ಮಾತಿದೆಯಲ್ಲ ಅದೇ ಸರಿ ಆದ್ದರಿಂದ ತುಂಬ ಹೀಗೆ ನಾಟಕವನ್ನು ಆಡಬೇಡಿ ಅಂದಾಗ ಸೊಗಸು ತಳಿತುದು ಧೃತರಾಷ್ಟ್ರನ ಮನಸ್ಸಿಗೆ ಒಂದು ಸರಿ ನಾರು ಎಲ್ಲೋ ಅಪರೂಪಕ್ಕೆ ಅಯ್ಯೋ ಅಂತೇಳಿ ಅಂದಿದ್ದವನು ಸೊಗಸು ತಳಿತುದು ಮನ ತಳ ಮಗುಚಿದಂತಾಯಿತು ನಾವೇನಾದರೂ ಅಡುಗೆ ಮಾಡಬೇಕಾದ್ರೆ ಮಗುಚಿ ನೋಡ್ತೀವಲ್ಲ ಕೆಳಗು ಬೆಂದಿದೆಯಾ ಇಲ್ವಾ ಅಂತ ನೋಡೋದಿಕ್ಕೆ ಹಾಗೆ ತಳ ಮಗುಚಿದಂತಾಯಿತು ಕೊನೆಗೆ ಮುಗುಳು ಗಂಗಳ ಬಾಷ್ಪಬಿಂದುವನು ಉಗುರು ಕೊನೆಯಲ್ಲಿ ಮಿಡಿದು ಕರ್ಣನ ಹೊಗಳಿದನು ತಪ್ಪಿ ಒಂದೋ ಏನೋ ಹನಿ ಇತ್ತಂತೆ ಕಣ್ಣಲ್ಲಿ ಅದನ್ನು ಉಗುರು ಕೊನೆಯಲ್ಲೇ ಮಿಡಿದು ಕರ್ಣನ ಹೊಗಳಿದನು ಭಲೇ ಕರ್ಣ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನು ಬಳಿಕೇನು ಮುಂದಕ್ಕೇನಿದೆ ಈಗ ಅವರು ವನವಾಸದಲ್ಲಿದ್ದಾರಲ್ಲ ಉಂಟೆ ಸವಿ ಸವಿಯಿಂದ ವಿಷದಲ್ಲಿ ಏನಾದರೂ ಸವಿಯಾಗಿರೋದು ಬೇಕಲ್ಲ ಈಗ ವನವಾಸದಲ್ಲಿದ್ದಾರೆ ಅಷ್ಟು ವರ್ಷದಿಂದಲೂ ಅದನ್ನೇ ಹೇಳ್ಕೊಂಬರ್ತಿದ್ದೀರಿ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ಏನಾದರೂ ಆಗಬೇಕಲ್ಲ ಅಂದಾಗ ಅವನು ಹೇಳ್ತಾನೆ ಇಲ್ಲಿ ನೋಡೋಣ ಬೇರೆ ನಮ್ಮ ವಿಲಾಸಗಳನ್ನು ಈ ವಿಭವದ ವಿಲಾಸದ ಭೋಗದ ಅಗ್ಗಳಿಕೆಗಳ ಆ ಭುಜದ ಗಮನವನ್ನು ಅವರಿದ್ದಲ್ಲಿ ತೋರಬೇಕು ಅಂದರೆ ಧೃತರಾಷ್ಟ್ರ ಕೇಳಿದ ಪ್ರಶ್ನೆ ಹೇಗಿದೆ ನೋಡಿ ಪಾಂಡವರು ವನವಾಸಕ್ಕೆ ಹೋದರೂ ಕಷ್ಟಪಡ್ತಾ ಇದ್ದ ಇದ್ದಾರೆ ಇದಿಷ್ಟನ್ನೇ ಇಷ್ಟು ವರ್ಷ ಕೇಳ್ಕೊಂಡು ಬಂದಿದ್ದೀನಿ ಅದರಲ್ಲಿ ನನಗೆ ಅಂಥ ರುಚಿ ಇಲ್ಲ ಈಗ ಅದೇ ಮಾತುಗಳು ವಾಪಸ್ಸು ವಾಪಸ್ಸು ಅವರು ಮಳೆಲ್ಲೆಂದರೂ ಬಿಸಿಲಲ್ಲಿ ಒಣಗೋದ್ರೂ ಇದೇ ಇದೆ ಅದನ್ನು ಮೀರಿದ ಹೋಸ್ದೇನಾದರೂ ಬೇಕಲ್ಲ ಅವರು ಕಷ್ಟಪಟ್ಟಿದ್ದಕ್ಕೆ ಅದನ್ನು ಏನು ಅಂತಂದಾಗ ಕರ್ಣ ಹೇಳ್ತಾನೆ ಒಂದು ಉಪಾಯ ಮಾಡೋಣ ಬಿಡಿ ನಾಡೊಳಗೆ ತುರು ಹೊಲನಾಡಿ ಹೆಚ್ಚಿದ ಗೋ ಕದಂಬವ ನೋಡುವುದು ನೆವ ನಾವು ಒಂದು ಯಾತ್ರೆ ಮಾಡ್ತೇವೆ ನಿಮ್ಮ ಸಂತೋಷಕ್ಕೆ ಏನು ಒಂದು ನೆವವಾಗಿಟ್ಕೊಳ್ತೀವಿ ನಮ್ಮ ಈ ಗೋವುಗಳ ಹಟ್ಟಿ ಅದಿದೆ ಈ ವನಗಳಲ್ಲಿ ಇದೆ ಅದನ್ನು ನೋಡುವ ನೆವವನ್ನು ಹಾಕ್ಕೊಂಡು ನಾವು ನಮ್ಮ ವೈಭವವನ್ನು ಪಾಂಡವರ ಮುಂದೆ ನಾವು ತೋರಿಸ್ತೇವೆ ಆಗ ಅವರು ಒದ್ದಾಡ್ತಾರಲ್ಲ ಸಂಕಟಪಟ್ಟು ಅದನ್ನು ಬಂದು ಹೊಸ ಸವಿಯನ್ನು ನಿಮಗೆ ಉಣಬಡಿಸ್ತೇವೆ ಮನೆಯ ಹಿರಿಯನ್ನೊಬ್ಬ ಹೀಗೆ ನಡ್ಕೊಳ್ಳೋದಿದೆಯಲ್ಲ ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಸ್ವಂತ ಮಕ್ಕಳೇ ಅಲ್ವ ಎಲ್ಲರೂ ಹಾಗೆ ಹೇಳಿದಾಗ ಬಹಳ ಸಂತೋಷವಾಯಿತು ಆದರೆ ಒಂದು ಎಚ್ಚರಿಕೆಯನ್ನು ಹೇಳ್ತಾನೆ ಧೃತರಾಷ್ಟ್ರ ಸಿರಿಗೆ ಸಫಲತೆ ಯಾವುದು ಏನು ಹೇಳಿದೆ ಅಲ್ಲ ಕಾರಣ ಅದು ಸರಿಯಾಗಿ ಹೇಳಿದೆ ಯಾಕಂದ್ರೆ ನಮ್ಮ ನಮಗೆ ಐಶ್ವರ್ಯ ಇದೆ ಅಂತ ಇನ್ನೊಬ್ಬರಿಗೆ ಗೊತ್ತಾದ್ರೂ ತಾನೇ ನಮಗೆ ಸಮಾಧಾನ ಆಗೋದು ಅದು ಸರಿ ಆದರೆ ನೀವು ವಿಪಿನಾಂತರಕ್ಕೆ ಗಮಿಸುವುದು ಉಚಿತವೇ ಅವನಿಗೆ ನೋಡಿ ಇವರು ಹದಿನಾಲ್ಕು ವರ್ಷ ಇದ್ದರೂ ಪರವಾಗಿಲ್ಲ ಕಾಡಿನಲ್ಲಿ ಈ ಒಂದು ಸಣ್ಣ ವೈಭವವನ್ನು ತೋರಿಸೋಕ್ಕೆ ಕಾಡಿಗೆ ಹೋಗೋದು ಕೂಡ ಅವನಿಗೆ ಇಷ್ಟ ಇಲ್ಲ ಅದು ಅಷ್ಟೊಂದು ನನಗೆ ಸರಿ ಹೋಗ್ತಿಲ್ಲ ಅಂದಾಗ ಧೃತರಾಷ್ಟ್ರ ಹೇಳಿದಾಗ ಏನೂ ತೊಂದರೆ ಇಲ್ಲ ನಮ್ಮ ಪರಾಕ್ರಮವನ್ನು ತೋರಿಸ್ತೀವಿ ಅಂತ ಹೇಳಿ ಇಡೀ ಘೋಷಯಾತ್ರೆ ಆರಂಭವಾಯಿತು ಅಲ್ಲಿ ಸಾಕಷ್ಟು ಆನೆ ಕುದುರೆ ಒಂಟೆ ಮತ್ತು ಸೈನಿಕರು ಮತ್ತು ರಾಣಿ ವಾಸದ ಆ ಜನ ಅವರು ಎಲ್ಲರೂ ಕೂಡ ಅವನು ಹೇಳ್ತಾನೆ ಕುಮಾರವ್ಯಾಸ ಹತ್ತು ಸಾವಿರ ಕರಿ ಘಟಾವಳಿ ಸಾವಿರ ರಥವರೂಧ ಎಷ್ಟು ವೈಭವವನ್ನು ತಗೊಂಡು ಪಾಂಡವರ ಇದ್ದ ಕಡೆಗೆ ಇವರ ಪ್ರಯಾಣ ಮುಂದುವರಿಯುತ್ತೆ ಅನೇಕ ಜನ ಅಲ್ಲಿದ್ದ ಅಂತಃಪುರದ ಸ್ತ್ರೀಯರು ಮತ್ತು ದಾಸಿಯರು ಹೋಗಿ ಅವರ ಮನೆಯ ಮುಂದೆ ತಮ್ಮ ಆ ಶೃಂಗಾರದ ವಿಭವವನ್ನು ವಿಲಾಸವನ್ನು ಮೆರೆಸ್ತಾ ಇದ್ದಾರೆ ಪಾಂಡವರ ಜೊತೆಗಿದ್ದವರು ಕೇವಲ ಮುನಿಗಳು ಮತ್ತು ವಿಪ್ರರು ಇವರು ಹೋಗಿ ಈ ಹೆಣ್ಣುಮಕ್ಕಳು ಕೆದರಿದರು ಗಡ್ಡವನು ಅಲ್ಲಿದ್ದವರನ್ನು ಮತ್ತು ಅವರ ವಿಲಾಸವನ್ನು ಹೇಳ್ತಿದ್ದಾಗ ಎದ್ದುಬಿಟ್ರವರು ಇಂಥದ್ದೊಂದು ಯಾಕೆ ಇದೆ ಅಂತ ಹೇಳಿ ಅಶೋಕ ವೃಕ್ಷವನ್ನು ಒದ್ದರು ಸುತ್ತ ಇದ್ದ ಗಿಡ ಮರಗಳನ್ನು ಹಾಳಿ ಮಾ ಹಾಳು ಮಾಡ್ತಾ ಕುಣಿವರೊಂದುಗೆ ಕಾಲ ಝಣ ಝಣ ಝಣತ್ಕೃತಿ ರಭಸಮಿಗೆ ಕಂಕಣದ ದನಿದೋರುವರು ಆ ಆಭರಣಗಳನ್ನು ತೋರಿಸ್ಬೇಕಲ್ಲ ದ್ರೌಪದಿಯ ಮುಂದೆ ಅದನ್ನು ನೋಡಿ ಯಾಕೆ ಸಂಕಟ ಪಡೋದನ್ನು ನೋಡಬೇಕಾಗಿತ್ತಲ್ಲ ಅವೆಲ್ಲವನ್ನು ಕೂಡ ನೋಡಿದ್ರು ಪಾಂಡವರು ಮತ್ತು ಮುನಿಗಳು ನೋಡ್ತಾರೆ ಧರ್ಮರಾಯನಿಗೆ ವಿಷಯ ತಲುಪಿತು ಬಂದವರು ಕುರುರಾಯ ಮತ್ತು ಅವನ ಹಿಂಬಾಲಕರು ಇದೇನು ಮಾಡೋದು ಈಗ ಭೀಮ ಔಡುಗಚ್ಚಿದನು ಅಂಗ್ರಿಯನ್ನು ಬಿಡದೆ ಒದೆದನು ಕಾಲಲ್ಲಿ ಎಲ್ಲಿವರೆಗಪ್ಪ ನೀನು ಸುಮ್ಮನಿರೋದು ಅಂದಾಗ ನೃಪನು ಅರಿದು ಸಂತೈಸಿದನು ಸಾಮದಲ್ಲಿ ಭೀಮ ಇವಾಗೇನು ಮಾಡೋಕ್ಕೆ ಹೋಗಬೇಡ ಸುಮ್ಮನಿರಬೇಕು ಅಂತ ಹೇಳಿ ಅಷ್ಟಕ್ಕೂ ಕೂಡ ಮುಗಿಲಿಲ್ಲ ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಸರೋವರ ಮತ್ತು ಉದ್ಯಾನವನದ ರೀತಿಯಲ್ಲಿ ಇತ್ತು ಒಂದು ಜಾಗ ಅಲ್ಲಿ ಹೋಗಿ ಇವರು ತಮ್ಮ ಆಟವನ್ನು ಆರಂಭ ಮಾಡ ಅಲ್ಲಿ ರಾಸಲೀಲೆಯನ್ನು ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಅದನ್ನು ನೋಡಿ ಜಲಕೇಳಿಗಾಗಿ ಹೊರಟವರನ್ನು ಒಂದು ಇಡೀ ಗುಂಪು ತಡೀತು ಆರಿವರು ಕರೆವರೇನು ಸುರವೀರ ರೌಕಿದರರು ಬಾಗಿಲಲ್ಲಿ ಗಂಧರ್ವರು ನಿಂತ್ಕೊಂಡ್ರು ಯಾರು ಅಂದಾಗ ಅವರು ಹೇಳ್ತಾರೆ ನಾವೆಲ್ಲ ವಾರನಾರಿಯರು ಅವನಿಪತಿಯ ಕುಮಾರರಿದೆ ಬೇಹವರು ಸರಸಿಯ ವಾರಿಕೇಳಿಗೆ ಬಂದವರು ಅಂತ ಹೇಳಿ ಹೇಳಿದ ತಕ್ಷಣ ಅವರು ಹೇಳ್ತಾರೆ ಇದು ಗಂಧರ್ವರಾಯನ ವನ ಬೇರೆಯವರಿಗೆ ಪ್ರವೇಶವಿಲ್ಲ ನೀವು ಹೊರಡಿ ಅಂದ ತಕ್ಷಣ ಈ ಹೆಣ್ಣು ಮಕ್ಕಳ ಆ ಮೇರೆ ಮೀರಿದ ರೀತಿ ಇದೆಯಲ್ಲ ಅದನ್ನು ಅವರು ತಡೆಯೋಕ್ಕಾಗೋದೇ ಇಲ್ಲ ತೋಟ ಹುಡಿ ಹುಡಿಯಾಯಿತು ಏನು ಬೆಳೆಸಿದ್ರು ಇಡೀ ಉದ್ಯಾನವನವನ್ನು ಪುಡಿ ಪುಡಿ ಮಾಡಿಬಿಟ್ರು ಕೊನೆಗೆ ಚಿತ್ರಸೇನ ಗಂಧರ್ವ ಈ ಹೆಸರು ನಮಗೆ ನೆನಪಿದೆ ಅರ್ಜುನ ಹೋದಾಗ ಸ್ವರ್ಗಕ್ಕೆ ಅವನ ಪೂರ್ತಿಯಾಗಿ ಚಿತ್ರಸೇನ ಗಂಧರ್ವನಿಗೆ ಸೇರಿದ್ದು ಅವನು ಸ್ವಯಂ ಬಂದ ಬಂದವನು ನೋಡ್ತಾನೆ ಈ ಇಡೀ ಜನರಿದ್ದದ್ದನ್ನು ಹೋಗಿ ಬೆಲ್ಲು ಬಾಣವನ್ನು ಎತ್ಕೊಳ್ತಾನೆ ನಿಂತ್ಕೊಂಡ್ರು ಎಲ್ಲರೂ ಕೂಡ ಯುದ್ಧಕ್ಕೆ ಯಾರ್ಯಾರು ಕರ್ಣ ಸೌಬಲ ಮುಂತವರದ್ದವರೆಲ್ಲರೂ ಕೂಡ ಯುದ್ಧಕ್ಕೆ ನಿಂತರು ಆದರೆ ಗಂಧರ್ವನ ಮುಂದೆ ನಿಲ್ಲೋದಕ್ಕೆ ಇವರು ಯಾರಿಗೂ ಕೂಡ ಆಗಲಿಲ್ಲ ಕರ್ಣನಂಥವನ ದುಷ್ಟ ಯೋಜನೆಯೂ ಕೂಡ ಅಲ್ಲಿ ಮುರಿದೋಯಿತು ಕರ್ಣನ ಬಿಡು ಸರಳ ಬೀದಿಯಲ್ಲಿ ಬೆದರದೆ ನೂಕಿ ತಳವಿಯಲ್ಲಿ ಆರಂಭದಲ್ಲಿ ಗಂಧರ್ವರ ಗಡಣ ಆದರೆ ಚಿತ್ರಸೇನನ ಆ ಶಸ್ತ್ರವಿದ್ಯೆಯ ಮುಂದೆ ಕರ್ಣನೂ ನಿಲ್ಲಕ್ಕಾಗದೆ ಆತ ಬಿಲ್ಲನ್ನು ಕೆಳಗಿಡುವಂತಹ ಸ್ಥಿತಿಗೆ ಬಂದ ವಿರಥನಾದನು ಕರ್ಣನ ಮುರಿವ ಕಂಡು ವಿಕರ್ಣ ತನ್ನಯ್ಯ ವರ ರಥವ ಚಾಚಿದನು ಕರ್ಣನಿಗೆ ಹೇಳ್ತಾ ಇದ್ದಾನೆ ಯುದ್ಧ ಮಾಡು ಯುದ್ಧ ಮಾಡು ಅಂತ ಇವನು ಹೇಳ್ಕೊಂಡು ಕರ್ಕೊಂಬಂದಿದ್ದಲ್ವ ನಮ್ಮ ವೈಭವವನ್ನು ಅವರ ಮುಂದೆ ಮೆರೆಸೋಣ ಹೊಟ್ಟೆ ಕಿಚ್ಚು ಉತ್ಪನ್ನವಾಗಲಿ ಬಡತನದ ಬೇಗೆ ಇನ್ನೊಂದಷ್ಟು ಗಾಯವನ್ನು ಹೆಚ್ಚು ಮಾಡಲಿ ಅಂತ ಹೇಳಿ ಬಹಳ ಚೆನ್ನಾಗಿ ಹೇಳ್ಕೊಂಡು ಬಂದಂಥವನು ಕರ್ಣ ಕೊನೆಯ ಹಂತದಲ್ಲಿ ಬಂದಾಗ ನಾವು ದಾನಶೂರ ಅಂತಲೂ ಮಾತಾಡ್ತೀವಿ ಕೊನೆಯಲ್ಲಿ ಮುಂದಿನ ಭಾಗದಲ್ಲಿ ನೋಡ್ತೀವಿ ನಾವು ಆ ಹೊತ್ತಿಗೆ ಇದನ್ನೆಲ್ಲ ನೆನಪಿಟ್ಟುಕೊಂಡೇ ನಮ್ಮ ಮಾತುಗಳನ್ನು ಮುಂದುವರಿಸ್ಕೊಳ್ಬೇಕು ಆ ಹೊತ್ತಿಗೆ ಅಲ್ಲಿ ನೋಡಿ ಗಾಸಿಯಾದನು ಕರ್ಣ ಓಡಿಬಿಡ್ತಾನೆ ಕುರುರಾಯನಿಗೆ ಜೊತೆಯಾಗಿದ್ದವ ಮಾಡಿದ್ದು ಇಷ್ಟೆ ಎಲ್ಲ ಭಾಗದಲ್ಲೂ ಕೂಡ ಹಾಗೆ ಓಡಿದಾಗ ಅಲ್ಲಿ ಇದ್ದಂಥವರೆಲ್ಲರೂ ಕೂಡ ಓಡಿ ಬರ್ತಾರೆ ಎಲ್ಲಿಗೆ ಬರ್ತಾರೆ ಕೌರವನ ಈ ಹೆಣ್ಣುಮಕ್ಕಳಿದ್ರಲ್ಲ ಅವರೆಲ್ಲ ಓಡಿ ಓಡಿ ಬಂದು ನಿಂತ್ಕೊಳ್ತಾರೆ ಯಾರ ಮುಂದೆ ಧರ್ಮರಾಯನ ಮುಂದೆ ಕೇಳಿದನು ಯಮಸೂನು ದುಗುಡವ ತಾಳಿದನು ನಮ್ಮ ಧರ್ಮರಾಯ ಯಾಕೆ ಹೀಗೆ ಮಾಡ್ತಾನೆ ಅನ್ನೋದು ಅರ್ಥವಾಗೋದಿಲ್ಲ ಇಡೀ ಗಂಧರ್ವರು ಕೌರವರನ್ನು ಹೊಡೆದು ಬಿಟ್ಟಿದ್ದಾರೆ ಅನ್ನೋದು ಇದೆಯಲ್ಲ ಏನು ಹೀಗಾಯಿತು ಇಡೀ ರಾಣಿ ವಾಸವನ್ನು ಅವರೆಲ್ಲರೂ ಕೂಡ ಹಿಡ್ಕೊಂಡಿದ್ದಾರೆ ಅಂದರೆ ಏನರ್ಥ ಭಾನುಮತಿಯ ಪ್ರಾರ್ಥನೆಯನ್ನು ನಾವು ಕೀಳದೇ ಇರೋದು ಹೇಗೆ ಇದೇ ಭಾನುಮತಿಯನ್ನು ದ್ರೌಪದಿ ತುಂಬಿದ ಸಭೆಯಲ್ಲಿ ಕಲದಿದ್ಲಲ್ಲ ಭಾನುಮತಿ ನೀನು ನನಗೆ ತಂಗಿ ಅಂದರೆ ಓರಿಗಿತ್ತಿ ಆಗ್ತೀಯ ಸರಗ ಬಿಡಿಸೂ ತಾಯೇ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಭಾನುಮತಿಯ ಬಾಯಿಂದ ಒಂದು ಶಬ್ದವೂ ಬಂದಿರಲಿಲ್ಲವಲ್ಲ ಹಾಗಿದ್ರೆ ದ್ರೌಪದಿ ಏನನ್ನು ಮಾತಾಡಬೇಕಿವಾಗ ಹೇಗೆ ಸುಮ್ಮನಿರಬೇಕು ಆಗ ಹೇಳ್ತಾನವನು ಭೀಮ ಅರ್ಜುನ ಎಲ್ಲ ಅವರ ಸಂಕಷ್ಟ ಅವರದು ನಮಗೂ ಇದರ ಗೊಡವೆ ಬೇಕಾಗಿಲ್ಲ ಅಂತ ಹೇಳಿ ಹೇಳಿದಾಗ ಸಾಧ್ಯವೇ ಇಲ್ಲ ಇದು ಅನುಜ ಕೇಳ ಅಪಕಾರಿ ಜನದಲ್ಲಿ ನೆನೆದು ನೆನೆವುದು ಉಪಕಾರವನ್ನು ಅಪಕಾರ ಮಾಡಿದವರಲ್ಲೂ ಕೂಡ ಉಪಕಾರವನ್ನು ಆಲೋಚಿಸಬೇಕು ಇದು ಮನುಷ್ಯ ಧರ್ಮ ಅಂತ ಹೇಳಿದ ಧರ್ಮರಾಯ ಈ ಏನು ಘಟನೆ ಆಯಿತಲ್ಲ ಇದನ್ನು ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳೋದೇನು ದೊಡ್ಡದಾಗಿರಲಿಲ್ಲ ಧರ್ಮರಾಯನಿಗೆ ಒಂದೇ ಒಂದು ಸನ್ನೆಯನ್ನು ಮಾಡಿದ್ದರೆ ಪೂರ್ಣವಾಗಿ ಕೌರವರನ್ನು ಬಿಡುವಂಥ ಎಲ್ಲ ಅವಕಾಶವೂ ಇರ್ತಿತ್ತು ಸನ್ನೆಯನ್ನು ಮಾಡದೆ ಮೌನವಾಗಿದ್ದರೂ ಕೂಡ ಗಂಧರ್ವ ಸೇನೆ ಕೌರವರ ಕುಲವನ್ನು ಅಲ್ಲಿಯೇ ಒರೆಸಿ ಹಾಕಿರ್ತಿತ್ತು ಆದರೆ ಇವನು ಏನನ್ನು ತೀರ್ಮಾನ ಮಾಡಿದ ಭರತವಂಶದಳ್ಳ ಅವರ ಭಂಗವೇ ನಿರುತವೆಂಬದು ನಮ್ಮ ಭಂಗ ಸ್ಫುರಣವು ಅವರದು ಆದರೆ ಪರರ ಕಲಹಕ್ಕೆ ನಾವು ನೂರೈವರುಗಳು ಈ ಮಟ್ಟದ ಧರ್ಮವನ್ನು ಆಲೋಚನೆ ಮಾಡೋದು ಕಷ್ಟ ಭರತವಂಶದಲ್ಲಿ ಹುಟ್ಟಿದವರು ನಾವು ಅವರಿಗೆ ಅವಮಾನವಾದರೆ ಅದು ನನ್ನದು ಅವಮಾನ ಅವರಿಗದು ಅರ್ಥ ಆಗಿಲ್ಲ ಅಂದರೆ ತೊಂದರೆ ಇಲ್ಲ ನಮಗೆ ಅರ್ಥ ಆಗಿದೆ ಅಲ್ಲ ನಾವು ಅರ್ಥ ಮಾಡಿಕೊಂಡಿದ್ದೀವಿ ಪರರ ಕಲಹಕ್ಕೆ ನಾವು ನೂರೈವರೇ ಬೇರೆಯವನು ದಂಡೆತ್ತಿ ಬಂದಾಗ ಯುದ್ಧಕ್ಕೆ ನಿಲ್ಲುವವರು ಅವರು ನೂರು ಮತ್ತು ಐದು ನಾವು ನೂರ ಐದು ಜನ ಅಂತಃಕಲಹಕದು ಕದು ವಿಚಾರಿಸಲು ಐವರು ನಾವೆಂದ ಭೂಪ ಹೀಗೂ ಯೋಚನೆ ಮಾಡೋದಿದೆಯಲ್ಲ ಅಂತಃಕಲಹ ಇದು ನನ್ನದು ಮತ್ತು ಕೌರವನದು ಈ ಅಂತಃಕಲಹದಲ್ಲಿ ನಾವು ಐದು ಜನ ಬೇರೆ ಅವರು ನೂರು ಜನ ಬೇರೆ ಆದರೆ ಹೊರಗಿನವರೆಗೆ ನಾವು ಬೇರೆ ಬೇರೆ ಅಲ್ಲ ಒಂದೇ ಅನ್ನುವ ಮಟ್ಟಕ್ಕೆ ಕುಟುಂಬದ ಘನತೆಯನ್ನು ಎತ್ತಿ ಹಿಡಿಯುವ ಈ ಧರ್ಮರಾಯನ ಮಾತಿದೆಯಲ್ಲ ಅಂದರೆ ದಾಯಾದಿಗಳು ಅನ್ನುವ ಪದಕ್ಕೆ ಎಂಥ ವ್ಯಾಖ್ಯಾನವನ್ನು ಕೊಡ್ತಾನೆ ನೋಡಿ ಇಲ್ಲಿ ಧರ್ಮರಾಯ ದಾಯಾದಿಗಳು ಯಾರಿಗೆ ಪರಸ್ಪರ ನಾವು ನಾವುಗಳಿದ್ದಾಗ ಮಾತ್ರ ಅಣ್ಣ ತಮ್ಮಂದಿರಿಗೆ ಆಗುತ್ತೋ ಆಗಲ್ವೋ ಅನ್ನುವುದು ಅಣ್ಣ ತಮ್ಮಂದಿರು ಕೂತಾಗ ಅದು ಪಾಲು ಮಾಡಿಕೊಳ್ಬೇಕಾದ್ರೆ ಮಾತ್ರ ಹೊರಗಿನ ಜನ ನಮ್ಮನ್ನು ನನ್ನ ಮನೆ ಅಂಥೇಳಿ ನೋಡಿದಾಗ ನಾವು ಬೇರೆ ಬೇರೆ ಅವರಲ್ಲ ಒಬ್ಬರೇ ಇಂಥದೊಂದು ಕುಟುಂಬ ವ್ಯವಸ್ಥೆಯನ್ನು ಧರ್ಮರಾಯ ಮಾತಾಡಿದಾಗ ಮಿಕ್ಕ ಯಾರೂ ಹಿಂತಿರುಗಿ ಮಾತಾಡೋದಿಲ್ಲ ನಮಗನಿಸುತ್ತೆ ಇವತ್ತಿನ ದಿನದಲ್ಲಿ ಕೂತು ಯೋಚನೆ ಮಾಡಿದಾಗ ಇದನ್ನು ಯಾತಕ್ಕೆ ಬಳಸ್ಕೊಳ್ಬಾರ್ದಿತ್ತು ಧರ್ಮರಾಯ ಅಂತ ಸಹಜವಾಗಿ ಭಾವನೆ ಬಂದುಬಿಡುತ್ತೆ ಮನಸ್ಸಿನೊಳಗೆ ಆದರೆ ಧರ್ಮಕ್ಕಾಗಿ ಮೌಲ್ಯಕ್ಕಾಗಿ ಇಡೀ ಜೀವನವನ್ನು ಮುಡಿಪಾಗಿಟ್ಟ ಒಬ್ಬ ವ್ಯಕ್ತಿಗೆ ಹಾಗೆ ಬಳಸ್ಕೊಳಕ್ಕೆ ಆಗೋದಿಲ್ಲ ಸಾಧ್ಯವೇ ಇಲ್ಲ ಬಳಸ್ಕೊಳ್ಳೋಕ್ಕೆ ಹಾಗೆ ಬಳಸ್ಕೊಂಡಿದ್ದರೆ ಅವನು ಧರ್ಮರಾಯನಾಗ್ತಿರಲಿಲ್ಲ ನಮ್ಮ ನಿಮ್ಮ ಹಾಗೆ ಸಾಮಾನ್ಯನಾಗ್ತಾ ಇದ್ದ ಯಾಕೆ ಈ ನಾಲ್ಕು ಜನಕ್ಕೆ ಧರ್ಮರಾಯನ ಮಾತನ್ನು ತೆಗೆದುಹಾಕಕ್ಕಾಗೋದಿಲ್ಲ ಅಂದರೆ ಇಂಥದೊಂದು ನಿರ್ಣಯವನ್ನು ಇಂತಹ ಅನೇಕ ನಿರ್ಣಯಗಳನ್ನು ಧರ್ಮರಾಯ ಕೊಟ್ಟಿದ್ದಕ್ಕಾಗಿ ಮೇಲ್ನೋಟಕ್ಕೆ ಇವೆಲ್ಲ ಅಯ್ಯೋ ಇರೋಕ್ಕಾಗತ್ತೆ ಅಂತ ಮಾತಾಡಬಹುದು ಇಲ್ಲ ಅಂತ ಏನಿಲ್ಲ ಆದರೆ ಮೌಲ್ಯದ ಜೊತೆಗೆ ಬದುಕನ್ನು ನಾನು ಬದುಕ್ತೀನಿ ಅಂತ ತೀರ್ಮಾನಿಸಿದರೆ ಇಂಥದೇ ತೀರ್ಮಾನಕ್ಕೆ ಬರಬೇಕಾಗತ್ತೆ ಇದನ್ನು ಬಿಟ್ಟು ಬೇರೆ ದಾರಿಯೇ ಇರುವುದಿಲ್ಲ ಮತ್ತು ಅಷ್ಟಲ್ಲದೆ ಮುಂದೆ ಕೇಳ್ತಾನೆ ಧರ್ಮರಾಯ ಆವನಾಗಲಿ ನಾವು ರಾಜರು ನಮ್ಮ ಧರ್ಮ ಏನು ಬೇಡಿದಂಗೆ ಒಲಿದು ಈದೆ ನೃಪಧರ್ಮ ನನಗೆ ಕಷ್ಟವಿದೆ ತೊಂದರೆ ಇದೆ ಅಂತ ಹೇಳಿ ಬಂದಾಗ ಬಂದು ಬೇಡಿದಾಗ ಕಾಲು ಹಿಡಿದಾಗ ಅವರನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ಕ್ಷತ್ರಿಯ ಧರ್ಮ ಅಧಿಕಾರದಲ್ಲಿದ್ದವನಿಗೆ ಅದೊಂದು ಜವಾಬ್ದಾರಿ ಅದು ಈಗ ಅದೇ ನಮಗೆ ಆಗಿದೆ ಎದುರಿಗೆ ಬಂದಂಥವನು ಹಾಗೆಯೋ ಕೆಳೆಯೋ ಅದು ಆಮನಾದರೂ ಆಗಲಿ ರಕ್ಷಣೆಯನ್ನು ಬೇಡಿ ಬಂದಂಥವನು ಶತ್ರುವೋ ಮಿತ್ರನೋ ಅಂತ ನೋಡಬಾರದು ನೋಡಕೂಡದು ಅದಕ್ಕೆ ಅವಕಾಶ ಇಲ್ಲ ಹಾಗಾಗಿ ಅವನನ್ನು ಕಾಪಾಡುವುದಕ್ಕೆ ಯಾರ ಜೊತೆಗೆ ಬೇಕಾದರೂ ವಿರೋಧವನ್ನು ಕಟ್ಕೊಳ್ಬಹುದು ಅನ್ನುವ ಧರ್ಮರಾಯ ಹಾಗೆ ಅಧರ್ಮ ನಡೀತಾ ಇದ್ದಾಗ ಮಾತೆ ಆಡದೆ ಕೂತ ಹಿರಿಯರಿಲ್ಲದ ಸಭೆ ಮೂರ್ಖರ ನೆರವಿಯದು ಅಂತ ಕುಮಾರವ್ಯಾಸ ಮಾತಾಡಿಸಿದಂಥ ಅನೇಕ ಹಿರಿಯರು ಎಂಥ ವ್ಯತ್ಯಾಸವಾಯ್ತಲ್ವ ಇಲ್ಲಿ ಎಲ್ಲರೂ ತಿಳಿದವರೇ ಎಲ್ಲರೂ ದೊಡ್ಡವರೇ ಆದರೆ ಧರ್ಮದ ಪರವಾಗಿ ನಿಂತ್ಕೊಳ್ಳೋಕೆ ಆಗಲಿಲ್ಲ ಅಲ್ಲಿ ಅವತ್ತು ಇಲ್ಲಿ ಧರ್ಮರಾಜ ನಿಂತ್ಕೊಂಡ ಹಾಗಾಗಿ ಭೀಮ ನೀನೇ ಆಲೋಚನೆ ಮಾಡು ಆರಿಗೆ ಆರು ಉಪಕಾರಿಗಳು ಮೇಣ್ ಆರಿಗೆ ಆರು ಅಪಕಾರಿಗಳು ತಾನು ಆರಿಗೆ ಆರುಂಟು ಅವರವರ ಕೃತ ಕರ್ಮ ಸಂಸ್ಕಾರ ಹೋರಿಸುವುದು ಒಳಿಸುವುದು ಏನಂದ್ಕೊಂಡಿದೆಯ ಜೀವನ ಅಂದರೆ ಯಾರಿಗೆ ಯಾರು ಉಪಕಾರಿಗಳು ಈಗಷ್ಟೇ ದಾನವನ್ನು ಕುರಿತು ಮಾತಾಡಿದ್ವಿ ಈ ಉಪಕಾರ ಅಂದರೆ ಯಾರು ಯಾರಿಗೆ ನಾವು ಮಾಡ್ತೀವಿ ಯಾರಿಗೆ ಯಾರು ಉಪಕಾರಿಗಳು ಮೇಣ್ ಆರಿಗೆ ಆರು ಅಪಕಾರಿಗಳು ಯಾವನನ್ನು ಕೆಡಿಸೋದಿಕ್ಕೆ ಯಾರಿಗೆ ಸಾಧ್ಯವಾಗುತ್ತೆ ಅಂದರೆ ಕೆಡೋದಕ್ಕೆ ಸಿದ್ಧವಾಗಿದ್ದರೆ ಮಾತ್ರ ಈಗ ದುರ್ಯೋಧನ ಅಪಕಾರ ಮಾಡೋಕ್ಕೆ ಹೊರಟಾಗ ದೂರ್ವಾಸರ ಜೊತೆಗೂಡಿದರು ಆದರೆ ಅದನ್ನು ದಾಟಿಸುವುದಕ್ಕೆ ಇನ್ನೊಬ್ಬ ಯಾರೋ ಇರ್ತಾನಲ್ಲ ಇದು ಜಗತ್ತಿನ ನಿಯಮ ಇದು ಹಾಗಿದ್ದ ಮೇಲೆ ಆರಿಗೆ ಆರುಂಟು ಈ ಜೀವನದಲ್ಲಿ ಯಾರನ್ನು ನಂಬಿ ನಾವು ಬದುಕಬಹುದು ಜಗತ್ತಿನಲ್ಲಿ ಹೆಂಡತಿಯನ್ನು ಗಂಡನ್ನು ಮಕ್ಕಳನ್ನು ಅಣ್ತಮ್ಮನ ಅಕ್ಕ ತಂಗಿಯರನ್ನು ಯಾರನ್ನು ನಂಬಿ ಧೈರ್ಯವಾಗಿ ನಾನು ನಂಬಿದ್ದೇನೆ ನಾನು ಬದುಕ್ತೇನೆ ಅಂತ ಧೈರ್ಯವಾಗಿ ಯಾರ ಮೇಲೆ ನಂಬಿಕೆ ಇಟ್ಕೊಳ್ಬೋದು ಈ ಯಾವ ಸಂಬಂಧದಲ್ಲೂ ಯಾವ ತೊಂದರೆ ಬರೋದೇ ಇಲ್ವ ಹಾಗಿದ್ದರೆ ಎಲ್ಲರ ಮನಸ್ಸಿನಲ್ಲೂ ಬಂದು ಹೋಗಿರುತ್ತೆ ತು ಇಂಥದ್ದು ಒಂದು ಸಂಬಂಧ ಬೇಕಿತ್ತ ನಮ್ಮ ಜೀವನದಲ್ಲಿ ಅಂತ ಇದು ಒಂದು ಎಳೆ ಸುಳಿದು ಹೋಗಿರುತ್ತೆ ಯಾರಿಗೆ ಯಾರು ಉಂಟು ಜೀವನದಲ್ಲಿ ಸತ್ಯ ಏನಂದರೆ ಯಾರಿಗೆ ಯಾರೂ ಅನಿವಾರ್ಯರಲ್ಲ ಅನಿವಾರ್ಯ ಅಲ್ಲವೇ ಅಲ್ಲ ಇದು ಪರಮ ಸತ್ಯ ಇದು ಒಪ್ಕೊಂಡ್ರೂ ಇದೇ ಸತ್ಯ ಒಪ್ಪಿಕೊಳ್ಳದೇ ಇದ್ದರೂ ಇದೇ ಸತ್ಯ ಅಕಸ್ಮಾತ್ ಕೈ ಹಿಡಿಯಬಲ್ಲದ್ದು ಸಂಸ್ಕಾರದಿಂದಲೂ ಪೂರ್ವಕೃತ ಪುಣ್ಯದಿಂದಲೂ ಅಂತಾದರೆ ಅದು ಭಗವಂತನಿಂದ ನಿರ್ದೇಶಿಸಲ್ಪಟ್ಟ ಒಂದಷ್ಟು ವ್ಯಕ್ತಿಗಳು ಒಂದು ಇನ್ಸ್ಟ್ರೂಮೆಂಟ್ ಆಗಿ ಕೆಲಸ ಮಾಡಬಹುದೇ ಹೊರತು ಅವರೆಲ್ಲರೂ ನಿಜವಾದವರಾಗಿರೋದಕ್ಕೆ ಆಗೋದೇ ಇಲ್ಲ ಅದನ್ನೇ ಧರ್ಮರಾಯ ಪ್ರಶ್ನಿಸ್ತಾನೆ ಯಾರು ಯಾರಿದ್ದಾರೆ ಬದುಕಲ್ಲಿ ಯಾರಿಗೆ ನಿಜವಾದ ಸಂದರ್ಭಗಳು ತೊಂದರೆ ಬಂದಾಗ ಎಷ್ಟು ಜನ ಕೈ ಕೊಟ್ಟು ಹೋಗ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ ಇದನ್ನೇ ಹರಿದಾಸರು ಮತ್ತೊಬ್ಬರು ಎಲ್ಲರೂ ಕೂಡ ಮತ್ತೆ 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 ಒತ್ತಿ ಹೇಳಿರುವಂಥದ್ದು ಆರಿಗಾರೂ ಇಲ್ಲ ಕೆಟ್ಟ ಭಂಗೆ ಕೆಳಗಿಲ್ಲ ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ ಅಂದ ಬಸವಣ್ಣನವರು ಯಾರು ಹಿತವರು ನಿನಗೆ ಅಂತ ಪ್ರಶ್ನೆ ಮಾಡಿದ ಹರಿದಾಸರು ಯಾಕಂದರೆ ಡಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಗೊಂಬೆಯಂತೆ ಎಂದಿಗಿದ್ದಾರೊಂದು ದಿನ ಸಾವು ತಪ್ಪದು ಆ ಹಂತಕ್ಕೆ ಬಂದಾಗ ಯಾರೂ ನಮ್ಮನ್ನು ಇಟ್ಕೊಳ್ಳಲ್ಲ ಒಂದಷ್ಟು ವರ್ಷ ಆಯಸ್ಸನ್ನು ಕೊಡಿ ಅಂದರೆ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಯೂ ಇಲ್ಲ ತೆಗೆದುಕೊಡೋಕ್ಕೆ ಕೊಡೋಲ್ಲ ಇದೇ ಶಾಶ್ವತ ಸತ್ಯ ಹಾಗಿದ್ದ ಮೇಲೆ ಅಪಕಾರ ಉಪಕಾರ ಇವೆಲ್ಲ ಮಾತಾಡ್ತೀವಲ್ಲ ನಾವು ಅದನ್ನು ಮೀರಿ ಯಾವುದಂದರೆ ನಮ್ಮ ಕೃತಕರ್ಮ ನಾವೇನೇನನ್ನು ನಮ್ಮ ಮನೆಯ ಅಡುಗೆಯ ಮನೆಯಲ್ಲಿ ಬೇಯಿಸ್ತೀವೋ ಅದನ್ನು ಊಟ ಮಾಡಲೇಬೇಕು ಇದು ಶತಸಿದ್ಧ ಏಕೆಂದರೆ ನಾವೇ ಮಾಡಿದ್ದು ಪಕ್ಕದ ಮನೆಯವರು ಬಂದು ಮಾಡಿದ್ದಲ್ಲ ನಾವೇ ಅಡುಗೆಯ ಮನೆ ಅನ್ನುವಂಥದ್ದು ನಮ್ಮ ಮನಸ್ಸು ಅಲ್ಲಿ ಎಲ್ಲವೂ ಯಾವ್ಯಾವುದು ಅಂತ ಹೇಳಿದ್ರೆ ಯಾವ್ಯಾವ ಒಳ್ಳೆಯ ಅಡುಗೆಯನ್ನು ಮಾಡಿದ್ದೀವೋ ಕೆಟ್ಟದ್ದು ಮಾಡಿದ್ದೀವೋ ಉಪ್ಪು ಹೆಚ್ಚು ಹಾಕಿದ್ದೀವೋ ಅದನ್ನು ನಾವು ನಾವೇ ನಿರ್ಧಾರ ಮಾಡಿಕೊಂಡಂಥದ್ದು ಮತ್ತು ನಮಗೆ ಪೂರ್ಣ ಸ್ವಾತಂತ್ರ್ಯ ಅಲ್ಲಿ ನಮ್ಮ ಕರ್ಮಗಳನ್ನು ಮಾಡೋದಕ್ಕೆ ನಮ್ಮ ಕೈಯನ್ನು ಯಾರೂ ಕಟ್ಟಾಕಿರೋದಿಲ್ಲ ಅಲ್ಲಿ ನಾವೇ ಸ್ವಇಚ್ಛೆಯಿಂದ ಅದು ಬೇರೆಯವರ ಇಚ್ಛೆಯಿಂದ ಅಲ್ಲವೇ ಅಲ್ಲ ಹಾಗೆ ಸ್ವಂತ ಇಚ್ಛೆಯಿಂದ ಮಾಡಿದ್ದನ್ನು ನಾವು ಉಪಭೋಗಿಸಲೇಬೇಕಲ್ವಾ ಮಾಡಲೇಬೇಕು ಹಾಗಾಗಿ ನೀನು ಮಾಡಿದ ಅಡಿಗೆಯನ್ನು ನೀನು ಉಣಲೇಬೇಕು ಇದರಲ್ಲಿ ಏನಾಗತ್ತೆ ಒಂದಷ್ಟು ಜನರಿಗೆ ಸಂಸ್ಕಾರ ಅನ್ನುವುದಿದ್ದರೆ ಒಳಿತನ್ನು ಮಾಡುತ್ತೆ ಸೌಖ್ಯಕ್ಕೆ ಸೇರಿಸುವುದು ಅದಿಲ್ಲದೇ ಇದ್ದವನನ್ನು ಅಹಿತಕ್ಕೆ ಕರ್ಕೊಂಡು ಹೋಗುತ್ತೆ ಇದರಲ್ಲಿ ಹಿತರಾರು ಅಹಿತರಾರು ಎಲ್ಲರೂ ಅಷ್ಟೇ ನಮಗೆ ನಾ ದುರ್ಯೋಧನನ ಮನಸ್ಥಿತಿ ಇದ್ದರೆ ಅವನೇನು ಸರಿ ಇತ್ತು ಅಷ್ಟೇ ಅವನ ಮನಸ್ಥಿತಿ ನಮಗಿಲ್ಲ ಬೇರೆ ಸಂಸ್ಕಾರ ಇದೆ ಅದಕ್ಕೆ ಅವನು ತಪ್ಪು ಅಂತ ಅನ್ನಿಸ್ತಿದೆ ನಿನಗೆ ಪ್ರಶ್ನೆ ಇದೆ ದ್ರೌಪದಿ ಕರೆದಾಗ ಭಾನುಮತಿ ಹೋಗೊಡಲಿಲ್ಲ ಅದು ಅವಳ ಕರ್ಮ ದ್ರೌಪದಿಯದಲ್ಲ ಬಂದಾಗ ಬಾಗಿಲಿಗೆ ಬಂದಾಗ ಕೈ ಹಿಡಿದು ಎತ್ತುವಂಥದ್ದು ದ್ರೌಪದಿಯ ಸಂಸ್ಕಾರ ಹಾಗಾಗಿ ಅವಳು ಅದನ್ನು ಮಾಡ್ತಾಳೆ ಹೊರತು ಬಾಗಿಲಿನಿಂದ ತಳ್ಳೋದಿಲ್ಲ ಅವಳು ಯಾಕೆ ಹೀಗೆ ಮಾಡಿದ್ಲು ಭಾನುಮತಿ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರವಿಲ್ಲ ಗಾಂಧಾರಿ ಯಾಕೆ ಕೂತಿದ್ಲು ಅಂದರೆ ಅದಕ್ಕೂ ಉತ್ತರವಿಲ್ಲ ಅದು ಅವರ ಜಾಯಮಾನ ಹಾಗಾಗಿ ಯಾರನ್ನು ದ್ವೇಷಿಸೋದು ಇದು ಬೇಡ ಅಂತ ಹೇಳಿ ಅಷ್ಟೇ ಅಲ್ಲ ಅದರಿನ ಆಚೆ ಅದನ್ನು ಮೀರಿದ್ದು ಒಂದಿದೆ ಏನಂದರೆ ಭಾವದ ದುಷ್ಕೃತ ಒದಗಿದ ಈ ಜನ್ಮದಲ್ಲಿ ನಾವು ಹೇಗೆ ಇಲ್ಲಿಗೆ ಬರಬೇಕಾದ್ರೆ ನಮ್ಮ ದೇಹ ಮನಸ್ಸು ಇಂದ್ರಿಯ ಎಲ್ಲವೂ ನಿರ್ಧಾರವಾಗಿರುತ್ತೋ ಅದಷ್ಟ್ರ ಜೊತೆಗೆ ನಾವು ಬರೋದಿಲ್ಲ ಹಿಂದಿನ ಭವ ಅಂದರೆ ಹಿಂದಿನ ಜನ್ಮದ ದುಷ್ಕೃತಗಳೆಲ್ಲವೂ ಕೂಡ ಸೇರಿಕೊಂಡು ಬರುತ್ತೆ ಬರ್ತಾನೆ ನಾವು ಡೆಬಿಟ್ ಮತ್ತು ಕ್ರೆಡಿಟ್ ಎರಡನ್ನೂ ತೊಗೊಂಡು ಬಂದಿರ್ತೀವಿ ಎರಡೂ ಇರುತ್ತೆ ಜೊತೆಗೆ ಹಾಗಾಗಿ ಅದರ ಪ್ರಕಾರ ಈ ಜನ್ಮದಲ್ಲಿ ವನವಾಸದ ಪರಿಕ್ಲೇಶಾನುಭವವು ಅದಕ್ಕೆ ಇವರೇನು ಮಾಡುವರು ಎಂಥ ನಿರ್ಲಿಪ್ತ ಸ್ಥಿತಿ ಸ್ಥಿತಿಯಲ್ವ ಗೊತ್ತಿಲ್ಲ ನಾವು ಯಾವ ಕರ್ಮ ಮಾಡಿದ್ದೀವಿ ಅಂತ ಗೊತ್ತಿಲ್ಲ ಹಾಗಾಗಿ ವನವಾಸ ಅನುಭವಿಸಬೇಕಾಗಿ ಬಂತು ಅದಕ್ಕೆ ಇವನನ್ನು ಯಾಕೆ ನಾವು ಬೆಟ್ ಮಾಡಿ ತೋರಿಸೋದು ಏನಿಲ್ಲ ಇಷ್ಟೇ ಬದುಕಂದರೆ ಏನು ಒದಗಿದ ಆಪತ್ತಿನಲ್ಲಿ ಪರರ ಅಭ್ಯುದಯವನ್ನು ಬಯಸುವುದು ಯಾರಿಗಾದರೂ ತೊಂದರೆ ಆದಾಗ ಅವರಿಗೆ ಒಳಿತಾಗುವಂತೆ ಮಾಡುವುದು ಪರರಿಗೆ ಮುದವನ್ನು ಆಚರಿಸುವುದು ಇನ್ನೊಬ್ಬರಿಗೆ ಹಾಗೆ ನಾವು ಬದುಕೋದು ಧರ್ಮಜ್ಞರಿಗೆ ಗುಣವೆಂದ ಧರ್ಮ ಮಾರ್ಗದಲ್ಲಿ ನಡೀತಿದ್ದರೆ ಇಷ್ಟೇ ಯೋಚನೆ ಯಾಕೆ ಮಾಡ್ತಾ ಇದೆಯಾ ಆಯುಧಗಳನ್ನು ಎತ್ತಿ ಕೌರವರನ್ನು ಬಿಡಿಸಿ ಇದು ಯಾಕೆ ಅಂದರೆ ಧರ್ಮ ಮಾರ್ಗದಲ್ಲಿ ನಾವೆಲ್ಲರೂ ಇದ್ದೀವಿ ಹಾಗಾಗಿ ಇಲ್ಲಿಯೂ ಧರ್ಮವೇ ಅಂದ ತಕ್ಷಣ ಫಲುಗುಣ ಹೂಡಿದನು ರಥವ ಸಿದ್ಧ ಅರ್ಜುನ ತಕ್ಷಣ ಹೇಳ್ದ ಅರ್ಜುನ ಏನಗೆ ನುಡಿ ಬೇರುಂಟೆ ನನಗೆ ತುಂಬ ಅರ್ಜುನ ತುಂಬ ದ್ವಂದ್ವಕ್ಕೆ ಕೆಲವು ಸರಿ ಒಳಗಾದರೂ ಮಿಕ್ಕಂತೆ ಅವನಿಗೆ ಹೆಚ್ಚು ಪ್ರಶ್ನೆಗಳಿಲ್ಲ ಏನಗೆ ನುಡಿ ಬೇರುಂಟೆ ನೀನೇನು ಹೇಳಿದೆ ಕೌರವವನ್ನು ಬಿಡಿಸ್ಕೊಂಡು ಬಂದೆ ಅಷ್ಟೇ ಮುಗಿತು ಬೇರೆ ಯೋಚನೆಯೇ ಇಲ್ಲ ನೀತಿ ಭ್ರಮಿತರೂ ಆವಲ್ಲ ನನಗೆ ಈ ನೀತಿ ನಿಯಮ ಇದನ್ನೆಲ್ಲ ತುಂಬ ಕೇಳಿಸ್ಕೊಳ್ಳುವಂಥದ್ದು ಆ ಭ್ರಮೆಯಲ್ಲೂ ನಾನಿಲ್ಲ ನನ್ನ ನನ್ನದೇನು ಜೀವನದ ನಿಯಮ ಇವನು ನಮ್ಮ ಅಣ್ಣ ತಂದೆಯ ಬದಲಾಗಿ ಇದ್ದಾನೆ ತಂದೆ ಹೇಳಿದ ಮಾತನ್ನು ಮಕ್ಕಳು ಕೇಳಬೇಕು ನಾನು ಕೇಳ್ತೀನಿ ಅಷ್ಟು ಎಷ್ಟು ಸರಳ ಅಲ್ವ ಇದು ಕೇಳೋಕ್ಕೆ ಸರಳ ಪಾಲಿಸೋದಕ್ಕೆ ನಮ್ಮ ಮಕ್ಕಳೆಲ್ಲ ಹೀಗೆ ಇದ್ದುಬಿಟ್ರೆ ಈ ಸಮಾಜ ಎಷ್ಟು ಚೆನ್ನಾಗಿರುತ್ತಲ್ವ ಏನು ಚೆನ್ನಾಗಿರುತ್ತೆ ಹಾಗಾಗಿ ಸೈರಿಸುವುದೈ ನಿಧಿ ನೀನು ಇಲ್ಲಿ ತನಕ ಒಂಚೂರು ಪ್ರಶ್ನೆ ಮಾಡಿದೆ ದಯಮಾಡಿ ತಪ್ಪನ್ನು ಕ್ಷಮಿಸಿಬಿಡು ಹೊರಟೆ ಅಂತ ಹೇಳಿ ನಿಮಿಷದಲ್ಲಿ ಗಂಧರ್ವನನ್ನು ಆಕ್ರಮಿಸಿದನು ಅರ್ಜುನ ಮುಂದೆ ಹೋಗಾಯಿತು ಸಮರಕ್ಕೆ ಮಲೆತು ನಿಂದನು ಚಿತ್ರಸೇನ ಪಾರ್ಥನಿದಿರಿನಲ್ಲಿ ನಮಗೆ ನೆನಪಿದಲ್ವ ಚಿತ್ರಸೇನ ಗಂಧರ್ವನಿಂದ ನೃತ್ಯಶಾಸ್ತ್ರ ಮತ್ತೊಂದನ್ನು ಇವ ಕಲ್ಲುತ ಅಂತ ಹೇಳಿ ಅದೇ ಚಿತ್ರಸೇನ ಬಂದು ನಿಂತ ತಿರುಗಿನಿಂದನು ಖಚರಪತಿ ಪಾರ್ಥ ಯಾಕಯ್ಯ ಬಂದನೇ ನೀ ಮರುಳೋ ಮೂಢನೋ ಜಡನೋ ಭ್ರಾಂತಿ ಬಿಹ್ವಲನೋ ನನಗೆ ಅರ್ಥವಾಗ್ತಾ ಇಲ್ಲ ಕಣಯ್ಯ ಯಾಕೆಂದರೆ ನಿನ್ನ ಬಾಣ ಏನಿದೆಯಲ್ಲ ಅದನ್ನು ಉಪಸಂಹರಿಸು ನಮ್ಮಯ್ಯ ಮಾತು ಕೇಳು ನೀನು ಎಂಥ ವೀರ ಅನ್ನೋದು ನನಗೆ ಗೊತ್ತಿದೆ ಮತ್ತು ನೀನ್ ನೀನು ಎಂಥ ಶುಚಿಯಾದವನು ಅಂತಲೂ ಗೊತ್ತಿದೆ ಈ ಇದು ಏನಿದು ಹುಲಿಯ ಮುರಿದು ಒತ್ತಿದೊಡೆ ಪಶು ಸಂಕುಲಕ್ಕೆ ಸಂಕಟವೇನು ನಿನ್ನ ನಿನ್ನ ಗುಣ ಏನು ಆಗ್ತಿದೆ ಗೊತ್ತಾ ಹೊಡೆದು ಹಾಕಿದ್ರೆ ಹಸುಗಳೆಲ್ಲ ನಿಂತ್ಕೊಂಡು ಹತ್ತುವಂತೆ ಹಾಗಾಗ್ತಾ ಇದೆ ನೀನಿರೋದೀಗ ಹಾಗೆ ವಾಯಸ ಕುಲವ ಕೈ ಮಾಡಿದರೆ ಕೋಟಲೆ ಏನು ಕೋಗಿಲೆಗೆ ಕಾಗೆ ಹೊಡೆದು ಹಾಕಿದ್ರೆ ಕೋಗಿಲೆಗೆ ಯಾಕೆ ಸಂಕಟ ಆಗಬೇಕು ಹಾಗೆ ಕಳರ ಕೊಪ್ಪರಿಸಿದೊಡೆ ಸುಜನರ ತಲೆಗೆ ವೇದನೆ ಏನು ಸಾಯಿಸ್ನ ಇರೋದು ಹೊಡಿತಾ ಇರೋದು ಅವನು ಮಾಡಬಾರದು ಮಾಡಿದ್ದಾನೆ ಅಂತ ಅದಕ್ಕೆ ನಿನಗ್ಯಾಕೆ ಸಂಕಟ ಆಗ್ತಿದೆ ನನಗೆ ಅರ್ಥವೇ ಆಗ್ತಾ ಇಲ್ಲ ಆಮೇಲೆ ನಿನ್ನ ನಡವಳಿಕೆ ಹೆಂಗಿದೆ ಗೊತ್ತಾ ಹೋದ ಮಾರಿಯ ಕರೆದು ಮನೆಯೊಳಗೆ ಆಧರಿಸುವರಂಟೆ ಜಗದೊಳಗೆ ನಿನ್ನ ನಡವಳಿಕೆ ಇದೇ ನನಗೆ ಗೊತ್ತಾಗ್ತಾ ಇರೋವಂಥದ್ದು ಕೆಂಡವನು ಉರುಹಿ ಮುಡಿದವರುಂಟೆ ಮಂಡೆಯಲ್ಲಿ ಏ ತುಂಬ ಚೆನ್ನಾಗಿದೆ ಸಂಪಿಗೆಗಿಂತ ಚೆನ್ನಾಗಿದೆ ಈ ಬಣ್ಣ ಅಂದ್ಬಿಟ್ಟು ಕೆಣ್ಣನ ತಲೆಯಲ್ಲಿ ಮಲ್ಲಿಗೆ ದಂಡ ಥರ ಮುಡ್ಕೊಳೋಕ್ಕಾಗುತ್ತಾ ಅದು ಸುಡೋದಿಲ್ಲ ಸುಟ್ಟ ಸುಡುತ್ತೆ ತಾನೆ ಹಾಗಾಗಿ ನಿನ್ನ ಹಾಗೆ ಅವನು ಹಾಗೆಯನ್ನು ಹೊಡೆಯೋಕ್ಕೆ ಹೊರಟಾಗ ನೀನು ಇವನ ಬಿಡಿಸಿಕೊಂಬಿರೇ ಬಿಡಿಸೋಕ್ ನಿಂತಿದ್ದೀಯಲ್ಲಯ್ಯ ಇದು ಜನಪ ನೀತಿಯೋ ಮೇಣು ಬೋಳೆಯತನವೋ ಯಾವ ಕಡೆಯಿಂದ ಕ್ಷತ್ರಿಯ ನೀನು ನಿನಗೆ ಅಂದರೆ ಕ್ಷತ್ರಿಯ ಧರ್ಮವೇ ಗೊತ್ತಿಲ್ಲ ಅಥವಾ ನಿನಗೆ ಕದನದ ಕಲುಹೆಯು ಏನು ಯುದ್ಧ ಮಾಡಿಲ್ಲ ಯಾರ ಜೊತೆನೋ ಅಂತ ಕೈ ಕಡಿತಾ ಇತ್ತು ಅಂತ ಯುದ್ಧಕ್ಕೆ ಬಂದಿದೆಯಾ ನೀನು ಇದೇನಿದು ಮನೆಯ ಹಾವನ್ನು ಹಿದ್ ಹದ್ದು ಹಿಡಿದರೆ ಮನ ಕತವ ಮಾಡುವರೆ ಮನೆಯೊಳಗೆಲ್ಲೋ ಒಂದು ಹಾವು ಬಂದಿತ್ತು ನಮಗೆ ಗೊತ್ತಾಗಿಲ್ಲ ಹಾವು ಬಂತು ಅಂದ್ಕೊಳ್ಳೋ ಅಷ್ಟರಲ್ಲಿ ಮೇಲಿಂದ ಒಂದು ಹದ್ದು ಬಂದು ಆ ಹಾವನ್ನು ಹಿಡ್ಕೊಂಡು ಹೋದರೆ ಹಾವು ಹೊರಟೋಯ್ತಲ್ಲ ನಮ್ಮ ಮನೆಯಿಂದ ಅಂತ ಹತ್ತರೆ ಎಂಥ ಸ್ಥಿತಿಯಯ್ಯ ಅಯ್ಯ ನೀವು ವಾಪಸ್ ಹೋಗು ಅಂತಂದ ಅರ್ಜುನ ಹೇಳ್ದ ನೋಡಪ್ಪ ನಟರಲ್ಲ ನೀವು ನೀವು ಶಾಸ್ತ್ರ ಕೋವಿದರು ಸುರಪುರದ ಚಾವಟೆಯವರು ಚತುರೋಕ್ತಿಗಳು ನಿನಗೆ ಚೆನ್ನಾಗಿ ಬರುತ್ತೆ ನಂಗೆ ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ನನ್ನ ಮಾತು ಏನಿದ್ರು ಬಿಲ್ಲು ಬಾಣ ಅಷ್ಟೆ ನನಗೆ ಗೊತ್ತಿಲ್ಲ ಈಗ ಬಿಡಿಸುಯೋಧನನ್ನು ಯಾಕೆ ಅಂದರೆ ಅಗ್ರಜನ ಇದು ನಮಗೆ ನಮ್ಮಣ್ಣ ಬಿಡಿಸ್ಕೊಂಡು ಬಾ ಅಂತಂದಿದ್ದಾನೆ ನಾನು ಬಿಡಿಸ್ಕೊಂಡು ಹೋಗ್ತೀನಿ ಹಿಂದೆ ಮುಂದೆ ಅಕ್ಕಪಕ್ಕದ ಪ್ರಶ್ನೆಗಳನ್ನು ನನಗೆ ಕೇಳಬೇಡ ಮುಂದಿನ ಮಾತು ನಮ್ಮ ಭಾರತೀಯ ಕುಟುಂಬ ವ್ಯವಸ್ಥೆ ಇದೆಯಲ್ಲ ಅದನ್ನು ಎತ್ತಿ ಹಿಡಿದಂಥ ಮಾತು ರೀ ಧರ್ಮವಾಗಲಿ ಮೇಣು ಜಗದಲ ಧರ್ಮವಾಗಲಿ ರಾಜಮಂತ್ರದ ಮರ್ಮವಾಗಲಿ ನೀತಿ ಬಾಹರವಾಗಲದು ಮೇಣ್ ಧರ್ಮಪುತ್ರದ ಬೆಸನು ವೈದಿಕ ಧರ್ಮವು ಎಮಗೆ ರಾಜಮಂತ್ರದ ನಿರ್ಮಲಿನ ಮತವೆಮಗೆ ಬೇರೊಂದಿಲ್ಲ ಅದೊಂದೇ ಮತವೆಂದ ಈ ಲೋಕದಲ್ಲಿ ಧರ್ಮವಾಗಲಿ ಅಥವಾ ಅಧರ್ಮವಾಗಲಿ ರಾಜನೀತಿಯಾಗಲಿ ನೀತಿಯೇ ಆಗಲಿ ಅದು ನೀತಿ ಬಾಹಿರ ಅಂತಲೇ ಅಂದ್ಕೊಳ್ಳೋಣ ನಾವು ಮಾಡ್ತಾ ಇರೋದು ಧರ್ಮಪುತ್ರದ ಬೆಸನು ನನ್ನ ಹಿರಿಯಣ್ಣ ಅವನು ಅವನು ಏನು ಹೇಳ್ತಾನೆ ಅದು ನಮಗೆ ವೈದಿಕ ಧರ್ಮ ವೇದಗಳನ್ನು ನೀನು ಎಷ್ಟು ಸತ್ಯ ಅಂತ ಹೇಳ್ತೀಯೋ ನನಗೆ ನನ್ನ ಹಿರಿಯಣ್ಣ ಆಡಿದ ಮಾತುಗಳು ವೇದಕ್ಕೆ ಸಮಾನವಾದ ಅದನ್ನು ಎರಡಾಗಿ ನೋಡುವಂಥದ್ದು ನಮಗೆ ಅಭ್ಯಾಸವೇ ಇಲ್ಲ ಯಾಕೆಂದರೆ ನನ್ನ ತಾಯಿ ಹೇಳಿದ ಪಾಠವಿದು ಯಾವ ಮಟ್ಟಕ್ಕೆ ಪಾಠ ಮಾಡಿದ್ದಾಳ್ರಿ ಕುಂತಿ ಅಣ್ಣ ನನ್ನ ಪಾಂಡುವಿನ ಜಾಗದಲ್ಲಿ ನೋಡಬೇಕು ಅಂತ ಹೇಳಿ ಇವಾಗ ಇವತ್ತು ಕೂತ್ಕೊಂಡಾಗ ಇದು ಅಚ್ಚರಿ ಅಂತ ಅನಿಸುತ್ತೆ ನಮಗೆ ಆದರೆ ನಮ್ಮ ಭಾರತೀಯ ಕುಟುಂಬ ವ್ಯವಸ್ಥೆ ಇದ್ದದ್ದೇ ಹೀಗಲ್ವಾ ಯಾರು ಹಿರಿಯರಿದ್ದಾರೋ ಅವರ ಮಾತನ್ನು ಮುಲಾಜಿಲ್ಲದೆ ಸುಮ್ಮನೆ ನಡೆಸ್ತಾ ಇದ್ದಂಥದ್ದು ಆ ಮಾರ್ಗದಲ್ಲಿ ನಾನು ನಡೀತಿದ್ದಾನೆ ಹಾಗಾಗಿ ನನಗೆ ಅದೊಂದೇ ಮಂತ್ರ ನನ್ನ ಜೀವನದಲ್ಲಿ ನಮ್ಮಣ್ಣ ತೋರಿಸಿದ ದಾರಿಯಲ್ಲಿ ನಾನು ನಡ್ಕೊಂಡು ಹೋಗುವಂಥದ್ದು ಅದು ನಿರ್ಮಲಿನ ಮಂತ್ರ ಅದು ಯಾವತ್ತೂ ಅಶುದ್ಧ ಆಗೋದೇ ಇಲ್ಲ ಹಾಗಾಗಿ ಕೌರವ ವಸುಮತಿ ಆಕಟ ಬಿಡು ನೀನು ಇಷ್ಟೇ ನಿನಗೇನು ಅನಿಸುತ್ತೆ ಹೇಳಿ ನನಗೆ ಬೇಕಾಗಿಲ್ಲ ನಮ್ಮ ಅಣ್ಣನಿಗೇನು ಅನಿಸುತ್ತೆ ಅನ್ನೋದು ನನಗೆ ಬೇಕಷ್ಟೆ ಅದು ಒಂದಕ್ಕೆ ನಾನಿಲ್ಲಿ ಬಂದಿರೋದು ಅಂದಾಗ ಚಿತ್ರಸೇನ ಹೇಳ್ತಾನಂತೆ ಅಪ್ಪ ಅಣ್ಣ ದೊಡ್ಡವನು ಅಂತ ಹೇಳ್ತಿದೆಯ ನೀನು ಆಯಿತು ಅದನ್ನೇ ಒಪ್ಕೊಳ್ತೀನಿ ಆದರೆ ನೀ ದಿಟ ಕೇಳುವರೆ ನೀ ಸರಿಯಾಗಿ ನನ್ನನ್ನೇ ಪ್ರಶ್ನೆ ಮಾಡಿದ್ರೆ ಇನ್ನೊಂದು ಉತ್ತರ ಇದೆ ನನ್ನ ಹತ್ರ ಏನದು ನಾವಿವನ ಕಟ್ಟಿದೆವು ಇಂದ್ರನಾಜ್ಞೆಯಲ್ಲಿ ಪಾಲಿಸು ನಿಮ್ಮಯ್ಯನ ಬೆಸಸ ಈಗ ಅಣ್ಣಂಗಿಂದು ದೊಡ್ಡವನ ಅಪ್ಪ ಅಲ್ವಾ ಅವನೇ ಹೇಳಿದ್ದು ಪಾಂಡವರಿಗೆ ತೊಂದರೆ ಆಗ್ತಾ ಇದೆ ಹೋಗ್ಬಿಟ್ಟು ಅವರನ್ನು ಹಾಕು ಒಳಗಡೆಗೆ ಅಂತ ಹೇಳ್ದೆ ಅದಕ್ಕೆ ಬಂದ್ವಿ ಈಗೇನು ಮಾಡ್ತೀವಿ ಅಂತ ಹೇಳಿ ದೇವೇಂದ್ರ ಆಜ್ಞಾಪಿಸಿದ್ದಾನೆ ಕೌರವನ್ನು ಕಟ್ಟಾಕು ಹೇಳಿ ನಾನು ಏನು ಮಾಡಲಿ ಈಗ ಕುರುಪತಿಯ ಕಟ್ಟುವಡೆ ಸುರಪತಿ ಕರೆದು ಬೆಸಸಿದ ನಿನಗೆ ಅವಗೆ ಎಮ್ಮರಸ ನೇಮವ ಕೊಟ್ಟ ನೀ ಕುರುಪತಿಯ ಸುರಪತಿಗೆ ಕೃತಕಾರ್ಯ ನೀನಾಗಿರಲು ನಾವು ಕೃತಾರ್ಥರಾಗಿಯ ಮರಳಿ ಭೂಪನ ಕಾಂಬೆ ವಹಿಸಲೇ ಜಾಣನಹನೆಂದೆ ಕೌರವನ್ನು ಕಟ್ಟಕ್ಕೆ ನಿನಗೆ ದೇವೇಂದ್ರ ಆಜ್ಞೆ ಮಾಡಿದ್ದು ಅದು ನಿನ್ನ ಒಡೆಯ ಮತ್ತು ಆಳಿನ ಸಂಬಂಧ ನೀವೆ ಇಲ್ಲಿ ಅನ್ಯಾಯ ಇದೆಯಲ್ಲ ಕುಮಾರವ್ಯಾಸದ ಭಾರತದ್ದಕ್ಕೂ ಕೂಡ ಎತ್ತಿ ಹಿಡಿಯುವ ನ್ಯಾಯ ಪದ್ಧತಿ ಇದೆಯಲ್ಲ ಇದು ನಿನ್ನ ಒಡೆಯ ಹೇಳಿದ್ದನ್ನು ಪಾಲಿಸಬೇಕಾಗಿದ್ದು ನಿನ್ನ ಧರ್ಮ ಅದನ್ನು ನೀನು ಪಾಲಿಸಿದ್ದೆ ಮುಗಿತು ಹಾಗೆ ಕೌರವರನ್ನು ಬಿಡಿಸು ಅಂತ ಹೇಳಿ ನೇವವ ಧರ್ಮರಾಯ ನನಗೆ ಕೊಟ್ಟಿದ್ದಾನೆ ನನಗೆ ಮೊದಲು ಅವನು ಒಡೆಯ ನಮ್ಮ ಅಣ್ಣ ಅವನು ಹಾಗಾಗಿ ನಾನು ಇದನ್ನೇ ಮಾಡಬೇಕು ನೀನು ಹೇಗೆ ಸುರಪತಿಗೆ ಕೃತ ಕಾರ್ಯನು ನೀನು ಮಾಡಬೇಕು ಹಾಗೆ ನಾವೂ ಕೂಡ ನಮ್ಮ ಅಣ್ಣನಿಗೆ ಮಾಡಬೇಕು ಆದ್ದರಿಂದ ಇದನ್ನು ನೀನು ಹಾಗೆ ಮಾಡಕ್ಕೆ ಬರೋದಿಲ್ಲ ಯಾಕೆ ಅಂದರೆ ದೇವೇಂದ್ರ ಅಪ್ಪ ಹೌದು ಆದರೆ ಅಪ್ಪನಿಗಿಂತ ಹೆಚ್ಚು ಒಡನಾಟವಿರುವುದು ನನ್ನ ಅಣ್ಣನಲ್ಲಿ ನನ್ನ ತಾಯಿ ತೋರಿಸಿದ್ದು ಇವನನ್ನು ಹೀಗಾಗಿ ನಾನು ನಮ್ಮ ಅಣ್ಣ ಮಾಡಿದ್ದಿದೆಯಲ್ಲ ಅದನ್ನೇ ನಾನು ನಡೆಸುವುದು ನೀನು ನಡೆಸುವುದಿದ್ರೆ ನನಗೆ ತಕರಾರೇನಿಲ್ಲ ತಗೋ ಅಂಥೇಳಿ ಕಡಿದನು ಬಿಲ್ಲುಗಳ ಚಿತ್ರಸೇನ ಬಿಲ್ಲನ್ನು ಕಡಿತಾನೆ ಅರ್ಜುನ ಕೊನೆಗೆ ಅವನು ಹೇಳ್ತಾನೆ ಗಂಧರ್ವ ಸೋಲವೆಮ್ಮದು ಕರ್ಕೊಂಡೋಗ್ತಾನೆ ಅರ್ಜುನನ್ನು ಕೈ ಹಿಡಿದು ಧರ್ಮರಾಯನ ಮುಂದಕ್ಕೆ ಅಪ್ಪ ಅದು ಏನು ತಮ್ಮ ಅಂತ ಇಟ್ಕೊಂಡಿದೀಯೋ ನೀನು ಗೊತ್ತಿಲ್ಲ ನನಗೆ ಸೋಲವೆಮ್ಮದು ನಿಮ್ಮ ತಮ್ಮನೇ ಮೇಲುಗೈ ನನ್ನೆದುರುಗಡೆಗೆ ನಿಂತಾಗ ಅರ್ಜುನ ದೊಡ್ಡವನಾದ ನಿಮ್ಮ ಅಡಿಗಳ ಆಜ್ಞಾಪಾಲಕರು ಭೀಮಾರ್ಜುನರು ಮಾದ್ರಿ ಕುಮಾರರು ಕಾಲಲ್ಲಿ ತೋರಿಸಿದ್ದನ್ನು ತಲೆ ಮೇಲೆ ಹೊತ್ತು ಮಾಡುವಂಥವರು ಹಾಗಾಗಿ ಲಕ್ಷ್ಮೀ ಲೋಲ ಇಂತಹ ಒಂದು ಬದ್ಧತೆ ಈ ಶ್ರದ್ಧೆ ಇರುವುದಕ್ಕೆ ಲಕ್ಷ್ಮೀ ಲೋಲ ನಿಮಗೆ ಒಲಿದಿಹನು ಕೃಷ್ಣನಿಗೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂಥೇಳಿ ಗೊತ್ತಿದೆ ಅದಕ್ಕೆ ಅವ ಒಲಿದಿದ್ದಾನೆ ಹಾಗಾಗಿ ನಿನ್ನ ಮಾತೇ ನಡೆಯಿತು ತಗೋ ಅಂತ ಹೇಳಿ ಕೌರವನ್ನ ಕೊಟ್ಟು ಚಿತ್ರಸೇನ ಹೊರಟ ಕೌರವ ನೃಪನ ತಂದು ಕೃಪಾಳುವಿನ ಚರಣಾಗ್ರದಲ್ಲಿ ಕೆಡಹಿದನು ಕಲೀಪಾರ್ಥ ನೋಡಿ ಕೌರವ ನಿಂತಿದ್ದಾನೆ ಈಗ ಕಟ್ಟಿದ್ದಾರೆ ಪೂರ್ತಿ ಕೈ ಕಾಲು ಎಲ್ಲವುದನ್ನು ಕೂಡ ಅಲ್ಲಿ ನೋಡಿಬಿಟ್ಟು ಚಿತ್ರಸೇನ ಹೋಗಿದ್ದು ನೋಡಿಬಿಟ್ಟು ಕೌರವನಿಗಾದ ಅವಮಾನ ಇದೆಯಲ್ಲ ಯಾರ ಮುಂದೆ ವಿಳಾಸವನ್ನು ಮೆರೆಸಿ ಅವರ ಕಿಚ್ಚನ್ನು ಹೆಚ್ಚು ಮಾಡ್ತೀವಿ ಅಂತೇಳಿ ಬಂದರೂ ಅವರ ಬದುಕು ಆಗಿದ್ದು ಹೀಗೆ ಅಂಥ ಪಾಠ ನೋಡಿ ಇನ್ನೊಬ್ಬರ ಮುಂದೆ ನಮ್ಮ ವಿಳಾಸವನ್ನು ಮೆರೆಸಬಾರದು ಮೆರೆಸೋದಕ್ಕೆ ಹೋದರೆ ಬೀಳ್ತೀಯಾ ಇದು ಕುಮಾರವ್ಯಾಸ ಕೊಟ್ಟ ಎಚ್ಚರಿಕೆ ಬಂದಳ ಭುಜಾನೆ ದ್ರೌಪದಿ ಸುಯೋಧನನ ಅಂದವನು ನೋಡಿದಳು ಸುಯಿದಳು ಅವನು ಮುಂದೆ ನಿಂತ್ಕೊಂಡು ಜೋರಾಗಿ ನಿಟ್ಟುಸಿರು ಬಿಡ್ತಾಳಂತೆ ಬೆಂದ ವಿಧಿ ಬಂಧನವ ತಂದುದೇ ಸಾರ್ವಭೌಮರಿಗೆ ಛೇ ಒಂದು ಕೈ ಗಲ್ಲದಲ್ಲಿ ಪೂರ್ತಿ ಮೇಲಿಂದ ಕೆಳಗೆ ಹೀಗೆ ಕೈ ಇಟ್ಕೊಂಡು ಅಯ್ಯೋ ಅಂಥ ಕೆಲಸ ಆಯಿತು ಇನ್ನೊಂದು ಕೈಯಲ್ಲಿ ಬಿಡಿಸಿದಳು ಭುಜದ ಪಾಶವನು ಇಂದು ಮುಖಿ ದುರ್ಯೋಧನ ದುಶ್ಯಾಸನ ಸಹಿತ ಛೇಛೆ ಎಂಥ ಕೆಲಸ ಆಯಿತು ಅಂತ ಹೇಳಿ ಒಂದಷ್ಟು ಜನ ಸಖಿಯರನ್ನು ಕರೀತಾಳೆ ಬಂದ್ರಮ್ಮ ಇಲ್ಲಿ ಅಂತ ಕೆಳದಿಯರ ಕೈಯಿಂದ ಕೊಯಿಸಿದಳು ಉಳಿದ ಅನುಜವರ್ಗದ ಬಲುಹುರಿಯ ನೇಣುಗಳನ್ನು ಸ್ವಲ್ಪ ಕತ್ತರಿಸಿ ಪಾಪ ಕಟ್ಟುಬಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದರೆ ಅವಳಲ್ಲಿ ಈ ವ್ಯಂಗ್ಯ ಅನ್ನೋದನ್ನೇನಾರು ನಾವು ಜೀವನದಲ್ಲಿ ಕಲಿಬೇಕಂತಿದ್ರೆ ಕುಮಾರವ್ಯಾಸನ ಓದಬೇಕು ಅಯ್ಯೋ ಕೈಯೂ ಕಟ್ಟಿಬಿಟ್ಟಿದ್ದಾರಾ ಕಾಲು ಕಟ್ಟಿದ್ದಾರ ಚೇಚೆ ಅಂತ ಹೇಳಿ ಒಂದೊಂದನ್ನು ಹೇಳಿ 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 ಅವರ ಕೈಯಿಂದ ಅದನ್ನು ಕತ್ತರಿಸಿ ಅಳಲಿಸಿದಾನೆ ಮತ್ತೆ ಪ್ರಶ್ನೆ ಮಾಡ್ತಾನೆ ಅಳಲಿಸಿದಾನೆ ಖೇಚರನು ತುಂಬ ನೋವಾಯಿತು ಏನೋ ನಿಮಗೆ ಛೇ ಕೊಲಿಸಬೇಹುದು ಅವನನ್ನು ಅವನನ್ನು ಕೊಲ್ಲಿಸಬೇಕಾಗಿತ್ತು ತುಂಬ ಧರ್ಮರಾಯ ಎಂಥ ತಪ್ಪು ಮಾಡಿಬಿಟ್ರೆ ನೀವು ಇಷ್ಟು ಕಷ್ಟ ಕೊಟ್ಟ ಮೇಲೆ ಅವನು ಅವನನ್ನು ಬದುಕಿಸಿ ಯಾಕೆ ನೀವು ಕಳಿಸಿದ್ರಿ ಅರಸ ನೊಂದೈ ಮತ್ತೆ ಪ್ರಶ್ನೆ ದ್ರೌಪದಿಯದು ಅಲ್ಲಿ ನೋಡಿ ಭಾವನವರೇನೋ ಮಾತಿಲ್ಲ ಅಲ್ಲಿ ಅರಸ ನೊಂದೈ ಮರ್ದನಕ್ಕೆ ನೋಡಪ್ಪ ಒಂದು ಸಮಸ್ಯೆ ನಮಗಿಲ್ಲಿ ಏನಂದರೆ ಮರ್ದನಕ್ಕೆ ಮಲ್ಲರುಗಳಿಲ್ಲ ಯಮಗೆ ನಮ್ಗೆ ಯಾರು ಆಳು ಕಾಳುಗಳಿಲ್ಲ ನಿಮ್ಮ ಅರಮನೆಯಲ್ಲಿ ಏನಾಗುತ್ತಾರೆ ಅವರೆಲ್ಲರೂ ಇದ್ದಾರೆ ಕೈಕಾಲು ಒತ್ತೋಕ್ಕೆ ಇಲ್ಲಿ ಒತ್ತು ಬಬು ಕಲ್ಲುಹರಳು ನಾವು ಮಲ್ಕೋದು ಮಲ್ಕೊಳ್ಳೋದೇ ಇಲ್ಲೇ ಗಿಲ್ಲು ಒತ್ತತ್ತಷ್ಟೇ ಮಜ್ಜನಕ್ಕೆ ಭೋಗಿಸುವರೆ ಸೀತಾಂಬು ಇಲ್ಲಿ ತಿಳಿಗೋಳ ನಮಗೆ ತಣ್ಣೀರಲ್ಲಷ್ಟೇ ಸ್ನಾನ ಮಾಡಿ ಗೊತ್ತು ನಿಮ್ಮ ಹಾಗೆ ಬಿಸಿ ನೀರನ್ನು ತಂದು ಅದಕ್ಕೊಂದಷ್ಟು ಚಂದನ ಕಸ್ತೂರಿ ಹಾಕಿ ಸ್ನಾನ ಮಾಡಿಸುವವರಿಲ್ಲ ಹಾಗಾಗಿ ಚರ್ಮ ಇದೆ ಒಂದಷ್ಟು ಸುತ್ತಿಕೊಳ್ಳೋದಿದ್ರೆ ಸುತ್ಕೋಬಹುದು ನಮ್ಮ ನಿಮ್ಮ ಹತ್ರ ಇರೋದೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ರತ್ನಾಭರಣಗಳನ್ನು ಕೊಡೋಕೆ ನಮ್ಮ ಕೈಲಾಗಲ್ಲ ರುದ್ರಾಕ್ಷಿ ಇದೆ ಹಾಕ್ಕೊಳ್ಳಿ ಅಂತ ಹೇಳಿ ಹೇಳ್ತಾಳೆ ಈ ವಿಪ ವಿಪತ್ತು ದೊಡ್ಡದು ಆದರೆ ನಿಮ್ಮನ್ನು ಸಂತೈಸಕ್ಕೆ ನಮಗೆ ಸಲಕರಣೆಗಳಿಲ್ಲ ನೀವೋ ಚಕ್ರವರ್ತಿಗಳು ನಾವು ಸಾಮಾನ್ಯರು ಎಲ್ಲಿಂದ ತರೋಣ ಮತ್ತು ಧರ್ಮಸೂತನಿಗೆ ಉಚಿತ ಅನುಚಿತ ಅನ್ನೋದು ಗೊತ್ತಾಗೋದಿಲ್ಲ ಭಾವನವರೇ ನೀವೇ ಬಲ್ಲಿರಿ ಎಂದಳು ದ್ರೌಪದಿ ದೇವಿ ಮಾನನೀಯ ಕಟಕಿಯ ಮಹಾಸ್ತ್ರಕ್ಕೆ ಮೌನವನ್ನು ಮರೆಗೊಂಡು ಕಲುಷ ಧ್ಯಾನನಿದ್ದನು ಚಿತ್ತದಲ್ಲಿ ಬೇರೊಂದ ಚಿಂತಿಸುತ್ತ ಏನು ಉತ್ತರ ಹೇಳ್ಬೋದು ಇವಾಗ ಭಾನುಮತಿ ಕೈ ಮುಗಿದಳು ಎಷ್ಟು ನಗು ಬರುತ್ತೆ ಇದನ್ನು ನೋಡಿದಾಗ ಆದರೆ ಇಲ್ಲಿ ಹಿಂದಿನ ಮಾತಿದೆಯಲ್ಲ ಧರ್ಮಸುತನಿಗೆ ಉಚಿತ ಅನುಚಿತ ಅನ್ನುವುದು ಗೊತ್ತಿಲ್ಲ ಅಂತ ದ್ರೌಪದಿ ಹೇಳಿದ್ಲು ಅಂದರೆ ಅದರ ಅರ್ಥ ಅಣ್ಣ ತಮ್ಮಂದರು ಕರೆದ್ರು ಅಂದಾಗ ದ್ಯೂತ ಆಡೋದಕ್ಕೆ ಬರಬಾರ್ದು ಅದು ಅನುಚಿತ ಅಂತ ಧರ್ಮರಾಯನಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೀವಂಥ ಕೀಳು ಜಾತಿಯವರು ಅಂತ ಗೊತ್ತಾಗಲಿಲ್ಲ ಆತಂಗೆ ಅದಕ್ಕಾಗಿ ಬಂದ ಮತ್ತೆ ಭಾನುಮತಿ ಕೈ ಮುಗಿದಳು ನನಗೆ ಓಲೆ ಭಾಗ್ಯವನ್ನು ಕೊಟ್ಟೆ ನೀನು ದಯಗೈದೆ ಎಂದು ಎರಗಿದಳು ಚರಣದಲ್ಲಿ ನಕ್ಬಿಡ್ತಾಳಂತೆ ದ್ರೌಪದಿ ಒಂದು ಹುಸಿ ನಗುವನ್ನು ನಿನ್ನ ಗಂಡಂದರು ನಿನ್ನ ಗಂಡ ನನ್ನನ್ನು ತೊಡೆಯ ಮೇಲೆ ಕೂತ್ಕೊಬ ಅಂದಾಗ ಅವಳ ಸೀರೆಯನ್ನು ಸೆಳಿ ಅಂದಾಗ ಈ ಭಾವನೆಗಳೆಲ್ಲ ಎಲ್ಲಿ ಹಾಗಿದ್ರೆ ಎಲ್ಲಿ ಹೋಗಿತ್ತು ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಕನಿಷ್ಠ ವಿರೋಧಿಸಬಹುದಿತ್ತಲ್ವ ವಿರೋಧಿಸಬಹುದಾಗಿತ್ತು ಏನಾಗಬಹುದಿತ್ತು ದುರ್ಯೋಧನ ಕತ್ತರಿಸ್ತಿದ್ದ ಅಷ್ಟೇ ತಾನೇ ಆದರೆ ತುಟಿಯನ್ನು ಎರಡು ಮಾಡದೆ ಕೂತಿದ್ದವಳು ಇಲ್ಲಿ ಎನ್ನ ಕರ್ಣಾನುಗತ ತಾಟಂಕ ಮುದ್ರೆಯ ನೀನಲೈ ದಯಗೈದೆ ಎಂದು ಎರಗಿದಳು ಚರಣದಲ್ಲಿ ಅಂದಾಗ ಈಕೆ ಮಾತೇ ಆಡಲಿಲ್ಲ ಮಾತೇ ಆಡಲಿಲ್ಲ ಅಂಥದೊಂದು ಮಹಾವ್ಯಂಗ್ಯದಲ್ಲಿ ದ್ರೌಪದಿ ನಿಂತಿದ್ಲು ಅಂದರೆ ನೀನು ಎಷ್ಟು ಕೆಡುಕನ್ನು ಮಾಡಿದರು ಏನೇ ಮಾಡಿದರು ಬದುಕಿನಲ್ಲಿ ನ್ಯಾಯ ಧರ್ಮ ಮತ್ತು ಮೌಲ್ಯವನ್ನು ಇಟ್ಟುಕೊಂಡಿರುವಂಥ ನಮ್ಮನ್ನು ಕದಲಿಸಲಾರೆ ನೀನು ನಿನ್ನ ವೈಭವದ ಪ್ರದರ್ಶನ ಯಾವಾಗ ಸಫಲವಾಗ್ತಿತ್ತು ಅಂತಂದರೆ ಅದಕ್ಕೆ ಆಸೆ ಪಟ್ಟಾಗ ಇಲ್ಲದೆ ಇದ್ದರೆ ಯಾವ ಪ್ರದರ್ಶನವೂ ಕೂಡ ಏನನ್ನು ಮಾಡೋದಿಲ್ಲ ಅದನ್ನು ಮಾಡುವುದಕ್ಕೆ ಹೋಗಿ ಮಣ್ಣಲ್ಲಿ ಬಿದ್ದಿದ್ದೀಯಾ ಎಚ್ಚರಿಕೆ ಇದು ಇದು ಮುಂದಕ್ಕೂ ಅದೇ ಅದನ್ನೆಟ್ಕೊಂಡು ಬದುಕಬೇಕು ಅನ್ನುವ ಭಾವದಲ್ಲಿ ಆಕೆ ನಿಂತಿದ್ಲು ದುರ್ಯೋಧನನಿಗೆ ಇದು ನುಂಗಲಾರದ ತುತ್ತಾಯಿತು ಇಲ್ಲಿಂದ ಮುಂದಕ್ಕೆ ಪಾಂಡವರು ಊರ್ಧ್ವಮುಖಿಗಳಾದರು ಇಲ್ಲಿಂದ ಮುಂದೆ ಪೂರ್ತಿಯಾಗಿ ಅಲ್ಲಿಯವರೆಗೆ ಇದ್ದಂತಹ ಅನುಭವ ಅನುಭಾವದ ಜ್ಞಾನ ಅಷ್ಟು ವರ್ಷಗಳು ಮುನಿಗಳ ಸೇವೆ ಮುನಿಗಳು ಕೊಟ್ಟಂತಹ ಜ್ಞಾನ ಮುನಿಗಳ ಎಚ್ಚರಿಕೆ ಜೀವನ ಅಂದರೆ ಏನು ಅನ್ನುವಂಥದ್ದು ಮತ್ತು ಪದೇ ಪದೇ ಕೃಷ್ಣ ಹೇಳ್ತಾ ಇದ್ದ ಧರ್ಮ ಅಂದರೆ ಏನು ಅನ್ನುವಂಥ ಮಾತುಗಳು ಯಾವ ಮೌಲ್ಯಗಳು ಎಷ್ಟು ಸರಿ ನಮಗೆ ನಿರ್ಧಾರಕ್ಕೆ ಬರೋಕ್ಕಾಗೋದಿಲ್ಲ ಅಂತಹ ದ್ವಂದ್ವ ಎದುರಾಗಿಬಿಡುತ್ತೆ ನಾವು ಯಾರೇ ಆಗಿದ್ದರೂ ಇಲ್ಲಿ ಸುಲಭವಾಗಿ ದುರ್ಯೋಧನ ಹಾಳಾಗಲಿ ಅಂತ ಬಯಸಿಬಿಡ್ತಾ ಇದ್ವಿ ಮನಸ್ಸನ್ನು ಹಾಗೆ ಜಾರದ ಇರಿಸ್ಕೊಳ್ಬೇಕಲ್ಲ ಆಯಕಟ್ಟಿನ ಪ್ರಶ್ನೆ ಬಂದಾಗ ಮನಸ್ಸನ್ನು ಅಲುಗಾಡದೆ ಗಟ್ಟಿಯಾಗಿ ನಿಲ್ಲಿಸ್ಕೊಳ್ಬೇಕಲ್ಲ ಅದು ಮಹಾ ಕಷ್ಟವಾಗತ್ತೆ ಹಾಗೆ ನಿಲ್ಲಿಸುವುದು ಹೇಗೆ ಅನ್ನುವುದನ್ನು ಕುಮಾರವ್ಯಾಸ ಕಲಿಸ್ತಾನೆ ಇಂಥ ಸಣ್ಣ ಸಣ್ಣ ವಾಕ್ಯ ವರ್ಷಗಟ್ಟಲೆ ಆಲೋಚನೆಗೆ ಎಡೆಮಾಡಿಕೊಟ್ಟುಬಿಡುತ್ತೆ ಹೇಗೆ ಇಂಥದ್ದೊಂದು ನಿರ್ಲಿಪ್ತ ಸ್ಥಿತಿಗೆ ಮನಸ್ಸನ್ನು ತಂದುಕೊಳ್ಬಹುದು ಅನ್ನುವಂಥದ್ದನ್ನು ಅಂತಹ ದೊಡ್ಡ ಕಾರ್ಯವನ್ನು ಮಾಡಿದ್ದು ಕವಿ ಕುಮಾರವ್ಯಾಸ ಅದಕ್ಕೆ ಕುಮಾರವ್ಯಾಸನ ಕಾವ್ಯವನ್ನು ಓದಿದವರ ಮನೆ ಹಾಳಾಗೋದಿಲ್ಲ ಅನ್ನುವ ಮಾತಿದೆ ಯಾತಕ್ಕೆ ಅಂದರೆ ಈ ಎಲ್ಲ ಉದಾಹರಣೆಗಳು ಹೇಗೆ ಬದುಕಬೇಕು ಅನ್ನುವುದನ್ನು ಕೈ ತೋರಿಸಿ ನಿರ್ದೇಶನ ಮಾಡುತ್ತೆ ಹೆಜ್ಜೆ ಇಡಬೇಕಾದರೆ ಎಚ್ಚರಿಕೆ ಅನ್ನುವುದನ್ನು ಹೇಳ್ತಾ ಹೋಗುತ್ತೆ ಇಂತಹ ಎಚ್ಚರಿಕೆಯ ಮಾತುಗಳಿದೆಯಲ್ಲ ಪ್ರತಿದಿನವೂ ಮನಸ್ಸಿಗೆ ಬೇಕು ದೇಹಕ್ಕೆ ಹೇಗೆ ಆಹಾರ ಬೇಕೋ ಮನಸ್ಸಿಗೂ ಆಹಾರ ಬೇಕಲ್ಲ ಮನಸ್ಸಿಗೂ ಸರಿಯಾದ ಆಹಾರವೇ ಬೇಕು ಅಂತಹ ಸರಿಯಾದ ಆಹಾರವನ್ನು ಕೊಟ್ಟವನು ಕವಿಕುಮಾರಭ್ಯಾಸ ಅದಕ್ಕೆ ಇವ ಕನ್ನಡದ ಭಾಗ್ಯ ಕುಮಾರವ್ಯಾಸನ ಕಾವ್ಯವನ್ನು ಓದಿದರೆ ವೇದ ಪಾರಾಯಣದ ಫಲ ಅಂಥೇಳಿ ಮಾಡಿದ್ದು ಹೋಗಿ ಕೂತ್ಕೊಂಡು ನಾಲ್ಕು ವೇದ ಅಂತಲ್ಲ ವೇದಾಂತದ ದರ್ಶನವನ್ನು ಕಾವ್ಯ ಮಾಡಿಸುತ್ತೆ ನಮಗೆ ಅದಕ್ಕೆ ನೆಲೆಗೆ ಪಂಚಮ ಶ್ರುತಿ ಅನ್ನೋರವೇನು ಕೃಷ್ಣ ಮೆಚ್ಚಲಿಕೆ ಹಲವು ಜನ್ಮದ ಪಾಪ ರಾಶಿಯ ತೊಳೆವ ಜಲವಿದು ಅಂತ ಕುಮಾರವ್ಯಾಸ ಮಾತಾಡಿದ್ದು ಅಂತಹ ಒಂದು ಪುಣ್ಯ ಜಲದಲ್ಲೇ ಮೀಯುವಂತಹ ಒಂದು ಅವಕಾಶ ನಮ್ಮೆಲ್ಲರದೂ ಒಟ್ಟಿಗೆಯಾಗಿ ಹಾಗೆ ಕುಮಾರವ್ಯಾಸನ ಮಾತುಗಳನ್ನು ಮತ್ತಷ್ಟು ಮನನ ಮಾಡಿಕೊಂಡು ಇಂತಹ ಅನೇಕ ಪ್ರಸಂಗಗಳಿಂದ ಒಳಮನಸ್ಸಿಗೆ ಮಾರ್ಗದರ್ಶನವನ್ನು ಪಡೆದುಕೊಳ್ಳುವಂತಹ ಒಂದು ಸದಾವಕಾಶವನ್ನು ಮಾಡಿರುವಂಥದ್ದು ಮಹಾತ್ಮರಾದ ಡಿ ವಿ ಜಿ ಅಂಥವರು ಸೇರಿ ಕಟ್ಟಿ ಬೆಳೆಸಿದ ಈ ಸಂಸ್ಥೆ ಗೋಕಲೆ ಸಂಸ್ಥೆ ನಾವೆಷ್ಟು ಋಣಿಗಳಾಗಿರಬೇಕು ಅನ್ನೋದಿದೆಯಲ್ಲ ಅದು ಬಹಳ ದೊಡ್ಡದು ಅಂತಹ ಅನೇಕ ಪ್ರಸಂಗಗಳು ಕಾವ್ಯದೊಳಗಿದ್ದಾವೆ ಅದರಲ್ಲಿ ಎಷ್ಟು ಸಾಧ್ಯವೋ ಅದನ್ನು ಒಟ್ಟಿಗೆ ಸೇರಿ ಚರ್ಚಿಸೋಣ ಚಿಂತಿಸೋಣ ಮನೆ ಮನಸ್ಸು ಎರಡೂ ಮಡಿಯಾಗಿರಲಿ ಅಂಥೇಳಿ ಹಾರೈಸ ಇವತ್ತಿನ ಉಪನ್ಯಾಸವನ್ನು ಸಂಪನ್ನಗೊಳಿಸೋಣ ಮತ್ತು ನಾಳೆ ಭೇಟಿಯಾಗೋಣ ನಮಸ್ಕಾರ